ಕರ್ತನ ಬರೆದಂತ ಸೋದರ ಸೋದರೆ ಕಳೆದ ವಾರ ನಾವು ಏನು ಮಾಡಿದ್ರೆ ಈ ಫಿಫ್ತ್ ವಾಲ್ಯೂಮ್ ಬರೆದಂತ ಫಿಫ್ತ್ ಚಾಪ್ಟರ್ ಅದರ ತನ್ನ ಸೋದರಗಳಾಗಿ ಮಾಡಲ್ಪಟ್ಟವರು ಅಂತಂದ್ಬಿಟ್ಟು ಒಂದು ಅಧ್ಯಯನ ನಾವು ಏನು ಮಾಡಿದ್ವಿ ನಾವು ಧ್ಯಾನ ಮಾಡ್ತಾ ಇದ್ರೆ ಅದರಲ್ಲಿ ನಾವು ಮುಖ್ಯವಾಗಿ ನೋಡಿದಂಥ ಒಂದು ಭಾಗ ಏನಂತಂದ್ರೆ ನಮ್ಮ ಏನಂತಾರೆ ನಮ್ಮ ಬಲಹೀನತೆಗಳನ್ನ ಅವ್ರು ಏನು ಮಾಡಿದ್ರು ಹೊತ್ಕೊಂಡ್ರು ಅಂತಂದರೆ ಇನ್ಫೋಬಿ ಏನಂತಾರೆ ಕಾಣಬಿಡ್ತಾರೆ ಅದರ ನಮ್ಮ ರೋಗಗಳನ್ನ ಹೊತ್ತಿಕೊಂಡನು ಅಂತಂದ್ಬಿಟ್ಟು ಬರ್ತಾ ಇದ್ರ ಸೊ ಅದನ್ನು ಯಾವ ರೀತಿ ಯೇಸು ಕ್ರಿಸ್ತ ನಮ್ಮ ರೋಗಗಳನ್ನ ಹೊತ್ತಿಕೊಂಡ್ರು ಅಂತ ಹೇಳಿ ನಾವು ನೋಡಿದ್ರಿ ಅದರ ಸೊ ಯಾವ ರೀತಿ ಯೇಸು ಕ್ರಿಸ್ತ ನಮ್ಮ ರೋಗಗಳನ್ನ ಹೊತ್ಕೊಂಡ್ರು ನಮ್ಮ ಥರ ರೋಗ ಕಾಯಿಲೆ ನೋವುಗಳನ್ನ ಅನುಭವಿಸಿ ನಮ್ಮ ಥರನೇ ಅನುಭವಿಸಿ ಅವ್ರು ಹೊತ್ಕೊಂಡ್ರ ಇಲ್ಲ ಅವ್ರಿಗೆ ಯಾವ ರೀತಿ ವೆರಿ ಗುಡ್ ಅಂದ್ರೆ ಸದ್ಯ ನೋಡ್ಬೇಕಾರೆ ಅನ್ಸಿದ್ವಿ ಸರ್ ಹಸರು ನೋಡ್ಬೇಕಾರೆ ಏನಂತಂದ್ರೆ ಯೇಸು ಕ್ರಿಸ್ತು ಪ್ರತಿಯೊಂದು ಸ್ಥಿತಿಗೆ ಅದ್ಭುತ ಮಾಡ್ತಾ ಇರ್ಬೇಕು ಏನಂತಂದ್ರೆ ಅವರಿಂದ ಏನಾಗುತ್ತೆ ಶಕ್ತಿ ಹೋಗೋದು ಅದರ ಸೊ ಒಂದು ಯಾವಾಗ ಶಕ್ತಿ ಹೋಗೋದೋ ಅವ್ರಿಗೇನಾಗೋದು ಅಂದರೆ ಅವರು ಆ ರೋಗಗಳನ್ನ ಏನು ಮಾಡ್ದಂಗೈತೆ ರೋಗಗಳನ್ನ ತಂದು ಇಲ್ಲಿ ಸೇರಿಸಿ ನೋಡ್ಬೇಕಾರೆ ಅವ್ರಿಗಿರೋಂಥ ಬಲಹೀನತೆಗಳನ್ನ ಅವ್ರು ಏನು ಮಾಡ್ದಂಗೈತೆ ಅಲ್ಲಿ ಎತ್ಕೊಂಡಂತೆ ಆಯಿತು ಅದರ ಸೊ ವ್ಯವಸ್ಥೆ ಮಾಡಿರ್ತೀನಿ ಯೇಸು ಕ್ರಿಸ್ತು ಎಷ್ಟು ಜನಕ್ಕೆ ಅದ್ಭುತ ಮಾಡಿದ್ರು ಅಂದ್ರ ಸೊ ಲೈಕನೇ ಇಲ್ಲ ಬೈಬಲ್ ನೋಡ್ಬೇಕಾರೆ ಅದರ ಎಷ್ಟೋ ಜನಗಳು ಸಾವಿರಾರು ಜನಗಳು ಬಂದವ್ರಿಗೆ ಎಲ್ಲರಿಗೂ ಏನು ಮಾಡೋರು ಯೇಸು ಕ್ರಿಸ್ತು ಅದ್ಭುತ ಮಾಡೋರೆ ಬಂದಿರೋದ್ರಲ್ಲಿ ಯಾರದೇ ಏನು ಮಾಡೋಕೆ ಹೋಗಲಿ ಯೇಸು ಕ್ರಿಸ್ತು ಬರೀ ಕೈನಲ್ಲಿ ಕಳಿಸಿದ್ದೆ ಇಲ್ಲ ಅದರ ಸೊ ಬಂದಿರೋ ಎಲ್ಲರಿಗೂ ಮಾಡೋರು ಆಶೀರ್ವಾದ ಮಾಡಿ ಅವರು ಕಳಿಸಿದ್ದಾರೆ ಅದರ ಸೊ ಅದೇ ನೋಡ್ಬೇಕಾರೆ ಇದಕ್ಕೆ ಬೈಬಲ್ ಏನು ಆಧಾರ ವಚನಗಳಿದೆಯಾ ಯೇಸು ಕ್ರಿಸ್ತು ಅವರ ಕಾಯಿಲೆಗಳನ್ನ ವಾಸಿ ಮಾಡ್ಬೇಕಾರೆ ಅವರಿಂದ ಜೀವ ಹೊಡೆತು ಅಂತ ವಚನಗಳಿದೆಯಾ ಏಷ್ಯಾ 53ನೇ ಅಧ್ಯಾಯದಲ್ಲಿ ಏನಂತ ಬರ್ತದೆ ಅವ್ರು ಒತ್ತಂತವರೇ ನಮ್ಮ ನಮ್ಮ ಸಂಕಟಗಳೇ ಹೌದು ಅಂತ ಏನ್ ಮಾಡ್ತಾರೆ ವಚನ ಬರ್ತಾರೆ ಆಮೇಲೆ ನೋಡ್ರಿ ಯಾವ್ದು ವಚನಗಳು ನೋಡಿರಿ ನೋಡ್ರಿ ಯಾರು ಹೋದ್ರಿ ನೋಡ್ರ ರಕ್ತ ಕುಟುಂಬ ಇರೋಂತ ಒಂದು ಸ್ತ್ರೀ ಏನ್ ಮಾಡ್ತಾರೆ ಹಿಂದೆ ಬಂದ್ಬಿಟ್ಟು ಒಂದು ಇವ್ರನ್ನ ಉಡುಪು ಮುಟ್ಟರೆ ಸಾಕು ನಂಗೆ ಏನ ಮಾಡ್ತಾರೆ ಖಾಲಿ ವಾಸಿ ಆಗ್ಬಿಟ್ಟು ಏನ್ ಮಾಡ್ತಾರೆ ಹಿಂದೆ ಬಂದ್ಬಿಟ್ಟು ಉಡುಪು ಮುಟ್ಟೋದಕ್ಕೆ ಪ್ರಯತ್ನ ಮಾಡ್ತಾರೆ ತನ್ನೊಳಗೆ ಏನ್ ಮಾಡುತ್ತೆ ಅವರು ರಿಯಲೈಸ್ ಮಾಡ್ಕೊಂಡಿರ್ತಾರೆ ಸೊ ಅಷ್ಟೊಂದು ಜಿಗ್ರಾಸ್ ಆಗಿ ಮಾಡುತ್ತೆ ಯೇಸು ಕ್ರಿಸ್ತನಲ್ಲಿ ಅಷ್ಟು ಫಾಸ್ಟ್ ಆಗಿ ಏನಾಗ್ತಿರ್ತದೆ ಅಲ್ಲಿ ಅದೇ ಜೀವ ಹೊಡಿ ಶಕ್ತಿ ಹೊಡೆ ಅವ್ರಿಗೆ ಖಾಲಿನ ವಾಸಿ ಮಾಡ್ತಿರ್ತಾರೆ ಅಂದ್ರೆ ಅವ್ರನಲ್ಲಿ ಅಷ್ಟೊಂದು ನಿಂತಿರ್ತ ಒಂದು ಒಂದು ಶಕ್ತಿ ಇತ್ತು ಅಂತ ಜೀವ ಇತ್ತು ಅಂತ ಅರ್ಥ ಅಂದ್ರೆ ಅದಕ್ಕೆ ಶಕ್ತಿ ಇತ್ತು ಏನೋ ಒಂದು ಅದ್ಭುತವಂತ ದಿಢೀರಂತ ಮಿರಾಕಲಾಸ್ ಏನೋ ಒಂದು ಶಕ್ತಿ ಟಕ್ ಅಂತ ಹೋಗ್ಬಿಡ್ತು ಅಂತಲ್ಲ ಅದರ ಏನದು ಅವರಿಂದ ಏನಾಯ್ತು ಅಂತಲ್ಲಿ ಅಲ್ಲಿ ಜೀವ ಹೋಯ್ತದೆ ಸರ ಅದೇ ನೋಡ್ಬೇಕಾದ್ರೆ ಇವತ್ತು ಎಷ್ಟೋ ಜನ ಅದ್ಭುತಗಳು ಮಾಡ್ತಾರಲ್ಲ ಲೋಕದಲ್ಲಿ ಈ ಬ್ಯಾಬಲ್ ನೋಡ್ಬೇಕಾದ್ರೆ ಅದ್ಭುತ ಇದು ಸೂಚನೆಗಳನ್ನ ಮಾಡ್ತಾರಲ್ಲ ಸುಮ್ಮನೆ ಕೈ ಟ್ರೈನ್ ಆಗ್ತಾರೆ ದಬ ದಬ ಅಂತ ಬಿದ್ದೋಗ್ತಾರೆ ಅಲ್ಲ ಸೊ ದಬ ದಬ ಅಂತ ಬಿದ್ದಾದ್ರು ಓಕೆ ಒಪ್ಕೊಬೋದು ಆದ್ರೆ ಇವ್ರ ಜೊತೆಗೆ ಏನಬೇಕು ಅವ್ರು ಬಿದ್ದೋಗ್ಬೇಕಾದ್ರೆ ಇವ್ರು ಏನಬೇಕು ಇವ್ರು ವೀಕ್ ಆಗ್ಬೇಕಲ್ಲ ಅದ್ರ ಆತರ ನಾವ್ ಏನ್ ಮಾಡಕ್ ಹೋಗಲ್ಲ ಎಲ್ಲೋ ನೋಡೋದಿಕ್ ಹೋಗಲ್ಲ ಅದ್ರ ಯಾಕಂದ್ರೆ ಯೇಸು ಕ್ರಿಸ್ತ ನೋಡ್ಬೇಕಾದ್ರೆ ಏನಂತಾರೆ ಅವ್ರ ಕ್ಯಾರೆಕ್ಟರ್ ಹೆಂಗಿತ್ತು ಅಂದ್ರೆ ಒಂದೊಂದು ಸತಿಗೆ ಅದ್ಭುತ ಮಾಡ್ಬೇಕಾದ್ರೆ ಇವ್ರಲ್ಲಿ ಶಕ್ತಿ ಹೋಗ್ತಾ ಇರ್ಬೇಕಿದ್ರೆ ಅದ್ರ ತುಂಬಾ ತಾಳ್ಮೆ ಅದರ ಅಂದ್ರೆ ತುಂಬಾ ನಮ್ರತೆಯಿಂದ ತುಂಬಾ ಸಾಫ್ಟ್ ಕ್ಯಾರೆಕ್ಟರ್ ಯಾರಾಗ್ಬಿಟ್ರು ಅಂದ್ರೆ ಯೇಸು ಕ್ರಿಸ್ತ ಆಗ್ಬಿಟ್ರು ಅದ್ರ ಅದೇ ನೋಡ್ಬೇಕಾದ್ರೆ ಏನಂತಾರೆ ಇವಾಗ ಸಾಮಾನ್ಯ ನೋಡ್ಬೇಕಾದ್ರೆ ಈ ಡಾಕ್ಟರ್ಗಳಿಗೆಲ್ಲ ಹೆಂಗ್ ಗುಣ ಇರ್ತಿರಂದ್ರೆ ಎಲ್ಲರೂ ಸಾಫ್ಟ್ ನೇಚರ್ಡ್ ಅದರ ಏನಕ್ಕೆ ಸಾಫ್ಟ್ ನೇಚರ್ಡ್ ಅಂದ್ರೆ ಈ ಪೇಷಂಟ್ಸ್ಗಳೆಲ್ಲ ನೋಡಿ 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 ಏನಾಗ್ಬಿಡ್ತಾರೆ ಅವ್ರಿಗೆ ಅದೇ ಥರ ಒಂದು ಸಿಂಪತ್ರಿಕ್ ನೇಚರ್ ಆಗ್ಬಿಡ್ತಾರೆ ಅದರ ಯಾಕಂದ್ರೆ ಎಂಥವ್ರು ಅಂದರೆ ಸಾಮಾನ್ಯವಾಗಿ ಈ ಸಣ್ಣ ಪುಟ್ಟ ಡಾಕ್ಟರ್ಗಳೆಲ್ಲ ಅಂದರೆ ದೊಡ್ಡ ದೊಡ್ಡ ಸರ್ಜನ್ಗಳಿರ್ತಾರೆ ಗೊತ್ತಾ ಅವ್ರು ಎಲ್ಲ ಆಪ್ರೇಷನ್ ಮಾಡಿ ಅವ್ರಿಗೆ ಹೆಂಗೆ ಆಗ್ಬಿಡ್ತಾರೆ ಲೈಫಲ್ಲಿ ಅಂದರೆ ಇದು ನೋಡಿ 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 ಫೆಡ್ ಅಪ್ ಆಗ್ಬಿಡ್ತಾರೆ ಅವ್ರಿಗೆ ಅದರ ಅದಕ್ಕೆ ಆ ಒಂದು ಸಿಂಪಥೆಟಿಕ್ ನೇಚರ್ ಏನಾಗಿರ್ತಾವೆ ಅವನಲ್ಲಿ ಅವರಲ್ಲಿ ಬಂದಿರ್ತದರ ಅದನ್ನು ಕಂಪೇರ್ ಮಾಡಿದ್ರೆ ನಮಗೆ ಕಂಪೇರ್ ಮಾಡೋದು ಹೆಂಗಿರ್ತಾರೆ ಕೆಲವೊಂದು ಸತಿ ಹಾಂ ನಮಗಿಂತ ಅವರು ಸುಪೀರಿಯರ್ ಕ್ಯಾರೆಕ್ಟರ್ ತಾಗಿರ್ತಾರೆ ಅದರ ಏನಕ್ಕೆ ಅಂದರೆ ಅವನಲ್ಲಿರೋಂಥ ಒಂದು ಅನುಕಂಪ ಭಾವ ಹೆಂಗೆ ಬೆಳೀತು ಅಂದರೆ ಈ ಜನಗಳನ್ನ ಒಂದು ಅನುಭವಿಸೋದ ಸಿಚುವೇಶನ್ ನೋಡಿ ಏನಾಯ್ತು ಅವ್ರಿಗೆ ಈ ಥರ ಬಂತು ಅಂತಂದ್ಬಿಟ್ಟು ಅದರ ಇದೇ ಥರ ಯೇಸು ಕ್ರಿಸ್ತಗೆ ಏನಾಯ್ತದೆ ಆ ಮುಟ್ಟಿತಂತ ಆ ಸ್ತ್ರೀ ಏನು ಅಂತ ಮನಸ್ಸಲ್ಲಿ ನನಗೆ ಖಾಲಿ ವಾಸ ಇತ್ತಲ್ಲ ಅನ್ಕೊಂಡ್ಲಂತೆ ನೋಡಿ ನೆಕ್ಸ್ಟ್ ಏನಾಯ್ತಂತೆ ಆಮೇಲೆ ನೋಡ್ರ ತಂದೆ ಅಂತ ಶಕ್ತಿ ಹೊಟ್ಟು ಅಂದ್ಬಿಟ್ಟು ತನ್ನಲ್ಲಿ ತಿಳಿದುಕೊಂಡು ನೋಡ್ರ ಉಡುಪನ್ನು ಯಾರು ಮುಟ್ಟಿದ್ರು ಅಂತಂದ್ಬಿಟ್ಟು ಹೇಳ್ತಾ ಇದ್ರು ಅಂದ್ರೆ ಯೇಸು ಕ್ರಿಸ್ತು ಇದನ್ನ ಕಂಡಿಟ್ಕೊಂಡಿದ್ದೆ ಯಾವಾಗ ಅಂದ್ರೆ ಯಾವಾಗ ಇಮಿಡಿಯೇಟ್ ಲೈಫ್ ಆಯ್ತು ಅವಾಗ ಏನಂತ ಅವ್ರಿಗೆ ಅಂದ್ರೆ
ಆ ವೀಕ್ನೆಸ್ ಏನಾಗಿದೆ ಬಲಹೀನತೆ ಬಂದಿರೋದು ಅಂದರೆ ಆ ಪವರ್ ಕಮ್ಮಿ ಆಗಿರೋದು ಇವರಲ್ಲಿ ಏನಾಗಿದೆ ರಿಯಲೈಸ್ ಆಗೋಂಥ ಲೆವೆಲ್ ಏನಾಗಿದೆ ಅವ್ರಿಗೆ ಅಂದರೆ ಡಿಸ್ಚಾರ್ಜ್ ಆಗಿದೆ ಅದರ ಹಂಗಾರೆ ಇಮ್ಯಾಜಿನ್ ಮಾಡ್ರಿ ಅಂತಾನೆ ಎಷ್ಟು ಇದಾಗಿರ್ಬೇಕು ಯೇಸು ಕ್ರಿಸ್ತನ ಗರ್ಭ ಅದಕ್ಕೆ ಲಾಸ್ಟ್ ಟೈಮ್ ಕೂಡ ನೋಡಿದ್ರೆ ಅದರ ಯೇಸು ಕ್ರಿಸ್ತ ಏನಂದ್ರೆ 5,000 ಜನಕ್ಕೆ 4,000 ಜನಕ್ಕೆಲ್ಲ ಊಟ ಊಟ ಹಾಕ್ಬೇಕಾದ್ರೆ ಅವರು ಅದ್ಭುತ ಮಾಡಬೇಕಾದ್ರೆ ಯೇಸು ಕ್ರಿಸ್ತ ವಚನ ಓದ್ಬೇಕಾದ್ರೆ ಹೆಂಗಂತಂದರೆ ಅವರು ತುಂಬ ಅನುಕಂಪದಿಂದಂತೆ ಅವರು ಅವರು ಇದಾದ್ರಂತ ಇಂಗ್ಲೀಷಲ್ಲಿ ಇವಾಗ ಮೂಡ್ ವಿತ್ ಕಂಪ್ಯಾಷನ್ ಅಂತ ಬರ್ತಾರೆ ನೋಡಿ ಮ್ಯಾಥ್ಯೂವಲ್ಲಿ ಆ ಅಷ್ಟು ಜನಕ್ಕೆ ಊಟ ಹಾಕ್ಬೇಕಾದ್ರೆ ಅವ್ರು ಹೇಳ್ತಾರೆ 14 ಮ್ಯಾಥ್ಯೂ 14 ಚಾಪ್ಟರ್ 14th ವರ್ಸ್ ಆತನು ಹೊರಗೆ ಬಂದು ಬಹು ಜನರ ಗುಂಪನ್ನು ಕಂಡು ಕನಿಕರಪಟ್ಟು ಅವರಲ್ಲಿದ್ದ ರೋಗಿಗಳನ್ನು ಸ್ವಸ್ಥ ಮಾಡಿದನು ಸಂಜೆಯಾದಾಗ ಶಿಷ್ಯರು ಆತನ ಬಳಿಗೆ ಬಂದು ಇದು ಅಡವಿ ಈಗ ಹೊತ್ತು ಹೋಯಿತು ಈ ಗುಂಪಿಗೆ ಅಪ್ಪಣೆ ಕೊಡು ಅವರು ಹಳ್ಳಿ ಪಳ್ಳಿಗಳಿಗೆ ಹೋಗಿ ಆಹಾರ ಪದಾರ್ಥಗಳನ್ನು ಕೊಂಡುಕೊಳ್ಳಲಿ ಎಂದು ಹೇಳಲಾಗಿ ಯೇಸು ಅವರು ಹೋಗುವುದು ಅಗತ್ಯವಿಲ್ಲ ನೀವೇ ಅವರಿಗೆ ಊಟಕ್ಕೆ ಕೊಡಿರಿ ಅಂದನು ನೋಡ್ರಿ ಅದೇ 40 ದಿವಸ ಹೇಳ್ತಾರೆ ಅನುಕಂಪ ಉಳ್ಳವರಾಗಿ ಅದರ ಆ ಗುಂಪನ್ನ ನೋಡಿ ಅನುಕಂಪ ಉಳ್ಳವರು ಕನಿಕರ ಪಟ್ರಂತೆ ಅಂದ್ರೆ ಮೂಡ್ ವಿತ್ ಕಂಪ್ಯಾಷನ್ ಅಂತ ಹೇಳ್ತದೆ ಅದೇನ್ ಬರ್ತದೆ ಪರ್ಟಿಕ್ಯುಲರ್ ವಾರ್ತೆ ಕನಿಕರ ಅಲ್ಲ ಓದಿ ಇದು ಹಾ ಗುಂಪ ನೋಡಿ ಕನಿಕರ ಪಟ್ಟ ಏನ್ ಮಾಡುತ್ತೆ ಅವರು ಅವರು ಇದ್ ಮಾಡಿದ್ರು ಅಂತ ಹೇಳ್ತಾರೆ ಸೊ ಅದನ್ನ ನೋಡ್ಬಿಟ್ಟು ಆ ಕಂಡೀಷನ್ ಅದರ ಸೊ ಇದಕ್ಕೆ ಹೊಡಬೇಕಾದ್ರೆ ಯೇಸು ಕ್ರಿಸ್ತ ಮಾಡೋದ್ರೆ ಅನೇಕ ಒಂದು ಅದ್ಭುತ ಒಂದು ಅನೇಕ ಕಾಯಿಲೆಗಳನ್ನ ವಾಸಿ ಮಾಡಿರೋದು ಅದರ ಇದು ಏನಂತಾರೆ ಬಿಕಾಸ್ ಆಫ್ ಹಿಸ್ ಸ್ಟ್ರೆಂತ್ ಅವ್ರದ್ದು ಎಂತ ಪವರ್ ಏನಾಯ್ತು ಹೋಯ್ತು ಅದರ ಅದೇ ದೆವ್ವಗಳನ್ನ ಓಡಿಸ್ಬೇಕು ನಿಂಗೆ ಓಡಿಸಿದ್ರು ದೆವ್ವಗಳು ಓಡಿಸ್ಬೇಕು ಮತ್ತೆ 8 ಓಕೆ ಸಂಜೆಯಾಗಲು ದೆವ್ವ ಹಿಡಿದ ಬಹಳ ಜನರನ್ನು ಆತನ ಬಳಿಗೆ ಕರೆತಂದರು ಆತನು ಮಾತ್ರ ಮಾತು ಮಾತ್ರದಿಂದಲೇ ದೆವ್ವಗಳನ್ನು ಬಿಡಿಸಿದ್ದಲ್ಲದೆ ಮೈಯಲ್ಲಿ ನೆಟ್ಟಗಿಲ್ಲದವರನ್ನೆಲ್ಲರನ್ನು ವಾಸಿ ಮಾಡಿದನು ಇದರಿಂದ ನಮ್ಮ ಬೇನೆಗಳನ್ನು ತಾನೇ ತೆಗೆದುಕೊಂಡು ನಮ್ಮ ರೋಗಗಳನ್ನು ಕಾಯಿಲೆ ಹೋಗಿದ್ದು ಹೇಳ್ತಾರೆ ಅದು ಮಾತು ನಿರ್ಬೇಕು ಇದೊಂದು ರೀತಿಯಲ್ಲಿ ಆದ್ರೆ ದೆವ್ವಗಳು ಓಡಿಸಿದ ಯೇಸು ಕ್ರಿಸ್ತ ಹೆಂಗೆ ಇದೇ ತರ ಅವ್ರಲ್ಲಿ ಇದಂತ ಒಂದು ದೆವ್ವ ಓಡಿಸ್ಬೇಕ್ರೆ ಅವ್ರ ಬಲ ಹೋಗ್ಬಿಡ್ತಾ ದೆವನ ಹೆಂಗ್ ಓಡಿಸಿದ್ರು ದೇವರ ವಾಕ್ಯದಿಂದ ಹೆಂಗೆ ಯಾವ ತರ ಪರಿಶುದ್ಧ ದೆವ್ವ ಓಡಿಸಿದ್ರ ಅಲ್ಲ ಏನ್ರಿ ತಿಂಕ್ ಮಾಡೋಣ ಯೋಚನೆ ಮಾಡೋಣ ನೋಡ್ಬೇಕ್ರೆ ಯೇಸು ಕ್ರಿಸ್ತು ಯಾರು ಅಂತ ಯಾರಿಗೆ ಫಸ್ಟ್ ಗೊತ್ತಿತ್ತು ದೆವ್ವಗಳಿಗೆ ಫಸ್ಟ್ ಗೊತ್ತಿತ್ತು ಅದಕ್ಕೆ ದೆವ್ವಗಳು ಯೇಸು ಕ್ರಿಸ್ತು ನೋಡ್ಬಿಟ್ಟು ಮಾತಾಡ ಅದರ ಮಾತಾಡ್ತಾ ಇಲ್ವಂತೆ ನೋಡಿ ಮಾರ್ಕ್ ಫಸ್ಟ್ ಚಾಪ್ಟ್ರಲ್ಲಿ ಅದು ಹೇಳ್ತಾರೆ ನೋಡಿರ್ತೀನಿ ಫಸ್ಟ್ ಚಾಪ್ಟ್ರಲ್ಲಿ 23 ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನಿಗೆ ಆ ದೆವ್ವವು ನಜರೇತಿನ ಯೇಸುವೆ ನಮ್ಮ ಗೊಡವೆ ನಿನಗೇಕೆ ನಮ್ಮನ್ನು ಮಾತನಾಡುವುದಕ್ಕೆ ಬಂದೆಯಾ ನಿನ್ನನ್ನು ಬಲ್ಲೆನು ನೀನು ದೇವರು ಪ್ರತಿಷ್ಠಿಸಿದವನೇ ಎಂದು ಕೂಗಿ ಹೇಳಿತು ನೋಡ್ರ ಸೊ ಆ ದೆವ್ವ ಯೇಸು ಕ್ರಿಸ್ತ ನೋಡಿದ ತಕ್ಷಣ ಏನಾಗ್ತದ್ಗೆ ಅದಕ್ಕೆ ಭಯ ಶುರು ಆಗ್ಬಿಡ್ತಂತೆ ಅದ್ರ ಅದೇ ಹೇಳ್ತಾರೆ ನಜರೇತಿನ ಯೇಸುವೆ ನಾನು ನಿಂಗೆ ನೀನ್ ಯಾರಂತ ನಾನು ಬಲ್ಲೆನು ನಮ್ಮ ಗೊಡವೆ ನಿಮಗೇಕೆ ಅಂದ್ರ ಕಾಲ ಬರೋದಕ್ಕಿಂತ ಮುಂಚೆ ನಮ್ಗೆ ಹಿಂಸೆ ಕೊಡಕ್ ಬಂದಿದ್ಯಾ ಅಂತ ಹೇಳ್ತಾರೆ ಅಲ್ವರ ಇನ್ನೊಂದ್ ಕಡೆ ಹೇಳ್ಬೇಕಾದ್ರೆ ಕಾಲ ಬರೋದಕ್ಕಿಂತ ಮುಂಚೆ ಯಾಕೆ ಹಿಂಸೆ ಕೊಡಕ್ ಬಂದಿದ್ಯಾ ಅಂತ ಹೇಳ್ತಾರೆ ಅಲ್ರ ಹಂಗಾರೆ ಈ ದೆವ್ವಗಳು ಯೇಸು ಕ್ರಿಸ್ತ ನೋಡಿದ ತಕ್ಷಣ ಏನ್ ಮಾಡ್ತಾರೆ ಅಲ್ಲಿ ಅಲ್ಲೇ ಅವ್ರಿಗೆ ಭಯ ಬಂದ್ಬಿಟ್ಟು ಅಂದ್ರೆ ನೆಕ್ಸ್ಟ್ ಹೇಳ್ತಾರೆ ನೋಡ್ತೀನಿ 25th ವರ್ಸ್ ಅಲ್ಲಿ ಅಂಡ್ ಜೀಸಸ್ ರಿಬ್ಯೂಕ್ಡ್ ಹಿಮ್ ಸೇಯಿಂಗ್ ಹೋಲ್ಡ್ ದೈ ಪೀಸ್ ಅಂಡ್ ಕಮ್ ಔಟ್ ಆಫ್ ಹಿಮ್ ಅಂದ್ರೆ ಅವ್ರಿಗಿದ್ದಂತ ಒಂದು ಅಥಾರಿಟಿ ಏನ್ ಅಥಾರಿಟಿ ಅವ್ರು ಯಾರ ಕುಮಾರ ದೇವರ ಕುಮಾರ ಅಂದಲ್ಲ ಅಂದ್ರೆ ಇದನ್ನ ದೇವ್ರಿಗೆ ಚೆನ್ನಾಗಿ ಗೊತ್ತು ಅಂದ್ರೆ ಯಾಕಂದ್ರೆ ಇವರು ಯಾರ ಸೃಷ್ಟಿ ದೇವರ ಒಂದು ಏಕೈಕ ಮೊದಲನೇ ಸೃಷ್ಟಿ ಆಮೇಲೆ ದೇವ್ರ ಸಂಗಡ ಇದ್ರು ಎಲ್ಲಾ ಸೃಷ್ಟಿಗಳನ್ನ ಯಾರ ಮುಖಾಂತರ ಯಾರಿಗೋಸ್ಕರ ಮಾಡಿರೋದು ದೇವ್ರಿಗೋಸ್ಕರ ಅಂತ ನೋಡ್ಬೇಕಾದ್ರೆ ಇವರು ಸೃಷ್ಟಿಗಳೇ ಅಂತ ಯಾರಿಗೆ ಚೆನ್ನಾಗಿ ಗೊತ್ತು ಆ ಒಂದು ಫಾಲೋ ಏಂಜಲ್ಸ್ ಗೊತ್ತು ಅಲ್ಲ ಹಾಗಾದ್ರೆ ಇವ್ರ ತಂದೆ ಮುಂದೆ ಮಾತಾಡಕ್ಕಾಗ್ತದ ಆ ತರ ಲೆವೆಲ್ ಅದೇ ನೋಡ್ಬೇಕ್ರೆ ಇವ್ರು ಏನ್ ಮಾಡಕ್ಕಾಗಲ್ಲ ಅವ್ರ ಮುಂದೆ ನಿಂತಿ ಮಾತಾಡಕ್ಕೆ ಆಗ್ತಿಲ್ಲ ಸೊ ಇದು ಒಂದು ಪವರ್ ಅಂದ್ರೆ ಈ ಅಥಾರಿಟಿಯಿಂದ ಯೇಸು ಕ್ರಿಸ್ತ ಬಿಡುವ ದೆವ್ವಗಳನ್ನ ಓಡಿಸಿದ್ದು ಅಲ್ಲರ ಅವನ ಇದಕ್ಕೆ ಅದ್ಭುತ ಆಗಿದ್ದು ಒಂದು ಕಾರಣದಿಂದ ದೆವ್ವಗಳನ್ನ ಓಡಿಸಿದ್ದು ಇನ್ನೊಂದು ಕಾರಣದಿಂದ ಅಲ್ವರ ಅದೇ ರೀತಿ ನೋಡ್ಬೇಕಾದ್ರೆ ಏನ್ ಮಾಡ್ತಾರೆ ಅಲ್ಲಿ ಜನಗಳಿಗೆ ಊಟ ಮಾಡಕ್ ಕೊಟ್ಟಿದ್ದಲ್ಲ ಅದು ಯಾವ್ದಂತಂದ್ರೆ ದೇವ್ರು ಕೊಟ್ಟಂತ ಒಂದು ಅವ್ರಿಗೆ ಅವನೇ ಪವಿತ್ರಾತ್ಮ ಶಕ್ತಿಯಿಂದ ದೇವತೆ ಪ್ರೇಯರ್ ಮಾಡ್ಬೇಕಾದ್ರೆ ದೇವ್ರೇ ಮಾಡುದು ಅವ್ರಿಗೆ ಇತ್ತಲ್ಲ ಶಕ್ತಿ ನಿನ್ನ ಕಲ್ಲೇ ಮಾಡ್ಕೊಂಡು ತಿನ್ಬೋದು ರೊಟ್ಟಿ ಮಾಡ್ಕೊಂಡು ತಿನ್ನೋಷ್ಟೋ ಒಂದು ಅಧಿಕಾರ ನಿಂಗಿತ್ತಲ್ಲ
ಆ ಒಂದು ಅಧಿಕಾರ ಏನ್ ಮಾಡಿದ್ರು ಯೇಸು ಕ್ರಿಸ್ತು ಇಲ್ಲಿ ಎಕ್ಸಸೈಸ್ ಮಾಡಿದ್ರು, ಆದ್ರೆ ತನ್ನ ಸ್ವಂತಕ್ಕೆ ಅಲ್ಲ. ಯಾರಿಗೋಸ್ಕರ? ಅಲ್ಲಿದ್ದಂತ ಒಂದು ಜೂರಿಗೆ, ಯಾರಿಗೆ? ಅಲ್ಲಿಂದ ಬಂದಂತ ಒಂದೆಲ್ಲ ಜನಗಳಿಗೆ ಅಲ್ಲ. ಆದ್ರೆ ಶಿಷ್ಯನಗಳಿಗೆ ಇದೇ ತರ ಮಾಡಿದ್ರೆ, ಅಂದ್ರೆ ಶಿಷ್ಯನಗಳಿಗೆ ಏನ್ ಮಾಡಕ್ ಹೋಗಿಲ್ಲ, ಈ ತರ ಮಾಡಲಿಲ್ಲ. ಅಂದ್ರೆ ಶಿಷ್ಯನಿಗೆ ಊಟ ಇಸ್ತಿರ್ಬೇಕ್ರೆ, ಊಟ ಇಲ್ದಿರ್ಬೇಕಾರೆ ಏನ್ ಮಾಡ್ತಾರೆ ಅವರು? ಅವ್ರು ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಹಳ್ಳಿಗೆ ಹೋಗ್ಬಿಟ್ಟು ಊಟ ತಗೊಂಬನಿ ಅಂತ ಹೇಳ್ತಾರೆ, ಕರೆಕ್ಟಾ? ಅದೇ ಶಿಷ್ಯನರು ಮತ್ತೆ ಅವ್ರು ಇಂಡಿವಿಜುವಲ್ ಆಗಿರೋ ಟೈಮ್ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ಈ ತರ ಮಾಡಕ್ ಹೋಗಿಲ್ಲ ಅಲ್ವರ. ಏನಂತಂದ್ರೆ ಅವರು ನೀರು ಇಲ್ದಿರ್ಬೇಕ ಸಮಯದಲ್ಲಿ ಏನ್ ಮಾಡ್ತಾರೆ, ಬಾವಿಯಲ್ಲಿ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಅಲ್ಲಿ ಅಲ್ಲಿ ಸ್ತ್ರೀ ಸೇರ್ ತರ್ಬೇಕ ನೀರ್ನ ಕೇಳ್ತಾರೆ. ಅಂದ್ರೆ ಯೇಸು ಕ್ರಿಸ್ತ ಯಾವ್ದೇ ತರ ಒಂದು ಸ್ಪೆಷಲ್ ಪವರ್ ಯೂಸ್ ಮಾಡಕ್ ಹೋಗಿ ಏನ್ ಮಾಡಕ್ ಹೋಗಿಲ್ಲ, ಸ್ವಂತಕ್ಕಾಗಿ ಅವರು ಇಟ್ಕೊಳಕ್ ಹೋಗಿಲ್ಲ ಅಂದ್ರೆ. ಅದೇ ಅಂದ್ರೆ ಆ ಪವರ್ನ ಮಿಸ್ ಯೂಸ್ ಮಾಡಕ್ಕೆ ಹೋಗಿಲ್ಲ ಅಂದ್ರೆ. ಅಂದ್ರೆ ಯೇಸು ಕ್ರಿಸ್ತ ಪವರ್ ಇತ್ತು, ಅದೇ ಏನ್ ಮಾಡಕ್ ಹೋಗಿಲ್ಲ, ಇದನ್ನ ಎಕ್ಸಸೈಸ್ ಮಾಡಕ್ ಹೋಗಿಲ್ಲ ಅಂದ್ರ. ಸರಿ, ಇನ್ನೊಂದು ಏನಂದ್ರೆ ಇವಾಗ ಯೇಸು ಕ್ರಿಸ್ತು ಇನ್ನೊಂದು ಮಾಡ್ತಾರೆ, ಯಾವ ಅದ್ಭುತ ಏನಂದ್ರೆ ಸಮುದ್ರದ ಅಲೆಗಳನ್ನ ಏನ್ ಮಾಡ್ತಾರೆ, ಇವಾಗ ಗದರಿಸಿ ನಿಲ್ಲಿಸ್ತಾರೆ ಅಂದ್ರ. ಆಮೇಲೆ ಇನ್ನೊಂದು ಏನ್ ಮಾಡ್ತಾರೆ ಅಂದ್ರೆ ಸಮುದ್ರ ಮೇಲೆ ನಡ್ಕೊಂಡ್ ಬರ್ತಾರೆ ಅಂದ್ರ. ಇದೆ ಮಾಡಿದ್ರು ಯೇಸು ಕ್ರಿಸ್ತ ಸಮುದ್ರ ಮೇಲೆ ನಡ್ಕೊಂಡ್ ಬರ್ತಲ್ಲ, ಹೆಂಗ್ ನಡ್ಕೊಂಡ್ ಬಂದ್ರು? ಆಮೇಲೆ ಸಮುದ್ರ ಅಲೆಗಳು ನಿಂತ್ಕೊಂಡ್ ತಕ್ಷಣ ಟಕ್ಕ ನಿಂತೋಗ್ಬಿಡ್ತಲ್ಲ, ಹೆಂಗ್ ನಿಂತೋಯ್ತು? ಸೃಷ್ಟಿ ಮಾಡೋ ಮಾತು ಕೇಳ್ತವ, ಹೆಂಗ್ ಮಾತು ಕೇಳ್ತವೆ? ನಮ್ ಟಿವಿ ನಮ್ ಮಾತು ಕೇಳ್ತಾರ ಅಪ್ಪ ಆತರಲ್ಲ. ಆಲ್ಮೋಸ್ಟ್ ಕರೆಕ್ಟ್, ಕರೆಕ್ಟ್ ಆಗಿ ಹೇಳಿ. ಯೇಸು ಕ್ರಿಸ್ತನ ಯಾವ ಯಾವ ತರ ಅಥಾರಿಟಿ ಕೊಟ್ಟಿದ್ದೇವ್ರು, ಯಾವ ವಿಚಾರದಲ್ಲಿ ಅಥಾರಿಟಿ ಕೊಟ್ಟಿದ್ದಂದ್ರೆ, ಅಂದ್ರೆ ದೇವ್ರು ಮುಖಾಂತರ ಆ ಅಥಾರಿಟಿಯಿಂದ ಮಾಡಿದ್ರ ಇಲ್ಲ ಬೇರೆ ಅಥಾರಿಟಿಯಿಂದ ಮಾಡಿದ್ರ? ಯೋಚನೆ ಮಾಡ್ರಿ. ಇವಾಗ ಯೇಸು ಕ್ರಿಸ್ತನ್ ಇವಾಗ ಈ ಪವರ್ ಫಸ್ಟೇ ಇತ್ತು ಅಂತಂದ್ರೆ, ಇವನ್ ಸ್ಪಿರಿಟ್ ಬೀಯಿಂಗ್ ಯೇಸು ಕ್ರಿಸ್ತನಿಗೆ ಏನಾಗಿರ್ಬೇಕು, ಈ ಪವರ್ ಇದ್ದಿರ್ಬೋದು ಅದರ. ಆದ್ರೆ ಈ ಪವರ್ ಇಂದ ಮಾಡಿದ್ರ ಅಥವಾ ಬೇರೆ ಪವರ್ ಇಂದ ಮಾಡಿದ್ರ ಅಂತ ಸ್ವಲ್ಪ ನಿಧಾನವಾಗಿ ಥಿಂಕ್ ಮಾಡ್ನೋಡ್ರಿ. ಯೇಸು ಕ್ರಿಸ್ತ ಭೂಲೋಕಕ್ಕೆ ಬಂದ್ರು ಅದರ, ಭೂಲೋಕಕ್ಕೆ ಬರ್ಬೇಕಾದ್ರೆ ಇದೊಂದು ಕ್ಲೂ ಕೊಟ್ಟಿದ್ದೀನಿ. ಯೇಸು ಕ್ರಿಸ್ತ ಭೂಲೋಕಕ್ಕೆ ಬರ್ಬೇಕಾದ್ರೆ ಯಾವ ಲೆವೆಲಲ್ಲಿ ಬಂದ್ರು? ಮನುಷ್ಯನ ಲೆವೆಲ್. ಯಾವ ಮನುಷ್ಯ? ಪರ್ಫೆಕ್ಟ್ ಮನುಷ್ಯ ಅದರ. ಪರ್ಫೆಕ್ಟ್ ಮನುಷ್ಯನ ಎಕ್ಸಾಂಪಲ್ ಯಾರು? ಆದಮ್ಮ. ಆದಮ್ಮ ಲೆವೆಲಲ್ಲಿ ಯಾರು ಬಂದಿರ್ಬೇಕು? ಯೇಸು ಕ್ರಿಸ್ತ. ಅಂದ್ರೆ ಯಾರಿಗೆ ಎಲ್ಲ ಅಧಿಕಾರ ಇರಬೇಕು ಅಂದ್ರೆ, ಆದಾಮ್ಗಿದ್ದಂತ ಎಲ್ಲ ಅಧಿಕಾರ ಯಾರಿಗಿದ್ದಿರ್ಬೇಕು? ಯೇಸು ಕ್ರಿಸ್ತನಿಗೆ ಇದಿರ್ಬೇಕು. ಅಂದ್ರೆ ಆದಾಮ್ಗೆ ಏನು ಅಧಿಕಾರ ಕೊಟ್ಟು ಅಂದ್ರೆ, ಎಲ್ಲಾದ್ಮೇಲೂ ದೊರೆತನ ಮಾಡ. ಅಂದ್ರೆ ಎಲ್ಲಾದ್ಮೇಲೂ ಅಧಿಕಾರ ಯಾರಿಗಿತ್ತು? ಅಂದ್ರೆ ಇದೇ ಅಧಿಕಾರ ಯಾರಿಗಿದ್ದಿರ್ಬೇಕು? ಅಂದ್ರೆ ಯೇಸು ಕ್ರಿಸ್ತನೆಲ್ಲ ಕಂಟ್ರೋಲ್ ಮಾಡೋದ್ರೆ, ಯಾವ್ದ್ರಲ್ಲಿ ಕಂಟ್ರೋಲ್ ಮಾಡಿದ್ರು ಅಂದ್ರೆ ಇವಾಗ ಯಾವ ಪವರ್ ಅಲ್ಲಿ? ಪರ್ಫೆಕ್ಟ್ ಮ್ಯಾನ್ ಪವರ್ ಅಲ್ರ. ಸೊ ಅಂದ್ರೆ ಪರ್ಫೆಕ್ಟ್ ಮ್ಯಾನ್ ಆಗಿದ್ದಿ ಅವ್ರಿಗೆ ಇವೆಲ್ಲ ಅಧಿಕಾರ ಇರೋದಿನ ಏನ್ ಮಾಡಿದ್ನಲ್ಲ, ಎಲ್ಲ ಸ್ವಾಧೀನಕ್ಕೆ ತಂದ್ರು ಅಲ್ರ. ಆದ್ರೆ ಇದನ್ನ ಯೇಸು ಕ್ರಿಸ್ತ ಮಿಸ್ ಯೂಸ್ ಮಾಡಿದ್ರೆ ಇಲ್ಲ. ಅಂದ್ರೆ ಅವ್ರಿಗೆ ಎಷ್ಟು ಪವರ್ ಇತ್ತು ಅಂದ್ರೆ, ಇನ್ನೊಂದು ಹೇಳ್ಬೇಕಂದ್ರೆ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದಿಕ್ಕೇನಂತೆ ಅವ್ರಿಗೆ, ಅವ್ರಿಗೆ ಬೇಕಾದ್ರೆ ಮೋಸ್ಟ್ಲಿ ಮುಳುಗೋಯ್ತು. ಈಸಿಯಾಗಿ ಟ್ರಾನ್ಸ್ಪೋರ್ಟೇಷನ್ ಮಾಡೋ ರೀತಿಯಲ್ಲಿ ಅವ್ರಿಗೆ ಅವಕಾಶ ಇತ್ತು. ಹೋಗಿದ್ರು ವಚನ ಅವನು ನೋಡಿ, ಇವನು ವಚನ ಇದೆ ನೋಡಿಸ್ತೀನಿ. ಒಂದ್ಸತಿ ಯೇಸು ಕ್ರಿಸ್ತ ಏನಾಗ್ತಾರೆ, ಆ ದೋಣಿಯೊಳಗೆ ತುಂಬಾ ಏನಂತಾರೆ ಸಮುದ್ರ ಅಲ್ಲೆಲ್ಲ ಕಲ್ಲವಾಗ್ತಾ ಇರ್ತಾರೆ. ಅವಾಗ ಯೇಸು ಕ್ರಿಸ್ತ ದೂರದಿಂದ ನಡ್ಕೊಂಡ್ಬಿಡ್ತಾರೆ ಇವರ, ಅವ್ರು ದೂರದಿಂದ ನಡ್ಕೊಂಡ್ಬಿಡ್ತಾ ಇರ್ಬೇಕಾದ್ರೆ ಏನ್ ಮಾಡ್ತಾರೆ, ಯೇಸು ಕ್ರಿಸ್ತ ದೋಣಿಯೊಳಗೆ ಸೇರ್ತಾರೆ. ಆ ದೋಣಿಯೊಳಗೆ ಸೇರಿದ ತಕ್ಷಣ ಒಂದು ಒಂದು ಕೆಲಸ ಆಗ್ತಾರೆ ಅಂತ ನೋಡ್ತಂತೆ. ಎಲ್ಲಿಯೋ ವಚನ ಓದಿರ್ತೀನಿ ನೋಡಿ, ಹುಡುಕ್ರಿ ಲೂಕಲ್ಲೋ ಇಲ್ಲಾಂದ್ರೆ ಜಾನ್ ಎಲ್ಲ ಬರ್ತಾರೆ ನೋಡ್ರಿ. ಯೇಸು ಕ್ರಿಸ್ತ ಸಮುದ್ರ ಮೇಲೆ ನಡ್ಕೊಂಡ್ ಬರ್ತಾರಲ್ಲ ನೋಡ್ರಿ, ಜಾನ್ 6 ಚಾಪ್ಟರ್ ತೆಗೀರಿ. 6 ಚಾಪ್ಟರ್ ಅಲ್ಲಿ 17 ವರ್ಷ ಓದಿಂತೀರಿ. ಆತನ ಶಿಷ್ಯರು ಸಮುದ್ರಕ್ಕೆ ಇಳಿದು ದೋಣಿಯನ್ನು ಹತ್ತಿ ಸಮುದ್ರ ಮಾರ್ಗವಾಗಿ ಕಫೆರ್ನೌಮಿನ ಕಡೆಗೆ ಹೊರಟರು. ಆಗಲೇ ಕತ್ತಲಾಗಿತ್ತು ನೋಡ್ರಿ, ಏನಾಯ್ತು ಅವಾಗ ಕತ್ತಲಾಗಿತ್ತು ಅಂತ ಹೇಳ್ತಾರೆ ಅಂದ್ರೆ, ಒಂದ್ ಜಾಗದಿಂದ ಇನ್ನೊಂದ್ ಜಾಗಕ್ಕೆ ಹೋಗ್ತಾವ್ರೆ. ಮತ್ತು ಯೇಸು ಅವರ ಬಳಿಗೆ ಇನ್ನೂ ಬಂದಿರಲಿಲ್ಲ.
ಇದಲ್ಲದೆ ಬಿರುಗಾಳಿ ಬೀಸುವುದರಿಂದ ಸಮುದ್ರವು ಅಲ್ಲ ಕಲ್ಲೋಲವಾಗಿತ್ತು. ಹೀಗಿರಲಾಗಿ ಅವರು ಹುಟ್ಟು ಹಾಕುತ್ತಾ ಹೆಚ್ಚು ಕಡಿಮೆ ಒಂದು ಹರದಾರಿ ದೂರ ಹೋದ ಬಳಿಕ ಹೆಜ್ಜರಂತೆ ಹರದಾರಿ ಅರ್ಧದಾರಿ ಕರೆಕ್ಟ್ ಇಂಗ್ಲಿಷ್ ಬರ್ತಾರೆ ತಮಿಳು ಬರೀ ನೈನ್ಟೀನ್ அவர்கள் ஏறக்குறைய 3-4 miles தூரம் தண்டு வலித்து போன பொழுது 3-4 miles ಅಲ್ವರಾ ಅಂದ್ರೆ ಹೆಚ್ಚು ಕಮ್ಮಿ ಅಂತಂದ್ರೆ ಒಂದು 7-8 kilometers ದೂರದಲ್ಲಿ ಹೋಗಿರ್ಬೋದಂತೆ ಅಲ್ವರಾ ಆ ದೂರ ಹೋಗಿರ್ಬೇಕಾರೆ ಐತಂತೆ ಸಮುದ್ರದ ಮೇಲೆ ಯೇಸು ಕಡಲಿನ ಮೇಲೆ ನಡೆದು படகுக்கு சமீபமாய் வருகிறதை கண்டு பயந்தார்கள் அவர்களை அவர் நோக்கி நான் தான் பயப்படாதீர்கள் என்றார் அப்பொழுது அவரை படகில் ஏற்றி கொள்ள மனதா இருந்தார்கள் உடனே படகு அவர்கள் போகிற கரையை பிடித்தது நோடரா ஏன் டக்கன் யேசுக்கு தோணி சரி தக்ஷணம் இம்மட்டக்கே தோணிய ದಡಕ್ಕೆ ಬಂದ್ಸಿಬಿಟ್ಟಂಗ್ರೆ ಇದು ಸೂಪರ್ ಹ್ಯೂಮನ್ ಪವರ್ ಅಂದ್ರೆ ಏನ್ ಪವರ್ ಅಂದ್ರೆ ಆ ಪರ್ಫೆಕ್ಟ್ ಮ್ಯಾನ್ ಇದ್ದಂತ ಒಂದು ಪವರ್ ಅಂದ್ರೆ ಯೇಸು ಕ್ರಿಸ್ತನಿಗೆ ಹೇಳ್ತಾರೆ ಇವೆಲ್ಲ ಒಂದು ಶಕ್ತಿ ಇತ್ತು ಅದರ ಆದ್ರೆ ಇದು ಶಕ್ತಿನ ಸ್ವಂತಕ್ಕಾಗಿ ಏನ್ ಮಾಡಕ್ ಹೋಗಿಲ್ಲ ಅವರು ಅವರ ಉಪಯೋಗಿಸ್ರ ಕೆಲವೊಂದ್ಸತಿ ಏನ್ ಮಾಡವ್ರೆ ಈ ಸಮುದ್ರನ ಕಂಟ್ರೋಲ್ ಮಾಡಕ್ಕಾಗ್ಲಿ ಇದನ್ ಮಾಡಕ್ಕಾಗ್ಲಿ ಏನ್ ಮಾಡವ್ರೆ ಉಪಯೋಗಿಸ್ತಾರೆ ಅಂದ್ರೆ ಅದಕ್ಕೆ ನೋಡ್ಬೇಕ್ರೆ ಇನ್ನೊಂದ್ ಕಡೆ ಹೇಳ್ತಾರಲ್ಲ ಆ ಅಂಜೂರ ಮರನ ಶಾಪ ಇಡೋದು ಕೂಡ ಏನಿದೆ ಅದೊಂದು ಪರ್ಫೆಕ್ಟ್ ಮ್ಯಾನ್ಗೆ ಇದ್ದಂತ ಒಂದು ಕೆಪಾಸಿಟಿ ಅದರ ಆದ್ರೆ ಯೇಸು ಕ್ರಿಸ್ತು ಇದನ್ನೆಲ್ಲ ಏನ್ ಮಾಡಿದ್ರು ಇದನ್ನ ಈ ಒಂದು ಇದ್ರಲ್ಲಿ ಏನ್ ಮಾಡಿದ್ರು ಇವಾಗ ಯೂಸ್ ಮಾಡಿದ್ರು ಅದಕ್ಕೆ ನೋಡ್ಬೇಕ್ರೆ ಅದ್ಭುತ ಮಾಡೋದು ಒಂದು ಶಕ್ತಿ ಅದರ ಆಮೇಲೆ ಕಾಯಿಲೆಗಳನ್ನ ಬಿಡಿಸಿರೋದು ಇನ್ನೊಂದು ಶಕ್ತಿ ಅದರ ದೆವ್ವಗಳನ್ನ ಓಡಿಸಿರೋದು ಇನ್ನೊಂದು ಶಕ್ತಿ ಆಮೇಲೆ ಈ ಪರ್ಫೆಕ್ಟ್ ಮಾಡಿರೋಂತ ಪವರ್ನ ಕೆಲವೊಂದು ಏನ್ ಮಾಡೋರೆ ಯೂಸ್ ಮಾಡೋ ನೋಡ್ರೆ ಎಷ್ಟು ಚೆನ್ನಾಗಿ ಅಂದ್ರ ನೋಡಿ ಬದ್ರಸ್ ಎಷ್ಟು ಚೆನ್ನಾಗಿ ಹೇಳ್ತಾರೆ ಇವೆಲ್ಲ ಪಾಯಿಂಟ್ಸ್ಗಳು ಅದ್ರ ಅದಕ್ಕೆ ನೋಡ್ಬೇಕ್ರೆ ಈ ಒಂದು ರೀತಿಯಲ್ಲಿ ಯೇಸು ಕ್ರಿಸ್ತ ಮಾಡಿದಂತೆ ಅದ್ಭುತಗಳನ್ನ ಮಾಡಿರೋದು ಅದ್ರ ಏನಕ್ಕೆ ಈ ಒಂದು ಜನಗಳಿಗೆ ಕಾಯಿಲೆ ವಾಸಿ ಮಾಡಿದ್ರೆ ಔಟ್ ಆಫ್ ಸಿಂಪತಿ ಕರುಣೆ ಏನ್ ಮಾಡ್ತಿದ್ನಲ್ಲ ಅವರು ಮಾಡಿದ್ರು ಅಂತ ಹೇಳ್ತಾರ ಸೊ ಕಳೆದ ವಾರ ಏನ್ ಮಾಡಿದ್ವಿ ನಾವು ಇದನ್ನೆಲ್ಲ ನಾವು ಓದ್ರಿ ಅದರ ಈ ವಾರ ಏನ್ ಮಾಡೋಣ ನಾವು ಅದನ್ನೇ ಮುಂದಕ್ಕೆ ಓದೋಣ ಅದರ ಎಲ್ಲಿ ಅಂತಂದ್ರೆ ಇಂಗ್ಲಿಷ್ ಅಲ್ಲಿ ಪೇಜ್ ನಂಬರ್ 112 ಸಾರಿ 125 ಸೆಕೆಂಡ್ ಪ್ಯಾರಾಗ್ರಾಫ್ ಕಾಣ ಅಲ್ಲಿ 88 ಎಷ್ಟನೇ ಪ್ಯಾರಾಗ್ರಾಫ್ ಫಸ್ಟ್ ಪ್ಯಾರಾಗ್ರಾಫ್ ನೋಡಿ ಓದಿ ಓದಿ ಇಷ್ಟು ಒಂದು ಪ್ಯಾರಾಗ್ರಾಫ್ ಮುಂಚೆ ಓದಿ ಇಷ್ಟು ಆಮೇಲೆ ಇದು ಪ್ಯಾರಾಗ್ರಾಫ್ ಅದಕ್ಕೆ ಒಂದು ಪ್ಯಾರಾಗ್ರಾಫ್ ಮುಂಚೆ ಓದಿ ಮೋಸ್ಟ್ಲಿ ಓದ್ರೆ ಲಾಸ್ಟ್ ವೀಕ್ ಇಲ್ಲ ಓದಿ ಇನ್ನೊಂದ್ಸಿ ಓದ್ಬಿಡಿ ಅದು ಈ ರೀತಿ ನೋಡ್ಬೇಕ್ರೆ ಹೇಳ್ತಾರೆ ಯೇಸು ಕ್ರಿಸ್ತು ನಮ್ಮ ಒಂದು ರೋಗಗಳನ್ನ ಹೆಚ್ಕೊಂಡಂತ ಅರ್ಥ ಉಂಟಾಗ್ತಾರೆ ಅಂತ ಹೇಳ್ತಾರೆ ಯಾವ ತರ ಅಂತಂದ್ರೆ ಅಲ್ಲಿ ಲೂಕಲ್ ಹೇಳುವಂತ ರೀತಿಲಿ ಎಲ್ಲಾರು ಅವ್ರನ್ನ ಏನ್ ಮಾಡ್ಬೇಕು ವಸ್ತ್ರ ಮುಟ್ಬೇಕು ಅಂತಂದ್ಬಿಟ್ಟು ಅದೇ ತುಂಬಾ ಪ್ರಯತ್ನ ಮಾಡಿದ್ರು ಅಂತ ಯಾಕಂದ್ರೆ ಅವ್ರಿಗೆ ಏನಾಗ್ತದೆ ಲೈಫ್ ಕೊಡ್ತಾ ಇತ್ತು ಅಂತಂದ್ಬಿಟ್ಟು ಅದ್ರ ಅವ್ರಿಗೂ ಇನ್ನು ಮುಟ್ಟಿದ್ರೆ ನಮ್ಗೆ ಏನಾಗ್ತದೆ ನಮಗೂ ಕೂಡ ಒಂದು ಆರೋಗ್ಯ ಬರ್ತಾರೆ ಅಂತಂದ್ಬಿಟ್ಟು ಆಮೇಲೆ ದಿನನಿತ್ಯ ಅವರು ತನ್ನ ಜೀವನ ದಾರಿ ಇರುತ್ತಾ ಅವರು ತನ್ನ ಶಕ್ತಿನ ಕುಂದಿಸ್ಕೊಂಡ್ರಂತೆ ಆಮೇಲೆ ಅಪರಿಮಿತವಾದ ಗುಣಪಡಿಸುವಿಕೆ ಬೋಧನೆ ಮತ್ತು ಓಡಾಟಗಳಿಂದಲೂ ಆತನ ಜೀವಶಕ್ತಿಯು ಕುಂದುತ್ತಲೇ ಹೋಯಿತು ಎಂಬುದನ್ನು ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು ನಮ್ಮ ಕರ್ತನು ತನ್ನ ಸೇವಾವಧಿಯ ಸುಮಾರು 3.5 ವರ್ಷಗಳ ಕಾಲವು ನಿರಂತರವಾಗಿ ಬಿಡುವಿಲ್ಲದೆ ದುಡಿದನು ನೋಡ್ರೆ ಈ ತರ ಏನ್ ಮಾಡೋದು ಕಂಟಿನ್ಯೂಸ್ ಆಗಿ 3.5 years ಏನ್ ಮಾಡೋರೆ ಸೊ 3.5 years ಕಂಟಿನ್ಯೂಸ್ ಆಗಿ ಮಾಡಿ ಯೇಸು ಕ್ರಿಸ್ತ ಏನಂತೆ ಆ ಪರ್ಫೆಕ್ಟ್ ಮ್ಯಾನ್ ಇದ್ದಂತ ಒಂದು ಶಕ್ತಿನ ಏನ್ ಮಾಡಿದ್ರು ಅವ್ರು ಕಳ್ಕೊಂಡು ಆಲ್ಮೋಸ್ಟ್ ಏನಾಗಿದ್ರೆ ತುಂಬಾ ಒಂದು ವೀಕ್ ಆಗಿದೆ ಅಂತ ಹೇಳಿದ್ರೆ ಅದೇ ನೋಡ್ಬೇಕ್ರೆ ಹಿಮ್ಸೆಲ್ಫ್ ಟು ಕವರ್ ಇನ್ಫರ್ಮಿಟೀಸ್ ಅದರ ನಾವು ಒತ್ತ ಹೊರೆ ನಮ್ಮ ಪಾಪವೇ ಹೌದು ನಮ್ಮ ಒಂದು ಸಂಕಷ್ಟವೇ ಹೌದು ಅಂತ ಏನ್ ಮಾಡುದು ಅವರು ಹೇಳೋದು ಸೊ ಯೇಸು ಕ್ರಿಸ್ತ ಏನ್ ಮಾಡಿದ್ರು ಈ ತರ 3.5 years ಏನ್ ಮಾಡೋರು ಅಂತ ಅವ್ರ ಲೈಫ್ನ ಅವರು ಸ್ಪೆಂಡ್ ಮಾಡೋರು ಅಂತ ಅದರ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀನಿ ನೋಡ್ರ ಇವ್ರ ಯೇಸು ಕ್ರಿಸ್ತನಿಗೆ ಇದ್ದಂತ ಒಂದು ಅನುಭವಕ್ಕೂ ನಮ್ಮ ಅನುಭವಕ್ಕೆ ಕಂಪೇರ್ ಮಾಡಿದ್ರೆ ನಮ್ಗೇನಾಗಲ್ಲ ಅಷ್ಟೊಂದು ಏನು ಅಂತಾರೆ ಏನ್ಸಲ್ಲ ಏನಪ್ಪ ಅಯ್ಯೋ ಇವೆಲ್ಲ ಇರ್ತದ ಹಿಂಗೆಲ್ಲ ಸಾಧ್ಯನಾ ಅಂತ ನಮ್ಗೇನಿಸ್ತದೆ ಮೋಸ್ಟ್ಲಿ ಒಂದು ಮನಸ್ಸಲ್ಲಿ ಒಂದು ಪ್ರಶ್ನೆ ಬರ್ಬೋದು ಅದರ ಎಂತ ಒಂದು ಸಂಶಯ ರೀತಿಯಲ್ಲಿ ಇರ್ಬೋದು ಅಂತ ಹೇಳ್ತಾರೆ ಹಿಂಗೆ ಇನ್ನೊಬ್ಬ ಸ್ನೇಹಿತನ ತೊಂದರೆಗಳಲ್ಲಿ
ಪಾಲುದಾರರಾಗುವ ಮತ್ತು ನಿರುತ್ಸಾಹಿಗಳನ್ನು ಒಂದು ಮಟ್ಟದಲ್ಲಿ ತಲ್ಲನಗೊಳಿಸುವ ಮತ್ತು ಕೆಳಮಟ್ಟಿಗೆ ತನ್ನ ಹೆಚ್ಚಾದ ಜೀವನ ಶಕ್ತಿಯನ್ನು ಮತ್ತು ಚೇತನದ ಪ್ರಕಾಶವನ್ನು ದಾರಿ ಎರೆಯುವ ಆಳವಾದ ಸಹಾನುಭೂತಿ ಸ್ವಭಾವದವರು ಯಾರಿದ್ದಾರೆ? ಆದರೆ ಅಂತಹ ಸಹಾಯಕರ ಪ್ರಭಾವ ಮತ್ತು ಇತರರ ಬಲಹೀನತೆಗಳ ಅಂತಹ ಭಾವನೆಗಳು ಕಾಯಿಲೆಯಲ್ಲಿ ಮತ್ತು ಸಂಕಷ್ಟಗಳಲ್ಲಿರುವವರನ್ನು ಸಂಧಿಸುವವರಲ್ಲಿ ಕಂಡು ಬರುವ ಸಹಾನುಭೂತಿಯ ಮಟ್ಟದ ಮೇಲೆ ಹೆಚ್ಚಾಗಿ ಅವಲಂಬಿಸಿದೆ. ಇದು ಯಾವ ರೀತಿ ನೋಡಬಹುದು ಅಂದ್ರೆ, ನಮ್ಮಲ್ಲಿ ಕೂಡ ಏನಂತಾರೆ ಕೆಲವೊಂದ್ ಸತಿಗೆ ಆತರ ಒಂದು ಸಿಂಪಥೆಟಿಕ್ ಕ್ಯಾರೆಕ್ಟರ್ ಇದ್ರೆ ಅದರ ಕಾಯಿಲೆ ಬಿದ್ದಿರೋದನ್ನ ನೋಡಿ ನಮ್ಗೆ ಅಂತಾರೆ ಆ ದುಃಖನ ಹಂಚ್ಕೊಳ್ಳೋ ಒಂದು ಮನಸ್ಸಿತ್ತು ಅಂದ್ರೆ ನಮ್ಗೆ ಕೂಡ ಏನಾಗ್ತಾರೆ ಅದೇ ತರ ಒಂದು ಅನುಭವ ಬರುವಂತ ಒಂದು ಸಾಧ್ಯತೆ ಇದೆ ಅಂತ ಹೇಳ್ತಾರೆ. ಅದರ ಇದು ಯಾವ್ದ ಮೇಲೆ ಡಿಪೆಂಡ್ ಆಗ್ತಾರೆ ಅಂದ್ರೆ, ನಮ್ಗೆ ತುಂಬಾ ಒಂದ್ ಹೇಳ್ತಾರೆ ಬೇಕಾದಂತ ಒಂದು ಸಹೋದರ ಆಗ್ಲಿ ಸಹೋದರಿ ಆಗ್ಲಿ ಅಥವಾ ತುಂಬಾ ಬೇಕಂತ ಕ್ಲೋಸ್ ಆಗಿರತ್ತ ಒಂದು ಫ್ರೆಂಡ್ಸ್ ರಿಲೇಟಿವ್ಸ್ ಅಥವಾ ನಮ್ಮ ಒಂದು ಬಂಧು ಬಳಗದವರು ಅಂತ ತುಂಬಾ ನಾವು ಮನ್ಸ್ಗೆ ಹಚ್ಕೊಂಡಿರೋರು ತುಂಬಾ ಏನ ಕಾಯಿಲೆ ಆಗಿಬಿಟ್ರೆ ನಮ್ಗೆ ಏನಾಗ್ತಾರೆ ನಮ್ಗೊಂಥರ ದುಃಖ ಆಗ್ತಾರಲ್ಲ. ಏನಕ್ಕೆ ದುಃಖ ಆಗ್ತಾರೆ ಅಂದ್ರೆ, ಅವ್ರ ಫೀಲಿಂಗ್ಸ್ ನಾವೇ ಮಾಡ್ತೀರಿ ಅಲ್ಲಿ ಅಲ್ಲಿ ಹಂಚ್ಕೊಳೋದಿಂದ ಶೇರ್ ಮಾಡ್ಕೊಳೋದಿಂದ ಅದ್ರ ಅದಿಗೆ ಅಂತಾರೆ ಆತರ ಒಂದು ನಮ್ಗೆ ಇದಾಗ್ತಾರೆ ಅಂತಂದ್ರೆ. ಇದು ಏನಕ್ಕೆ ಹಿಂಗ್ ತರ ಬರೋ ಅಂದ್ರೆ, ಆ ಒಂದು ಸಿಂಪಥೆಟಿಕ್ ಕ್ಯಾರೆಕ್ಟರ್ ಅಂದ್ರೆ ಅನುಕಂಪ ಉಳ್ಳ ಇರೋಂತ ಒಂದು ಗುಣ ಯಾರಲ್ಲಿ ಇರೋದು ನಮ್ಮಲ್ಲಿ ಇರೋದ್ರಿಂದ ಏನಾಗ್ತದೆ ಈ ತರ ಆಗ್ತದೆ ಅಂತ. ಇದು ಯಾವ ಡಿಗ್ರಿ ಮೇಲೆ ಡಿಪೆಂಡ್ ಆಗ್ತಾರೆ ಅಂತಂದ್ರೆ, ಏನಂತಾರೆ ನಮ್ಮಲ್ಲಿ ಎಷ್ಟು ಒಂದ್ ರೀತಿಯಲ್ಲಿ ಅವ್ರ ಮೇಲೆ ಪ್ರೀತಿ ಇದೆಯೋ ಅದ್ರ ಮೇಲೆ ಆಗ್ತದೆ ಇದು ನಮ್ಮಲ್ಲೇ ಡಿಪೆಂಡ್ ಆಗ್ತಾರೆ ಅಂತ ಹೇಳ್ತಾರೆ. ಅದರ ಅದಕ್ಕೆ ನಮ್ಮ ಅಧಿಕವಾಗಿ ಪ್ರೀತಿ ಇರ್ತಾರೆ ನಮ್ಗೆ ಏನಾಗ್ತೀವಿ ಇವಾಗ ಅಧಿಕವಾಗಿ ಆ ಒಂದು ದುಃಖದ ಒಂದು ಇದು ಸನ್ನಿವೇಶ ಏನಾಗ್ತದೆ ನಮ್ಮಲ್ಲಿ ನಮ್ಮನ್ನು ಬರೋದುಂಟು ಅದರ. ಆದ್ರೆ ನಮ್ಮವ್ರಿಗೆ ಅಫೆಕ್ಷನ್ ಜಾಸ್ತಿ ಇಲ್ಲ ಅಂದ್ರೆ ನಮ್ಗೇನಾಗ್ತದೆ ಕಮ್ಮಿನೇ ದುಃಖನೇ ಬರೋದು ಕಮ್ಮಿ. ಅಂದ್ರೆ ಎಕ್ಸಾಂಪಲ್ ಹೇಳ್ಬೇಕಂದ್ರೆ, ಇವಾಗ ಯಾರೋ ತಿರ್ಕೊಂಡಿರ್ತಾರೆ ಅವ್ರು ನೋಡಿದ್ರೆ ನಮ್ಗೆ ದುಃಖ ಆಗ್ತದ? ಯಾರೋ ಮನ್ಸಲ್ಲಿ ಏನಾಗ್ತಾವ ಒಂದು ಲೆವೆಲ್ಗೆ ಅಯ್ಯೋ ಪಾಪ ಸತ್ತೋಗ್ಬಿಟ್ರಲ್ಲ ಅದರ. ಆದ್ರೆ ದೇವ್ರು ನಮ್ಗೆ ಏನ್ ಮಾಡೋರೆ ಒಂದು 1000 ವರ್ಷ ಪ್ಲಾನ್ ಮಾಡೋರೆ, ಅವಾಗ 1000 ವರ್ಷ ಅವ್ರು ಇದ್ ಬಂದ ಏನಾಗ್ತಾವ ಅವ್ರು ತುಂಬಾ ಸಂತೋಷ ಪಡ್ತಾರೆ ಅಂತ ನಾವೊಂದು ಲೆವೆಲ್ ತಿಳ್ಕೊಡ್ತೀವಿ. ಆದ್ರೆ ಅದೇ ನಮ್ಮ ಲೈಫ್ ಅಲ್ಲಿ ನಮ್ಮ ಕುಟುಂಬದಲ್ಲಿ ಆಗ್ಬಿಟ್ಟಂದ್ರೆ ನಮ್ಗೇನಂತಾರೆ ಅದು ತುಂಬಾ ಕ್ಲೋಸ್ ಆಗಿರೋಂಥದ್ರೆ ತುಂಬಾ ನಮ್ಮ ಮನ್ಸಿಗೆ ಹಚ್ಕೊಂಡಂತಂದ್ರ. ಸೊ ಇದು ಯಾವ್ದ ಮೇಲೆ ಡಿಪೆಂಡ್ ಆಗ್ತಂದ್ರೆ, ನಾವು ಅವ್ರಿಗೆ ಎಷ್ಟು ರೀತಿಯಲ್ಲಿ ಅಟ್ಯಾಚ್ ಆಗಿದ್ದೀರಿ ಅದ್ರ ಮೇಲೆ ಅದರ. ಸೊ ಅದಕ್ಕೆ ಯೇಸು ಕ್ರಿಸ್ತನು ಏನಾಗಿರೋದ್ರೆ ಮನುಷ್ಯನಿಗೆ ತುಂಬಾ ಅಟ್ಯಾಚ್ ಆಗಿರೋದ ಈ ಗುಣ ಯಾರಲ್ಲಿ ಜಾಸ್ತಿ ಇತ್ತು? ಕ್ರಿಸ್ತನಲ್ಲಿ ಏನಾಗಿದೆ ತುಂಬಾ ತುಂಬಾ ಜಾಸ್ತಿ ಇತ್ತು. ಅದರ ಇವಾಗ ಕೂಡ ನೋಡ್ಬೇಕಾದ್ರೆ ನಮ್ಗೆ ಹೆಂಗೆ ಅಂದ್ರೆ, ಈ ಸಿಂಪಥೆಟಿಕ್ ಕ್ಯಾರೆಕ್ಟರ್ ಈ ಸಿಂಪಥೆಟಿಕ್ ಒಂಥರ ಮನ್ಸಿಗೆ ಅಂತ ತುಂಬಾ ಒಂದು ಬೇಜಾರಾಗಂತ ಒಂದು ಸನ್ನಿವೇಶ ಇತರಲ್ಲಿ ಯಾವಾಗ ಬರೋದು ಅಂದ್ರೆ, ನಾವು ಏನಂತಾರೆ ತುಂಬಾ ಕಷ್ಟದಲ್ಲಿ ಬಿದ್ದಿರೋ ಯಾರು ನೋಡಿದ್ರೆ ನಮ್ಗೆ ಏನಾಗ್ತಾರೆ ಮನ್ಸಿಗೆ ನಮ್ಮ ಮನ್ಸಿಗೆ ಅಯ್ಯೋ ಅನ್ಸ್ತಾರೆ ಅಲ್ವರ. ರೋಡಲ್ಲಿ ಈ ಭಿಕ್ಷೆ ಬೇಡ್ತಾ ಇರೋದು ನೋಡಿದ್ರೆ ಅದರ, ಆಮೇಲೆ ಯಾರೋ ಒಂದು ತುಂಬಾ ಎಳೆ ಮಗು ಅವ್ರಿಗೆ ಯಾರೋ ಕನಿಕರ ನೋಡಿಸ್ತೀರ ಹಂಗೆ ಅವ್ರು ಬಿಟ್ಟಿದ್ದ ಅಂದ್ರೆ ಅಪ್ಪ ಅಮ್ಮ ಬಿಟ್ಬಿಟ್ಟಿದ್ದ ಅಂತಂದ್ರೆ ಅದು ತುಂಬಾ ಹಂಗೆ ಗಲೀಜಲ್ಲಿ ಆಟ ಆಡ್ಕೊಂಡಿದ್ರೆ ನಮ್ಗೆ ನೋಡಿ ಅನ್ಸುತ್ತೆ ಆ ಸ್ತಂಭದ ಬಿದ್ದಿರ್ತಂದ್ಬಿಟ್ಟು ಏನಪ್ಪ ಇಂಥ ಮನುಷ್ಯರವ್ರ ಇಂಥ ಇದಲ್ಲವರಲ್ಲ ಆ ಮಗು ಯಾರ ಕೇರ್ ಮಾಡೋಕೆ ಇಲ್ವಲ್ಲ ಅಂತಂದ್ಬಿಟ್ಟು ನಮ್ಗೇನಾಗ್ತದೆ ನೋಡ್ಬಿಟ್ಟು ನಮ್ಮ ಮನ್ಸಿಗೆ ಅಯ್ಯೋ ಅನ್ಸ್ತದೆ. ಇದೇ ತರ ನಾವು ಇಂಪರ್ಫೆಕ್ಟ್ ಆಗಿರ್ಬೇಕು ನಮ್ಗೆ ಅನ್ಸಿದ್ರೆ ಪರ್ಫೆಕ್ಟ್ ಆಗಿರೋಂತ ಕ್ರೈಸ್ಟಿಗೆ ಹೆಂಗಿರ್ಬೇಕು ಅದರ ಇನ್ನ ಅಧಿಕವಾಗಿ ಏನಾಗಿರ್ಬೇಕು? ಸೊ ಅದೇ ನೋಡ್ಬೇಕು ಅವ್ರಿಗೆ ಅನ್ಸಿರ್ಬೇಕು. ಇದೇ ತರ ಒಂದು ಏನಂತಾರೆ ನಮ್ಗಿರೋಂತ ಲೆವೆಲ್ ಅಲ್ಲಿ ಡೆವಲಪ್ಮೆಂಟ್ ಮೇಲೆ ಇರ್ತಿದ್ವ ಇದು ನಮ್ಗೆ ಫೀಲ್ ಆಗ್ತದೆ ಅಂತ ಹೇಳ್ತಾರೆ. ಅದರ ಅದೇ ನೋಡಿಂತೀನಿ ನಾನು ನೆಕ್ಸ್ಟ್ ಹೇಳ್ತಾ ನೋಡಿಂತೀನಿ. ಇಷ್ಟು ಮಾತ್ರವಲ್ಲ, ಕೆಲವು ಪ್ರಾಣಿಗಳಲ್ಲಿಯೂ ವಿವಿಧ ಮಟ್ಟದಲ್ಲಿ ಅನುಕಂಪವಿರುತ್ತದೆ. ನೋಡ್ರ ಎಕ್ಸಾಂಪಲ್ ಪ್ರಾಣಿಗಳು ಕೂಡ ಈ ತರ ಇದೆ ಅಂತ ಹೇಳ್ತಾರೆ. ಅದರ ಇವಾಗ ನಾಯಿಗಳು ಮನೆ ಸಾಕಿದ್ರೆ ಗೊತ್ತಾಗಿರ್ತಾರೆ ಅನುಭವ ಇರ್ತಾರೆ. ಅದರ ಯಾರ ಸಾಕಿದ್ರೆ ಅನುಭವ ಇರ್ತಾರೆ. ಅದರ ಕೆಲವು ಜನಕ್ಕೆ ಏನಂದ್ರೆ ಆ ನಾಯಿ ಎಷ್ಟಿರ್ತಾರೆ ಅಂದ್ರೆ ಏನ್ರಿ ಮನೆಯಲ್ಲಿ ಯಾವ ತರ ಬೆಳೆಸ್ತಾರೆ ಅಂದ್ರೆ ಅವ ಅಪ್ಪ ಅಮ್ಮ ಅಂತಾನೆ ಬೆಳೆಸ್ತಾರೆ. ಕರೆಕ್ಟ್ ಅಪ್ಪ ಇಲ್ಲ ಹೋದ್ರೆ ಮಮ್ಮಿ ಇಲ್ಲ ಅಂದ್ರೆ ಅದೇನ್ ಮಾಡ್ತಾರೆ ಕರೆಕ್ಟ್ ಆಗಿ ಹೋಗ್ತಾರೆ ಅಣ್ಣ ತಮ್ಮ ಅಂದ್ರೆ ಅದೇನಂತಾರೆ. ಯಾಕೆಂದ್ರೆ ಅದ ಮನೆ ಏನಾಗ್ಬಿಡ್ದಂಗೆ ಬೆಳೆದ್ಬಿಡ್ತಾರೆ ಅದರ ಆ ರೀತಿ ಒಂದು ಅಟ್ಯಾಚ್ಮೆಂಟ್ ಅದರ. ಆದ್ರೆ ಇದು ಬೇರೆಯವಾಗ ಏನಾಗಲ್ಲ ಏನಪ್ಪ ನಾಯಿ ನೋಡ್ಬಿಟ್ಟು ಅಪ್ಪ ಅಮ್ಮ ಅದರ. ಆದ್ರೆ ಅಲ್ಲಿ ಬೆಳೆಸಿರೋ ಏನಾಗ್ತದೆ ಅಟ್ಯಾಚ್ಮೆಂಟ್ ಬೇರೆ ಅಂದ್ರೆ, ಯಾಕಂದ್ರೆ ಆ ಪ್ರಾಣಿಗಳಿಗೆ ಒಂದು ಮನ್ಸು ದೇವರನ್ನು ಕೊಟ್ಟರೆ ಒಂದು ಲೆವೆಲ್ ಅಲ್ಲಿ ಆ ಲೆವೆಲ್ ಅಲ್ಲಿ ಕೊಟ್ಟಿರೋದ್ರಿಂದ ಅದಕ್ಕೆ ಏನಂತ ಅದ್ ಅದೊಂದು ಕ್ಯಾರೆಕ್ಟರ್ ಏನಾಗಿದೆ ಅದರ ಅದಕ್ಕೆ ಅದು ಕೂಡ ಏನಂತ ಫೀಲಿಂಗ್ಸ್ ನ ಹಂಚ್ಕೊಂತಾರೆ. ಅಂದ್ರೆ ಇವಾಗ ಮನೇಲಿ ನಾಯಿಗೆ ಸಾಕಿದ್ರೆ ಅಂದ್ರೆ ಇವಾಗ ಮನೇಲಿ ಏನೋ ಜಗಳ ಆಡ್ದೆ ನಾಯಿಗಳು ಏನಾಗುತ್ತ ನಾಯಿ ಸುಮ್ಮನೆ ಇರಲ್ಲ ಅದು ಬಿಡ್ತಾರೆ ಸೆಂಟ್ರಲ್ಲಿ. ಹೌದು ಏನಕ್ಕೆ ಜಗಳ ಆಡ್ತೀರಾ ಬಿಡ್ರಿ ಸಪ್ರೇಟ್ ಆಗಿರಿ ಸುಮ್ಮನೆ ಏನ್ಬಿಟ್ಟು ಅದರ. ಆಮೇಲೆ ಇನ್ನೊಂದ್ಸತಿ ಏನ್ರಿ ಮನೇಲಿ ಕಳ್ಳಗಿಳ ಬಂತಾರೆ ಏನ್ ಮಾಡ್ದ ಟಕ್ ಅಂತ ಇಮ್ಮಿಡಿಯೇ ನಾಯಿ ಅದಿಗೆ ಅಟ್ಯಾಕ್ ಮಾಡೋ ರೀತಿಯಲ್ಲಿ ಅಥವಾ ಮನೆಯನ್ನ ಕಾಪಾಡೋ ರೀತಿಯಲ್ಲಿ ಅದರ. ಆಮೇಲೆ ಎಲ್ಲೋ ದೂರದಲ್ಲಿ ಏನೋ ಸಣ್ಣ ಅದನ್ನ ಹೇಳ್ತಾರಲ್ಲ ನಾಯಿಗಳ ಸೆನ್ಸ್ಗಳು ತುಂಬಾ ಚುರುಕು ಅಂತ ಅದೇನು ಆಪತ್ತ ಇದನ್ನ ಫಸ್ಟ್ ಏನ್ ಮಾಡ್ತಾರೆ ಓಡ್ ಬಂದು ಯಜಮಾನ್ ಹತ್ರ ಹೇಳೋದು ಎಲ್ಲ ಈ ತರ ಕ್ಯಾರೆಕ್ಟರ್ಗಳಿದೆ ನಾಯಿಗಳು. ಯಾಕಂದ್ರೆ ಅದಕ್ಕೇನೆ ಒಂದು ಸಿಂಪಥೆಟಿಕ್ ಕ್ಯಾರೆಕ್ಟರ್ ಒಂದು ನೇಚರ್ ಅಂತ ಏನಾಗಿದೆ ಇದೆ ಯಾರಿಗೆ ನೇಚರ್ ಅಂದ್ರೆ ಯಜಮಾನನ್ಗೆ ನಂಬಿಕಸ್ತಕ್ಕೆ ಅಂತ ನೇಚರ್ ಅದರ. ಸೊ ಈ ನಾಯಿಗಳು ಕೂಡ ಇದೆ ಈ ತರ ಪ್ರಾಣಿಗಳಿಗೂ ಇದೆ ಅಂತ ಹೇಳ್ತಾರೆ. ಇದೊಂದು ಎಕ್ಸಾಂಪಲ್ ನೋಡಿದ್ ನಾವು ಅದರ ಏನಂದ್ರೆ ನಾವು ಇದೇ ತರ ಎಷ್ಟೆಷ್ಟೋ ಪ್ರಾಣಿಗಳು ನಾವೆಲ್ಲ ಇಮ್ಯಾಜಿನೇಷನ್ ಮಾಡ್ಕೊಬೋದು. ಇವಾಗ ಏನಂದ್ರೆ ಇವಾಗೆಲ್ಲ ಇವಾಗ ತುಂಬಾ ಇದೆ ನ್ಯಾಷನಲ್ ಜಿಯೋಗ್ರಫಿ ಚಾನಲ್ ಅಂತ ಡಿಸ್ಕವರಿ ಚಾನಲ್ ಅಂತ ಅದ್ರಲ್ಲಿ ಅಂತ ತುಂಬಾ ಜಾಸ್ತಿ ನೋಡಿಸ್ತಾರೆ ಅದರ. ಆಮೇಲೆ ಯಾರು ನಮ್ಮ ಇದ್ರಲ್ಲಿ ಯಾರು ಕಳಿಸಿದ್ರು ಬ್ರದರ್ಸ್ ವಾಟ್ಸಪ್ ಅಲ್ಲಿ ಅದರ ಏನಂದ್ರೆ ಒಂದು ಲಯನ್ನು ಆ ಮಂಜ ಕಾಡಲ್ಲೇ ಲೈನ್ ಹೋಗ್ಬಿಟ್ಟು ಲೈನ್ ಏನ್ ಮಾಡ್ತಾರೆ ಅದ್ರ ಏನಾರ ಆ ಲೈನ್ ಟ್ರೈನ್ ಮಾಡಿಲ್ಲ ಅಂತ ಇಲ್ಲ ಪಳಿಸಿಲ್ಲ ಅಂತ ಇಲ್ಲ
ಆ ಲೈನ್ ಹೋಗ್ಬಿಟ್ಟಾಗಿ ಗಟ್ಟಿಗೆ ಏನ್ ಮಾಡ್ತಾನ ತಪ್ಕೊಂಡ್ ಏನ್ ಮಾಡ್ತಾನೆ ಆಚೆ ಮುದ್ದಾಡ್ತಾನಂತೆ ಆ ನಾಯಿ ಆ ಲೈನ್ ಇದ್ರೆ ಸ್ನಾನ ಎಲ್ಲ ಮಾಡ್ತಾನಂತೆ ಯೋಚನೆ ಮಾಡ್ರಿ ಆ ನಾಯಿ ಆ ಲಯನ್ಗೂ ಇವನ್ಗೇನಿಲ್ಲ ಯಾವತ್ತೋ ಯಾವತ್ತೋ ಒಂದು ಕಾಂಟ್ಯಾಕ್ಟ್ ಅನ್ನಿಲ್ಲ ಅದು ಸಣ್ಣದಾಗ ಹೋಯ್ತು ಕೃಷ್ಣ ಆ ಮನುಷ್ಯನ ಸ್ಪಿರಿಟ್ ಅಂತೆ ಅದ್ ಹೆಂಗ್ ಬರ್ತಾರೆ ಏನಂತಂದ್ಬಿಟ್ಟ ಹಂಗೂ ಗೊತ್ತಿಲ್ಲ ಸೊ ಅದಕ್ಕೆ ನೋಡ್ಬೇಕ್ರೆ ಇದೇನು ಮೋಸ್ಟ್ಲಿ ಒಂದು ಒಂದು ಕ್ಯಾರೆಕ್ಟರ್ ಅಲ್ವಾ ಏನಂದ್ರೆ ಆ ಮೋಸ್ಟ್ಲಿ ಆ ಲಯನ್ ಏನಿರ್ಬೇಕು ಅಂದ್ಮೇಲೆ ಅಷ್ಟೇ ಸಿಂಪಥೆಟಿಕ್ ಕ್ಯಾರೆಕ್ಟರ್ ಇರಬೇಕು ಅಂತ ಇಂಥ ಪ್ರಾಣಿಗಳು ಕೂಡ ಇದೆ ಅಂತ ಹೇಳ್ತಾರೆ ಅದಕ್ಕೆ ನಾವು ಬೈಬಲ್ ಓದ್ಬೇಕಾದ್ರೆ ಕೂಡ ದಾನಿಯಲ್ನ ಸಿಂಹದ ಗುಹೆಗೆ ಹಾಕ್ತಾರೆ ಆ ಸಿಂಹ ಏನ್ ಮಾಡಕ್ ಹೋಗಿಲ್ಲ ಆ ದಾನಿಯಲ್ ಏನ್ ಮಾಡಕ್ ಹೋಗಿಲ್ಲ ತಿನ್ನೋದಿಕ್ಕೆ ಹೋಗಿಲ್ಲ ಅದಕ್ಕೆ ಇವ್ರೇನ್ ಮಾಡ್ತಾರೆ ಅವ್ರನ್ನ ಈ ಇದಲ್ಲಿ ಹಾಕಕ್ಕೆ ಪ್ಲಾನ್ ಮಾಡಿದವರು ಇಲ್ಲ ಇಲ್ಲ ಸಿಂಹ ಏನಂತಾರೆ ಯಾರೋ ಚೆನ್ನಾಗಿ ಊಟ ಹಾಕ್ಬಿಟ್ಟಾರೆ ಸಿಂಹಕ್ಕೆ ಅದಕ್ಕೆ ಹಸಿವಿಲ್ಲ ಅದಕ್ಕೆ ದಾನಿಯಲ್ ಹಾಕ್ಬಿಡ ಈಗ ದಾನಿ ಏನ್ ಮಾಡಿಲ್ಲ ತಿನ್ನಿಲ್ಲ ಅಂತ ಹೇಳ್ತಾರೆ ಅದಕ್ಕೆ ರಾಜ ಏನ್ ಮಾಡ್ತಾರೆ ಸರಿ ಪರೀಕ್ಷೆ ನೋಡೋಣ ಬಿಡಿ ಟೆನ್ಷನ್ ತೊಂದ್ರೆ ನಮ್ಗೆ ಏನ್ ಮಾಡ್ತಾರೆ ದಾನಿಯಲ್ಲಿ ಎತ್ಬಿಟ್ಟು ಇವ್ರನ್ನೆಲ್ಲ ಏನ್ ಮಾಡ್ತಾರೆ ತೊಳೆ ಹೊರಗಡೆ ಹಾಕ್ತಾರೆ ಇವ್ರ ತಾನೆ ಹೊಡೆ ಹಾಕಿದ ತಕ್ಷಣ ಏನಾಗ್ತದ್ರೆ ಅವ್ರ ದೇಹಗಳು ನೆಲಕ್ಕೆ ಮುಟ್ಟಕ್ಕಿಂತ ಮುಂಚೆ ಮಾಡ್ತದೆ ಸಿಂಹ ಎಲ್ಲ ತಿನ್ ಮುಗಿಸ್ಬಿಡ್ತಾರೆ ಅವ್ರದ್ದು ಅವ್ರ ಫ್ಯಾಮಿಲಿ ಅವ್ರ ಎಲ್ಲರನ್ನು ಅಂದ್ರೆ ಇಲ್ಲಿ ಏನಂತಂದ್ರೆ ದಾನಿಯಲ್ ನಲ್ಲಿ ಏನೋ ಒಂದು ಕ್ಯಾರೆಕ್ಟರ್ ಮಾಡಿರ್ಬೇಕು ಲಯನ್ಸು ನೋಡ್ಬಿಟ್ಟು ಅದ್ಗೇನಾಗಿರ್ಬೇಕು ಅಂತರ ಅಯ್ಯೋ ಅಂತ ಅನ್ಸಿರ್ಬೇಕು ಅಲ್ವಾರ ಅದಕ್ಕೆ ತಿನ್ನಕ್ಕೇನಾಗಿಲ್ಲ ಅದಕ್ಕೆ ಮನ್ಸೇ ಬಂದಿರಲ್ಲ ಇದೇ ತರ ನಾವು ಎಷ್ಟೊಂದ್ಸರಿ ನೋಡ್ತೀವಲ್ವರ ಎಳೆ ಮಕ್ಕಳು ಏನಂತಾರೆ ಪ್ರಾಣಿಗಳು ಕಾಪಾಡಿರೋದು ಅದರ ಇನ್ನೊಂದು ಯಾರೋ ಇದು ನೋಡಿದ್ರೆ ಏನಂತಾರೆ ಯಾರೋ ಸಿಂಹ ಕರುನ ಸೇಫ್ ಮಾಡಿರೋದು ಅದು ತಿನ್ನಕ್ಕೆ ಹೋಗಿದ್ದೆ ಆಕ್ಚುಲಿ ಅದೇನಾಗ್ಬಿಟ್ಟಿದೆ ಅವ್ರ ಅಮ್ಮ ಆ ಟೈಮಿಗೆ ಡೆಲಿವರಿ ಕೊಟ್ಟಿದ ತಕ್ಷಣ ಅವ್ರ ಅಮ್ಮ ತಪ್ಸ್ಕೊಂಡೋಗ್ಬಿಟ್ಟಿದ್ದೆ ಆಮೇಲೆ ಅದು ಮಗು ನೋಡ್ಬಿಟ್ಟು ಏನ್ ಮಾಡಿದ್ರೆ ಚಿನ್ನಕ್ಕೆ ಮನ್ಸು ಬಂದಿಲ್ಲ ಸೊ ಈ ತರ ಆ ಸಿಂಪಥೆಟಿಕ್ ಕ್ಯಾರೆಕ್ಟರ್ ಇವನ್ ಕೂಡ ಏನು ಅನಿಮಲ್ಸ್ಗೆ ಅನಿಮಲ್ಸ್ಗೂ ಇದೆ ಅಂತ ಹೇಳ್ತಾರೆ ನೋಡಿ ಅದು ಬಿಡದ್ರ ಹೆಸರು ಒಂದು ಎಕ್ಸಾಂಪಲ್ ಕೊಡ್ತಾರೆ ಅಲ್ಲಿ ನೋಡ್ರ ಪಾರ್ವಳ ಅಂತ ಎಕ್ಸಾಂಪಲ್ ಕೊಡ್ತಾರ ಪಾರ್ವಳ ತುಂಬಾ ಸಾಧುವಾದದ್ದು ಅದರ ಪಾರ್ವಳ ಬಗ್ಗೆ ನಮ್ಗೇನು ಹೆಚ್ಚಿಗೆ ಗೊತ್ತಿಲ್ಲ ಅದ ಪಾರ್ವಳ ಸಾಕಿರೋದು ಗೊತ್ತು ಅದರ ಏನ್ ಮಾಡ್ತಾರೆ ಪಾರ್ವಳ ಕಾಂಪಿಟೇಷನ್ ಮಾಡ್ತಾರೆ ಏನೋ ಬಿಟ್ಬಿಟ್ಟು ಬಿಸಿ ನುಡಿಯೋದು ಬರ ಸಾಕೋದು ಇಲ್ಲ ಮಾಡ್ತಾರೆ ನೋಡಿರ್ತೀರಿ ಅದರ ಆದ್ರೆ ಏನಂದ್ರೆ ಅವ್ರಿಗೆ ಪಾರ್ವಳ ಗುಣ ಯಾರು ಗೊತ್ತು ಅವ್ರಿಗೆ ಗೊತ್ತು ಅದಕ್ಕೆ ಬರ್ತಾರೆ ಹೆಸರು ಹೇಳ್ತಾರೆ ಸ್ಟಡಿ ಮಾಡ್ಬಿಟ್ಟು ಹೇಳ್ತಾರೆ ಅಂದ್ರೆ ಪಾರ್ವಳ ಕೂಡ ಈ ತರ ಗುಣ ಇದೆ ಅಂತ ಹೇಳ್ತಾರೆ ಹಿಂಗೆ ಅದೇ ನೋಡ್ಬೇಕ್ರೆ ಹೇಳ್ತಾರೆ ಬೈಬಲ್ ನಲ್ಲಿ ಇವರು ತಾಳ್ಮೆ ನಮ್ರತೆ ಅದರ ಈ ಒಂದು ಕನಿಕರಿಕಿದಂತ ಒಂದು ಗುಣ ಏನ್ ಮಾಡ್ತಾರೆ ಪಾರ್ವಳಕ್ಕೆ ಕಂಪೇರ್ ಮಾಡ್ತಾರೆ ಹೇಳ್ತಾರೆ ಯಾವಾಗ ಅಂದ್ರೆ ಮೋಸೆಯ ಕಾಲದಿಂದ ಧರ್ಮಶಾಸ್ತ್ರದಿಂದ ಕೂಡ ನೋಡ್ಬೇಕಾರೆ ಅಂತಾರೆ ಇದನ್ನೇ ವಿಕೋಪಿಸ್ತಾರೆ ಅಂತ ಹೇಳ್ತಾರೆ ಅದರ ಅದೇ ನೋಡ್ಬೇಕಾರೆ ಆ ಒಂದು ಮೊದಲು ಪಾರ್ವಳದ ಬಗ್ಗೆ ನಾವೆಲ್ಲ ಓದ್ತೀರಿ ಅಂತ ಒಳ್ಳೆ ರೀತಿ ನೋಡ್ಬೇಕಾರೆ ಈ ನೋವನ್ ಕಾಲದಲ್ಲಿ ನೋವ್ ಏನ್ ಮಾಡ್ತಾರೆ ಫಸ್ಟ್ ಕಾಗೆ ಹೆಂಗ್ ಕಳಿಸ್ತಾನೆ ಅದರ ಕಾಗೆ ನೋಡಿ ಎಷ್ಟಿರುತ್ತೆ ಅಂದ್ರೆ ಒಳ್ಳೆ ಬುದ್ಧಿ ನೋಡ್ಬಿಡ್ತಾರೆ ಅಂದ್ರ ಹೋಗ್ಬಿಟ್ಟು ಜಾಗ ಇಲ್ದಿರ್ಬೇಕಾದ್ರೆ ವಾಪಸ್ ಬರ್ತದೆ ಯಾವ ಜಾಗ ಸಿಕ್ತಾರ ಅಲ್ಲೇ ನೋಡ್ತಾರೆ ಅಲ್ಲೇ ಸೆಟ್ಲ್ ಬರ್ಲೇ ನೋಡಿರ್ತೀರಿ ಅದೇ ಅದೇ ಪಾರ್ವಳ ನೋಡಿರ್ತೀನಿ ಹೋಗ್ತದೆ ಯಾವಾಗ ಜಾಗ ಸಿಗ್ತದೋ ಆ ಜಾಗದ್ಗೆ ಇದೆ ಅಂತ ಅಂದ್ಬಿಟ್ಟು ಕ್ಲೂ ಬೇರೆ ತಗೊಂಡ್ಬಿಡ್ತಾರೆ ಯಜಮಾನನ್ಗೆ ಏನಂತಾರೆ ಆ ಒಲಿ ಮರದ ಚಿಗುರು ಏನ್ ಮಾಡ್ಬಿಡ್ತಾರೆ ನೋಡಿ ಬರೀ ಆ ಮರದ ಅಂತ ಒಲಿ ಮರದ ಚಿಗುರ್ತಾನೆ ನೋಡಿರ್ತೀನಿ ಸೈನ್ ಆಫ್ ಪೀಸ್ ಅದರ ಅಂದ್ರೆ ಯಜಮಾನನ್ಗೆ ಒಂದಂತ ಫೇತ್ಫುಲ್ ಆಗಿರೋಂಥದ್ದು ಅಂದ್ರೆ ಅದೇ ಹಳೆ ಕಾಲ ನೋಡ್ಬೇಕಂದ್ರೆ ಈ ಒಂದು ಈ ಪೋಸ್ಟ್ ತರ ಯಾರು ಯೂಸ್ ಮಾಡೋದ ಪಾರ್ವಳನ ಅಂದ್ರೆ ನೋಡಿ ಏನ್ ಕ್ಯಾರೆಕ್ಟರ್ ನೋಡಿರ್ತೀನಿ ಅಂದ್ರೆ ಯಜಮಾನ ಕರೆಕ್ಟ್ ಆಗಿ ಕೆಲಸ ಮಾಡ್ಕೊಂಡ್ಬರ್ತಾ ಅಂತೀನಿ ಅಂದ್ರೆ ಅಷ್ಟೊಂದು ಎಂತ ಟೆಂಡರ್ ಕೇರ್ ಅಂದ್ರೆ ಆಮೇಲೆ ಧರ್ಮಶಾಸ್ತ್ರ ನೋಡ್ಬೇಕಂದ್ರೆ ಏನ್ ಹೇಳ್ತಾರೆ ದೇವ್ರು ನೀವು ಬಲಿ ಕೊಡ್ಬೇಕಾದ್ರೆ ಪಾರ್ವಳನ ಬಲಿ ಕೊಡು ಅಂತ ಹೇಳ್ತಾರೆ ಅಂದ್ರೆ ಅದ್ದುನೋ ಕಾಗೇನೋ ಗುಬುಚಿ ಅಂತ ಕೊಡು ಅಂತ ಹೇಳಲ್ಲ ಅಂದ್ರೆ ಯಾಕೆ ಅಂದ್ರೆ ಪ್ರಾಣಿಗಳು ಬಲಿ ಕೇಳಿದ್ರೆ ನೋಡಿರ್ತೀನಿ ದೇವ್ರ ಎಂತ ಬಲಿಗಳು ಕೇಳಿದ್ರೆ ಅಂದ್ರೆ ಎಂತ ಲ್ಯಾಂಬ್ ಕುರಿ ಅಂದ್ರ ಹಸು ಅದರ ಈ ತರ ಏನ್ತಾರೆ ಎಲ್ಲ ಎಲ್ಲ ಒಂಥರ ಸಾಧು ಪ್ರಾಣಿಗಳೇ ಅಂದ್ರೆ ಏನಕ್ಕೆ ಅಂದ್ರೆ ಸಾಧು ಮತ್ತೆ ಸಾಕು ಪ್ರಾಣಿಗಳೇ ಏನಕ್ಕೆ ಅಂದ್ರೆ ಸಾಕು ಪ್ರಾಣಿ ಬಲಿ ಕೊಡ್ಬೇಕಾದ್ರೆ ನಿಮ್ ಮನ್ಸಿಗೆ ಏನಾಗ್ಲಿ ಅಯ್ಯೋ ಅಂತ ಅನ್ಸ್ಲಿ ಅಂದ್ಬಿಟ್ಟು ಇವ್ರ ಏನ್ ಮಾಡೋರು ಈ ಜನಗಳು ಅಯ್ಯೋ ಅಂತ ಅನ್ಸದೆ ಅದಕ್ಕೆ ದೇವ್ರು ಬೈತಾರಲ್ಲ ಅದಕ್ಗೆ ಈ ಪಾಪ ಪ್ರಾಣಿಗಳ ಬಲಿಯಿಂದ ಪಾಪ ನಿವಾರಣೆ ಮಾಡೋದು ಅಸಾಧ್ಯ ಅಂದ್ಬಿಟ್ಟು ಅದರ ನಿಜವಾಗ್ಲು ಕೆಟ್ಟತನ ಏನ್ ಮಾಡಕ್ಕಲ್ಲ ಅದನ್ನ ತೆಗೆದಿಕ್ಕೆ ಆಗಲ್ಲ ಯಾಕೆ ದಿನ ನಾವ್ ಏನಂತ ಇವ್ ನಾಮ ನೋಡಿದ್ವಿ ದಿನ ಚಿಕನ್ ಬಿರಿಯಾನಿ ತಿಂತ ನಮ್ಗೆ ಏನಂತಾರೆ ಕೋಳಿ ನೋಡ್ಬಿಟ್ಟು ಅಯ್ಯೋ ಅನ್ಸ್ತ ಏ ಕಡೆ ಕಡೆ ಅದರ ಚೆನ್ನಾಗಿ ಕಬಾಬ್ ಮಾಡ್ಕೊಂತೀನಣ್ಣ ಹೌದಲ್ಲ ಫೀಲಿಂಗ್ ಅನ್ಸಲ್ಲ ಆದ್ರೆ ಅದೇ ಸಾಕಿರೋ ಕೋಳಿ ಕಡಿಬೇಕಾದ್ರೆ ಸಾಕಿರೋ ಕೋಳಿ ಕಡಿತಾರ ಯಾರಾದ್ರ ನಾವು ಒಂದ್ಸರಿ ಹೋಗ್ಬೇಕಾದ್ರೆ ಮೇನ್ ರೋಡಲ್ಲಿ ಮಳೆ ಬಂದ್ಬಿಡ್ತು ಬೈಕ್ ರೋಡಲ್ಲಿ ಹಾಕ್ಬಿಟ್ಟು ಪಾಪ ಎಲ್ಲ ಅಂಗಡಿ ಇತ್ತು ಅಲ್ಲಿ ಟಿ ವಿ ಕುಡಿ ಅಂತ ನೋಡಿದ್ರೆ ಅವನು ತುಂಬಾ ಬಡತನದವನೇ ಅಯ್ಯೋ ಏನಂತಂದ್ರೆ ಆ ಮನೇಲಿ ಏನೋ ಇಷ್ಟ ಆಲಿತ್ತು ಮಾಡ್ಕೊಟ್ಟ ದುಡ್ಡು ಕೊಟ್ರೆ ಫ್ರೀ ಅಲ್ಲ ಆದ್ರೆ ಆ ಮನೇಲಿ ಮಗು ಅಳ್ತೈತೆ ಊಟ ಇಲ್ಲ ಅಂದ್ಬಿಟ್ಟು ಅದಕ್ಕೆ ಇಷ್ಟು ಹಾಲು ಮಾಡ್ಬಿಟ್ಟು ಒಂದು ತುಂಬ ಬಿಸ್ಕತ್ ಕೊಟ್ಬಿಟ್ರು ಅದು ಪಾಪ ತಿನ್ನಿ ಅದಗೋ ಸಾಲ್ತಾ ಇಲ್ಲ ಅಯ್ಯೋ ಇನ್ನಬೇಕು ಇನ್ನಬೇಕು ಅಂತೈತೆ ಅವನು ಅಷ್ಟು ಬಡತನದವನೇ ಏನು ತಿನ್ನಕ್ಕಿಲ್ಲ ಅವನು ಕೋಳಿಗಳು ಸಖತ್ತಾಗಿ ಸಾಕೋನೆ ನಾವಂದ್ರೆ ಏನಪ್ಪ ನೀನು ಕಷ್ಟದಲ್ಲಿ ಇದೆಯಾ ಪಾಪ ಏನು ಕೋಳಿ ಚೆನ್ನಾಗಿತ್ತು ನಾಟಿ ಕೋಳಿ ಹೆಂಗ್ ಕೊಡ್ತೀಯಲ್ಲಪ್ಪ ದುಡ್ಡು ಕೊಡ್ತೀವಿ ಅಂದ್ರೆ ಇಲ್ಲಲ್ಲ ಸರ್ ಅದ್ ನಾವು ಕಡಿಯೋದಿಲ್ಲ ಅದನ್ನೇನ್ ಮಾಡಿಯೋದು ಅಷ್ಟು ಮುದ್ದಾಗಿ ಸಾಕಿದಿರಿ ಅದು ಸಾಕು ಪ್ರಾಣಿ ಅದು ನಾವೆಲ್ಲ ಮಾರೋದಿಲ್ಲ ಕಡಿಯೋದಿಲ್ಲ ಅಂತ ವ್ಯವಸ್ಥೆ ಮಾಡ್ರಿ ನಾವು ಅರ ಜಾಗದಲ್ಲಿ ಏನ್ ಮಾಡಿರೋದೆ ನಮ್ಗೆ ಊಟ ಎಲ್ಲ ಮಕ್ಳಿಗೆ ಊಟ ಎಲ್ಲ ಏನ್ ಮಾಡೋಣ ಆ ಥರ ಒಂದು ಕ್ಯಾರೆಕ್ಟರ್ ನೋಡಿರ್ತೀನಿ ಅಂದ್ರೆ ಆದ್ರೆ ಮನುಷ್ಯನಿಗೂ ಪ್ರಾಣಿಗಳ ಮೇಲೆ ಅಷ್ಟೊಂದು ಅಫೆಕ್ಷನ್ ಅದೇ ಅಟ್ಯಾಚ್ಮೆಂಟು ಅಂದ್ರೆ ಅದನ್ನ ಹೇಳ್ತಾರೆ
ಈ ಪಾರ್ವಳ ಕೂಡ ಅಂತ ಹೇಳ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಮೋಸೆ ಕಲ್ಲ ಕೂಡ ದೇವರು ಧರ್ಮೇಶ್ವರಿಗೆ ಬಲಿಗಳನ್ನ ಕೇಳಿದ್ರು ಅಂತ ಹೇಳ್ತಾರೆ. ಇದನ್ನ ಕ್ರೈಸ್ಟ್ಗೆ ಏನ್ ಮಾಡ್ತಾರೆ ಅಲ್ಲಿ ಕಂಪೇರ್ ಮಾಡ್ತಾರೆ. ಅದಕ್ಕೆ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತ ಮೇಲೆ ಪವಿತ್ರಾತ್ಮ ಬರ್ಬೇಕಾದ್ರೆ ಯಾವ ತರ ಬಂತು ಅಂದ್ರೆ ಯಾವ ತರ ಬಂತ ಪಾರ್ವಳ ಬಂತ ಪಾರ್ವಳದ ಪಾರ್ವಳದ ಹಾಗೆ ಅದರ ಅಂದ್ರೆ ಏನಕ್ಕೆ ಹಾಗೆ ಅಂತಂದ್ರೆ ಒಂಥರ ಸಾಫ್ಟ್ ಅಂದ್ರ ಒಂಥರ ಮೃದುವಾಗಿರೋಂತ ಒಂದು ಗುಣ. ಅದೇ ಇವಾಗ ನೋಡ್ಬೋದೆ ಇಂಡಿಪೆಂಡೆನ್ಸ್ ಡೇ ದಿನ ಎಲ್ಲ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಪಾರ್ವಳನ ಹರಸ್ತಾರೆ ಅದರ. ಯಾಕಂದ್ರೆ ಅದು ಟೇಕ್ ಆಫ್ ಆಗದೆ ಹಿಂಗೆ ಏನ್ ಸ್ಮೂತ್ ಟೇಕ್ ಆಫ್ ಆಗ್ತಾರ ನೋಡಿರ್ತೀನಿ ಅದರ ಅದು ಗಿದ್ದು ಬಿಟ್ರೆ ಅಂತಾರೆ ಹಂಗೆ ಜೆಟ್ನ ಹೋಗ್ತಾನೆ ಅದರ. ಅದೇ ಎಲ್ಲಾ ಪ್ರಾಣಿಗಳಲ್ಲಿ ಇದೊಂಥರ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಅದರ. ಆಯ್ತು ನೋಡಿ ಬ್ರದರ್ ಹೆಸರು ಹೇಳ್ತಾರೆ ಇದನ್ನ ಈ ತರ ಒಂದು ಕ್ಯಾರೆಕ್ಟರ್ ಅಂತ. ಆಮೇಲೆ ಅನುಕಂಪ ಸ್ವಭಾವದ ಕಾರಣ ಕೆಲವು ಅನುಪಾತದಲ್ಲಿ ರೋಗವನ್ನು ತನ್ನ ಮೇಲೆ ತೆಗೆದುಕೊಳ್ಳುತ್ತದೆ ಮತ್ತು ತನ್ನ ಸ್ವಂತ ಜೀವನ ಶಕ್ತಿಯನ್ನು ಕೆಲವು ಮಟ್ಟಿಗೆ ದಾರಿ ಎಗರುತ್ತದೆ. ರೋಗಿಗಳು ಗುಣಹೊಂದಿಕೊಳ್ಳುವ ಅನುಪಾತದಲ್ಲಿ ಈ ಪಕ್ಷಿಗಳು ಕುಂದಿ ಹೋಗುವುದರಲ್ಲಿ ಅವುಗಳ ಕಾಲುಗಳು ಸಂಧಿವಾತ ಮುಂತಾದವುಗಳಿಂದ ಸೆಟೆದುಕೊಳ್ಳುವುದರಲ್ಲಿ ಇದು ವ್ಯಕ್ತವಾಗುತ್ತದೆ. ನೋಡ್ರ ಅದ್ ಹೇಳ್ತಾರೆ ಒಂದು ಪಾರ್ವಳದ ಒಂದು ಎಕ್ಸಾಂಪಲ್ ಹೇಳ್ತಾರೆ. ಅದರ ಏನ್ ಮಾಡ್ತಾರೆ ಕೆಲವೊಂದ್ಸತಿ ಯಾವ್ದಾರು ಕಾಯಿಲೆ ಗಿಲೆ ಬಿದ್ದಿದೆ ಅಂತಂದ್ರೆ ಅವ್ರಿಗೆ ಏನ್ ಮಾಡ್ತಾ ಅಂದ್ರೆ ಪಾರ್ವಳನ ಏನ್ ಮಾಡ್ತಾರೆ ತಂದ್ಬಿಟ್ಟು ಅವರು ಒಂದು ರೂಮ್ ಅಲ್ಲಿ ಬಿಡೋದು ಉಂಟು ಅಂತ ಅಡ್ಮಿಟ್ ಗಿಮಿಟ್ ಆಗಿದ್ರೆ ಅಥರ ತುಂಬಾ ಒಂದು ರೋಗಿ ಆಗಿದ್ದಾರೆ ಅವರು ಇದರಲ್ಲಿ ಬಿಡೋದ್ರಿಂದ ಏನಾಗ್ತದೆ ಈ ಪಾರ್ವಳಗಿರಂತ ಒಂದು ಸಿಂಪಥೆಟಿಕ್ ಕ್ಯಾರೆಕ್ಟರ್ ಅದರ ಅಂದ್ರೆ ಅವ್ರಿಗಿದ್ದಂತ ಒಂದು ಜೀವ ಅದರ ಏನೋ ಒಂದು ಒಳ್ಳೆ ರೀತಿಯಲ್ಲಿ ಇದಂತ ಒಂದು ಇದು ಈ ಒಂದು ರೋಗಿಗಳಿಗೆ ಏನಾಗ್ತದೆ ಅದು ಅದು ದಾರಿ ಆಗ್ತಾ ಇರ್ತದಂತ. ಅವಾಗ ರೋಗಿಗಳಿಗಿರಂತ ಒಂದು ಇದು ಏನಾಗ್ತದೆ ಅಂತ ಇದಕ್ಕೆ ಟ್ರಾನ್ಸ್ಫಾರ್ಮ್ ಆಗಿ ಕೆಲವು ಸತಿ ಈ ಪಾರ್ವಳಗೆ ಏನಾಗದ ರೀತಿಯಲ್ಲಿ ಒಂಥರ ಒಂದು ಕೊಲಾಪ್ಸ್ ಆಗೋ ರೀತಿಯಲ್ಲಿ ಅಥವಾ ಕೈಕಾಲು ಬಿದ್ದೋಗೋ ರೀತಿಯಲ್ಲಿ ಆ ತರ ಒಂದು ಆಗದ್ ನೋಡ್ತಿದ್ವಿ. ಹಿಂಗೆ ಅಂತಂದ್ರೆ ತನಗಿರಂತ ಲೈಫ್ ನೇಮ್ ಮಾಡ್ತದೆ ಅದು ಅದು ದಾರೆ ಇರ್ತದೆ ಅಂತ ಮುಟ್ಟೆ ಮಾಡ್ತಾರೆ ಅಲ್ಲಿ ಹೇಳ್ತಾರ. ಇದು ನಾವು ನೋಡಿದ್ರೆ ಇಲ್ಲ ಅದ್ರ ಆದ್ರೆ ನಮ್ಮ ಲೈಫ್ ಅಲ್ಲಿ ಏನಾಗಿರ್ತದೆ ಈ ತರ ಬೇರೆ ರೀತಿಲಿ ಇರ್ತಾರೆ ಅದರ. ಕೆಲ ಜನ ಏನ್ ಮಾಡ್ತಾರೆ ತುಂಬಾ ಕಾಯಿಲೆ ಬಿದ್ದರೆ ಅವ್ರು ತುಂಬಾ ಇಷ್ಟ ಬಂದಿದ್ದು ಏನ್ ಮಾಡ್ತಾರೆ ಆಸೆ ಪಡ್ತಾರೆ. ಏನಕ್ಕೆ ಅದು ಕೊಟ್ರೆ ಏನಾಗ್ತದೆ ಅವ್ರಿಗೆ ಅವ್ರಿಗೆ ಎಂತ ಸ್ವಲ್ಪ ಕಾಯಿಲೆ ವಾಪಸ್ ಅಂತ ಜೀವ ಬರೀತಿಲ್ಲ ಅಂದ್ರೆ ಹೇಳ್ತಾರೆ ಗೊತ್ತಾ ಸಾಯ್ಬೇಕು ಅಯ್ಯೋ ನಾನು ಇವ್ರು ನೋಡ್ಬೇಕು ದಯವಿಟ್ಟು ಕರ್ಸು ಅದರ ಇನ್ನು ಲೈಫ್ ನೋಡ್ಬೇಕು ಮಾತಾಡ್ಬೇಕು ಏನಕ್ಕೆ ಏನಕ್ಕೆ ನೋಡಿದ್ರೆ ಅಂತ ಅವ್ರಿಗೆ ಒಂಥರ ಒಂಥರ ಶಕ್ತಿ ಬಂದಂಗೆ ಅದರ ಆ ರೀತಿ ಕ್ಯಾರೆಕ್ಟರ್. ನಮ್ಮ ತಾಯಿ ಕೂಡ ನೋಡ್ಬೇಕಾರೆ ಅವ್ರ ನಮ್ಮ ಮಮ್ಮಗಿನ ಕರ್ಕೊಂಡು ಕಷ್ಟ ಅಂತಂದ್ಬಿಟ್ಟು ಅದರ ಮಮ್ಮಗ ನೋಡಿದೆ ಅಂತ ಅವ್ರಿಗೆ ಒಂಥರ ಒಂಥರ ಧೈರ್ಯ ಅದರ ಒಂಥರ ಶಕ್ತಿ ಬಂದಂಗೆ ಅಂದ್ರೆ ಏನಂತ ಅದು ತಿರ್ಗಾ ಜೀವನಕ್ಕೆ ಏನ್ ಮಾಡೋದು ಅಂತ ಒಂದು ಚೇತನ ತಂದಂಗೆ ಅದರ ರಿವೈವ್ ಮಾಡ್ದಂಗೆ. ಈ ತರ ಕೆಲವೊಂದು ಪ್ರಾಣಿಗಳು ಕೂಡ ಏನಿದೆ ಒಂದು ಕ್ಯಾರೆಕ್ಟರ್ ಇದೆ ಅಂತ ಹೇಳ್ತಾರೆ ಅದರ. ಸೊ ಈ ರೀತಿ ನೋಡ್ಬೇಕಾರೆ ಲೈಫ್ ಒಬ್ಬರಿಂದ ಒಬ್ರಿಗೆ ಹೋಗುವಂಥದ್ದು ಏನಂತಾರೆ ಒಂದು ಎಕ್ಸಾಂಪಲ್ಸ್ ಅದರ ಲಿಟ್ರಲ್ ಆಗ ಲೈಫ್ ಹೋಗ್ತಾರೆ ಅಂತಲ್ಲ ಏನ್ರಿ ಒಬ್ಬರಿಂದ ಒಂದು ಒಳ್ಳೆ ಒಂದು ಶಕ್ತಿ ಏನ್ ಮಾಡ್ಬೋದು ಒಬ್ರಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇವಾಗ ಕೂಡ ನೋಡ್ಬೇಕಂದ್ರೆ ಹೇಳ್ತಾರೆ ಇವಾಗ ಕಾಯಿಲೆ ಇರುತ್ತೆ ಬ್ರದರ್ಸ್ಗಳಿಗೆ ಹೋಗ್ಬಿಟ್ಟು ಎಲ್ಲ ಸೋದರಗಳು ಹೋಗ್ಬಿಟ್ಟು ಮೀಟ್ ಮಾಡಿ ಎಂಕರೇಜ್ ಮಾಡಿ ಹೆಂಗಿರ್ತದೆ ಅವ್ರಿಗೆ ಅವ್ರೆಲ್ಲ ಒಂಥರ ಡಿಪ್ರೆಸ್ ಅಲ್ಲಿ ಇರ್ತಾರೆ ಏನ್ರಿ ಜನರಲ್ ಆಗಿ ಮೈಂಡ್ ಏನಾಯ್ತಾರೆ ಬರುತ್ತಾರೆ ಅದರ. ಆದ್ರೆ ಆ ಟೈಮಲ್ಲಿ ಹೋಗಿ ಎಲ್ಲ ಎಂಕರೇಜ್ ಮಾಡಿ ಹೆಂಗಿರ್ತಾರೆ ಅವ್ರಿಗೆ ಒಂಥರ ಸ್ಟ್ರೆಂತ್ ಅಂದ್ರಂತ ಧೈರ್ಯ ಅದರ ಏನೋ ಒಂಥರ ಅಲ್ಲರ ಅವ್ನು ಬ್ರದರ್ಸಿದಾರಪ್ಪ ಅದರ ಏನೋ ಅವ್ರ ಜೊತೆಗೆ ಹೋಗಿ ದುಡ್ಡು ಕೊಡ್ತಿರ್ಪಲ್ಲ ವಾಕ್ಯ ಅಂದ್ರೆ ಹೇಳಿದ್ರೆ ಹೆಂಗಿರ್ತಾರೆ ಅವ್ರಿಗೆ ಅವ್ರ ಹತ್ರ ಕಾನ್ಫಿಡೆನ್ಸ್ ಅಲ್ವರ ಹೆಂಗಿರ್ತಾರೆ ಅಂದ್ರೆ ಆ ರೀತಿ ಒಬ್ಬರಿಂದ ಒಬ್ಬರಿಗೆ ಲೈಫ್ ಇಂಪ್ಯೂಟ್ ಮಾಡೋ ಒಂದು ಕ್ಯಾರೆಕ್ಟರ್ ಅದರ. ಇದೇ ತರ ನಾವು ಇಂಪರ್ಫೆಕ್ಟ್ ಆಗಿರ್ಬೇಕು ನಮ್ಗೆ ಇರ್ಬೇಕು ಕ್ರೈಸ್ಟ್ಗೆ ಹೆಂಗಿರ್ಬೇಕು ಅಂದ್ರೆ ಅವರ ಅದನ್ನ ಯೋಚನೆ ಮಾಡಿ ಅಂತ ಹೇಳ್ತಾರೆ ಬಿಡದ್ರೆ ಸ್ವಲ್ಪ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಅದನ್ನ. ಮಾತ್ರವೇ ಕಳೆದ 6,000 ವರ್ಷಗಳಿಂದಲೂ ಯಾವುದೇ ಪತನಕ್ಕೆ ಒಳಗಾಗದೆ ಕುಳಿತುಕೊಂಡಿವೆ ಮತ್ತು ನಮ್ಮ ಪ್ರೀತಿಯ ವಿಮೋಚಕನು ಸಮರ್ಪಕನಾಗಿದ್ದಾನೆ. ಆದುದರಿಂದ ಆತನಲ್ಲಿ ಸಹಾನುಭೂತಿಯುಳ್ಳ ಪ್ರೀತಿಯ ಈ ಗುಣವು ಸಮೃದ್ಧಿಯಾಗಿ ಕಂಡು ಬರುತ್ತದೆ ಎಂಬುದನ್ನು ನಾವು ನೆನಪು ಮಾಡಿಕೊಳ್ಳುವಾಗ ಆತನು ಯಾವ ರೀತಿಯಲ್ಲಿ ನಮ್ಮ ಬಲಹೀನತೆಗಳ ಭಾವನೆಗಳಿಂದ ಮರುಕಗೊಂಡನು ಎಂಬುದನ್ನು ನಾವು ಗ್ರಹಿಸಬಹುದಾಗಿದೆ. ನಾವಂತೂ 6,000 ವರ್ಷದಲ್ಲಿ ಭಯಂಕರ ಪಾಪದ ಮುಳುಗೋಗ್ಬಿಡಿ ಅಂತಂದ್ರ ಈ ಲೆವೆಲ್ ಅಲ್ಲಿ ಬಿದ್ದೋಗಿ ನಾವು ಈ ಡಿಗ್ರೇಡ್ ಆಗ್ಬಿಟ್ಟೆ ಅಂತಾರೆ. ನಮ್ಗೆ ಇಷ್ಟೊಂದೊಂದು ಒಳ್ಳೆ ಮನೋಭಾವ ಇದೆ ಅಂದ್ರೆ ಇನ್ನು ಕ್ರೈಸ್ಟ್ ಹೆಂಗಿರ್ಬೇಕು ಪರ್ಫೆಕ್ಟ್ ಮ್ಯಾನ್ ಅವನಲ್ಲಿ ಯಾವುದೇ ರೀತಿ ಲೋಪದ ವಿಷಯ ಇಲ್ಲ ಪರ್ಫೆಕ್ಟ್ ಆಗಿರೋಂತ ಎಲ್ಲ ಒಂದು ಕ್ಯಾರೆಕ್ಟರ್ ಇಟ್ಕೊಂಡಿರ್ಬೇಕಂದ್ರೆ ಅಂದ್ರೆ ದೇವ್ರಿಗೆ ಈಕ್ವಲ್ ಆಗಿರೋಂತ ಒಂದು ಕ್ಯಾರೆಕ್ಟರ್ಗಳು ಅದರ ಅವ್ರಲ್ಲಿ ಹೆಂಗಿರ್ಬೇಕು ಪರ್ಫೆಕ್ಷನ್. ಆ ಪರ್ಫೆಕ್ಷನ್ಗೆ ಅವ್ರಿಗೆ ಎಷ್ಟು ಒಂದು ಅಂತಾರೆ ಕರುಣಾಮಯಿಯಾಗಿರ್ಬೇಕು ವ್ಯವಸ್ಥೆ ಮಾಡಿ ನೋಡಿ ಅಂತ ಏನ್ ಮಾಡ್ತಾರೆ ಹೇಳ್ತಾರೆ. ಅದರ ಅದೇ ನೋಡ್ಬೇಕಾದ್ರೆ ಏನ್ರಿ ನಮ್ಮಲ್ಲಿ ಕೂಡ ನೋಡ್ಬೇಕಾದ್ರೆ ಕೆಲವು ಜನ ಸಹೋದರಗಳು ಹೆಂಗಿರ್ತಾರೆ ತುಂಬಾ ಒಂದು ಲವಿಂಗ್ ಆಗಿರ್ತಾರೆ ಅದರ ಆ ಗುಣಗಳು ನಮ್ಗೇನಾಗಿರಲ್ಲ ಇರಲ್ಲ. ಯಾಕಂದ್ರೆ ಅವ್ರಿಗೆ ಬೆಳೆದಿರೋಂತ ಅವ್ರ ವಾತಾವರಣ ಏನಾಗಿರ್ತಾರೆ ಹಂಗಿರ್ತಾರೆ ಅಥವಾ ಅವ್ರ ಒಂದು ಅನುಭವಗಳಲ್ಲಿ ಮುಖಾಂತರ ಏನ ಹತ್ರ ಮಾರ್ಪಾಡಾಗಿರ್ತಾರೆ. ಅವ್ರ ಒಂದು ಗುಣಗಳು ಬೇರೆ ಬೇರೆಯವ್ರಿಗಿರೋಂಥ ಗುಣಗಳು ಬೇರೆ ನಮ್ಗಿರೋಂಥ ಗುಣಗಳು ಬೇರೆ. ಇವಾಗ ಅಂತ ಬರ್ಸ್ಗಳು ನೋಡಿದ್ರೆ ನಮ್ಗೆ ಅನಿಸ್ತದೆ ತುಂಬಾ ನಮ್ಗೆ ಏನಾಗ್ತದೆ
ಸಂತೋಷ ಆಗ್ತದೆ ಅದರ ಖುಷಿ ಆಗ್ತದ್ರ ಅವತ್ತರ ಫೆಲೋಶಿಪ್ ಇಟ್ಕೊಂಡಾಗ ಅವತ್ತರ ಮಾತಾಡ್ಬೇಕು ಅಂತ ಏನಕ್ಕೆ ಅಂದ್ರೆ ಅವಂತ ಒಂದು ಇರಂತ ಒಂದು ಕ್ಯಾರೆಕ್ಟರ್ ಅದನ್ನ ಅಂದ್ರೆ ಕ್ರೈಸ್ಟ್ ಅಲ್ಲಿ ಹೆಂಗಿರ್ಬೇಕು ಅಂತ ಯೋಚನೆ ಮಾಡಿ ನೋಡಿ ಏನ್ ಹೇಳ್ತಾರೆ ಆಮೇಲೆ ನೋಡ್ರ ಏನ್ರೆ ಹಂಗಿದ್ರಂತೆ ಕ್ಯಾರೆಕ್ಟರ್ ಆಮೇಲೆ ಸ್ವಾರ್ಥತೆಯಿಂದ ಪಾಪದಿಂದ ವಂಶ ಪಾರಂಪರ್ಯದಿಂದಾಗಲಿ ಅಥವಾ ವೈಯಕ್ತಿಕ ಪ್ರಾಪ್ತಿಯಿಂದಾಗಲಿ ಕಠಿಣವಾಗಿರಲಿಲ್ಲ ನಿರ್ದಾಕ್ಷಿಣ್ಯವುಳ್ಳದ್ದಾಗಿರಲಿಲ್ಲ ನೋಡ್ರ ಹೆಂಗಂತೆ ವಂಶ ಪಾರಂಪರ್ಯದಿಂದ ಬಂದ್ಬಿಟ್ಟು ಮನುಷ್ಯನಾಗಿಲ್ವಂತೆ ಕಠಿಣವೇನಾಗಿಲ್ವಂತೆ ಅಲ್ವರ ನಾವೇನಂತಾರೆ ಅಯ್ಯ ಹಾಳಾಗ್ಲಿ ಬಿಡು ಅಂದ್ಬಿಟ್ಟು ಅಂದ್ರೆ ಈ ತರ ಒಂದು ಕ್ಯಾರೆಕ್ಟರ್ ಕೂಡ ಯಾರಿಗೂ ಇಲ್ವಂತೆ ಕ್ರೈಸ್ಟ್ಗೆ ಇರ್ಲಿಲ್ವಂತೆ ಅಂದ್ರೆ ಆತರ ಒಂದು ಹಾರ್ಡ್ ಹಾರ್ಟ್ ಅದರ ಆತರ ಇರ್ಲಿಲ್ವಂತೆ ಆಮೇಲೆ ನೋಡ್ರ ಅದೇ ನೋಡ್ಬೇಕಾದ್ರೆ ಇದು ಕೂಡ ವಚನ ಹೇಳ್ತಾರ ಮಾರ್ಥ ಮತ್ತೆ ಮರಿಯಾಳು ಕಣ್ಣೀರ್ ಇಡ್ಬೇಕಾದ್ರೆ ಆ ಜನಗಳೆಲ್ಲ ಕಣ್ಣೀರ್ ಇಡ್ಬೇಕಾದ್ರೆ ಲಾಜರಸ್ ಒಂದು ಸಮಾಧಿ ಹತ್ರ ಇವರು ಕೂಡ ಏನ್ ಮಾಡ್ತಾರೆ ಯೇಸು ಕ್ರಿಸ್ತ ಕಣ್ಣೀರ್ ಇಡ್ತಾರೆ ಏನಕ್ಕೆ ಯೇಸು ಕ್ರಿಸ್ತ ಕಣ್ಣೀರ್ ಇಟ್ಟಿದ್ದು ಅಯ್ಯೋ ಸತ್ತೋಗ್ಬಿಟ್ರ ಅಂತ ಕಣ್ಣೀರ್ ಇಟ್ಟಿಲ್ಲ ಅಂದ್ರೆ ಅಲ್ಲಿರಂತ ಜನಗಳ ಕಂಡೀಷನ್ ಅಂದ್ರ ಆ ಹೆಲ್ಪ್ಲೆಸ್ ಕಂಡೀಷನ್ ಹೋಗ್ಬಿಟ್ಟು ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಅಲ್ಲಿ ಕಣ್ಣೀರ್ ಇಡ್ತಾರೆ ಅಲ್ವರ ಇದನ್ನ ಲಾಸ್ಟ್ ಟೈಮ್ ಕೂಡ ನಾವು ಡಿಸ್ಕಸ್ ಮಾಡಿದ್ರಿ ಅಲ್ವರ ನೆಕ್ಸ್ಟ್ ಆಮೇಲೆ ಇದುವರೆಗೆ ಗುಣಧರ್ಮದ ಬಲಹೀನತೆಯನ್ನು ಸೂಚಿಸುತ್ತಿದ್ದ ಸಹಾನುಭೂತಿಯು ಈಗ ವ್ಯತಿರಿಕ್ತವಾಗಿ ಕಂಡು ಬರುತ್ತಿವೆ ಸೃಷ್ಟಿಕರ್ತನ ಸ್ವರೂಪದಲ್ಲಿಯೂ ಸ್ವಭಾವದಲ್ಲಿಯೂ ಇದ್ದ ವ್ಯಕ್ತಿಯ ನಿಜವಾದ ಗುಣಧರ್ಮಕ್ಕೆ ಹೃದಯಹೀನಾಗಿರುವುದಾಗಲಿ ಕಠಿಣತೆ ಮತ್ತು ನಿರ್ದಾಕ್ಷಿಣ್ಯತೆಗಳಿಂದ ಇರುವುದಾಗಲಿ ಅಸಾಧ್ಯ ನೋಡ್ರ ಅದೇ ಈ ತರ ಒಂದು ಪರ್ಫೆಕ್ಟ್ ಮ್ಯಾನ್ ಆಗಿದ್ದೆ ಏನ್ರಿ ಈ ತರ ಒಂದು ಆಪೋಸಿಟ್ ಆಗಿರೋ ಗುಣಗಳು ಯೇಸು ಇರೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಹಂಗಾದ್ರೆ ಪರ್ಫೆಕ್ಟ್ ಮ್ಯಾನ್ ಇದ್ಮೇಲೆ ಇವೆಲ್ಲ ಇದ್ದೇ ಇರಬೇಕು ಅಂತ ಹೇಳ್ತಾರೆ ದೇವ್ರಿಗೆ ಎಂತ ಸ್ವರೂಪನಾಗಿರೋರು ಹೆಂಗಿರ್ತಾರಂತೆ ಈ ತರ ಇರ್ತಾರೆ ಹಂಗಾರೆ ಇಮ್ಯಾಜಿನ್ ಮಾಡ್ರಿ ಆದಾಮ್ ಹೆಂಗಿರ್ಬೇಕಂಗಾರೆ ಅದರ ಆದಾಮ್ ಕೂಡ ಖಂಡಿತವಾಗಿ ಇನ್ನಾಗಿರ್ಬೇಕೆ ಇದೆಲ್ಲ ಗುಣಗಳು ಹಂಗ ಪಾಪ ಮಾಡೋದೇ ಅಂದ್ರೆ ಅವ್ನು ಯಾವ ಲೆವೆಲಲ್ಲಿ ಥಿಂಕ್ ಮಾಡಿರ್ಬೇಕು ಯಾವ ಲೆವೆಲಲ್ಲಿ ಏವಾಳ ಅವ್ನ ಟೆಂಪ್ ಮಾಡೋದೇ ಏವಾಳು ಯಾವ ರೀತಿ ಸೆಳೆದ್ರು ನೋಡಿರ್ತೀನಿ ಅದೇ ಏನೋ ಪವರ್ ಆಫ್ ವುಮನ್ ಅದರ ಹುಷಾರಾಗಿರ್ಬೇಕು ಹಾಂ ನೋಡಿ ನೆಕ್ಸ್ಟ್ ಆದುದರಿಂದ ಈ ಎಲ್ಲಾ ಸಂಗತಿಗಳು ನಮಗೆ ತೋರಿಸಿಕೊಡುವುದೇನೆಂದರೆ ಈತನು ಮಾತನಾಡುವ ರೀತಿಯಲ್ಲಿ ಯಾರೂ ಎಂದೂ ಮಾತಾಡಿದ್ದಿಲ್ಲ ಆತನು ಮಾನವರಂತೆ ಮಾತನಾಡಲಿಲ್ಲ ಪತನಗೊಂಡ ಮಾನವರಂತೆ ಎಂದೂ ಸಹಾನುಭೂತಿ ತೋರಲಿಲ್ಲ ಹಾಗೂ ಪತನಗೊಂಡ ಮಾನವ ಜನಾಂಗದಲ್ಲಿ ಯಾರಾಗಲಿ ಮಾನವ ಜಾತಿಯ ಪತನದ ದುಸ್ಥಿತಿಯಲ್ಲಿ ತೊಂದರೆಗಳಲ್ಲಿ ಯಾತನೆಗಳಲ್ಲಿ ಈ ರೀತಿಯ ಸಹಾನುಭೂತಿ ತೋರಲು ಸಾಧ್ಯವಿಲ್ಲ ಯಾವ ಮನುಷ್ಯನ ಕೂಡ ಮಾತಾಡಲಿಲ್ಲ ಅಂತ ಹೇಳ್ಬೇಕಾದ್ರೆ ಅದ್ರಲ್ಲಿ ಏನ್ ಅರ್ಥ ಗೊತ್ತಾಗ್ತದೆ ಅಂದ್ರೆ ಈ ತರ ಯಾವ ಮನುಷ್ಯನ ಭೂಲೋಕದಲ್ಲಿ ಇರ್ಲಿಲ್ಲ ಅಂತ ಮಾತಲ್ಲೇ ತಗೊಳ್ಳಿ ಬೇರೆ ನಡೆ ನುಡಿಗಳೇ ತಗೊಳ್ಳಿ ಅಥವಾ ಪ್ರೀತಿ ನೋಡಿಸುವಂತ ಇದ್ರಲ್ಲಿ ತಗೊಂಡಂದ್ರೆ ಈ ತರ ಯಾವ ಮನುಷ್ಯನ ಇದ್ವರೆಗೂ ನೋಡ್ತಿದ್ದೆ ಇಲ್ಲ ಅಂತ ಹೇಳ್ತಾರೆ ಅದ್ರ ಯೋಚನೆ ಮಾಡಿರ್ತೀನಿ ಮನುಷ್ಯನ್ ಯಾವ ತರ ಪರ್ಫೆಕ್ಟ್ ಮ್ಯಾನ್ ಕಾಂಟ್ಯಾಕ್ಟ್ ಇದ್ರೆ ತಾನೆ ಈ ತರ ಫೀಲ್ ಆಗತ್ತೆ ಸಡನ್ ಆಗಿ ಯೋಚನೆ ಕೃಷಿ ನೋಡಿಸ್ಬೇಕಾಗಿತ್ತೆ ಟೋಟಲ್ ಡಿಫ್ರೆಂಟ್ ಕ್ಯಾರೆಕ್ಟರ್ ಅಂದ್ರ ಆಮೇಲೆ ನೆಕ್ಸ್ಟ್ ಪ್ಯಾರಾಗ್ರಾಫ್ ಬೇರೆ ಯಾರು ಓದ್ತೀರಾ ಹೀಗೆ ಮಾತ್ರವಲ್ಲ ನಾವು ನಮ್ಮ ಕರ್ತನು ಈ ಲೋಕಕ್ಕೆ ಬಂದ ಉದ್ದೇಶವನ್ನು ನೆನಪಿಗೆ ತಂದುಕೊಳ್ಳಬೇಕು ಈ ಉದ್ದೇಶವು ಆತನು ತನ್ನನ್ನು ವೆಚ್ಚ ಮಾಡಿಕೊಳ್ಳದೆ ಕೇವಲ ತನ್ನ ಶಕ್ತಿಯನ್ನು ಪ್ರದರ್ಶಿಸುವುದಾಗಿರಲಿಲ್ಲ ಇದನ್ನು ಆತನೇ ವಿವರಿಸುತ್ತಾ ಮನುಷ್ಯ ಕುಮಾರನು ಸಹ ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಅಂದ್ರೆ ಯೇಸುಕ್ರಿಸ್ತ ಭೂಲೋಕಕ್ಕೆ ಬಂದಿದ್ದ ಉದ್ದೇಶದಲ್ಲಿ ಕೂಡ ನೋಡ್ಬೇಕಾದ್ರೆ ಈ ಒಂದು ಅಂಶ ನಮ್ಗೆ ಗೊತ್ತಾಗ್ತಾರೆ ಅಂತ ಹೇಳ್ತಾರೆ ಯೇಸುಕ್ರಿಸ್ತ ಭೂಲೋಕ ಬರುವಂತ ಉದ್ದೇಶ ಏನಂತಂದ್ರೆ ಏನ್ ಸುಮ್ನೆ ಎಲ್ಲ ಪವರ್ ಇರೋಂಥದ್ದೆಲ್ಲ ಮ್ಯಾನಿಫೆಸ್ಟ್ ಮಾಡ್ಬೇಕು ಅಂತಲ್ಲ ಅಷ್ಟೇ ಅಂದ್ರೆ ಆದರೆ ಏನಂದ್ರೆ ಅವ್ರಿಗೆ ಏನಾಗಬೇಕು ಅದರಿಂದ ಇ ಶುಡ್ ಕಾಸ್ಟ್ ಇನ್ ಸಮಥಿಂಗ್ ಅಂದ್ರೆ ಅವರು ಮಾಡೋಂತ ಕೆಲಸದಿಂದ ಇವ್ರಿಗೆ ಏನಾಗಬೇಕು ಒಂದು ಏನಂತಾರೆ ವೆಚ್ಚ ಫೀಲ್ ಆಗ್ಬೇಕು ಅಂದ್ರೆ ಓ ಇವ್ರಲ್ಲಿ ಏನೋ ಒಂದು ಕಮ್ಮಿ ಆಗಿದೆ ಅಥವಾ ಏನೋ ಒಂದು ಏನಾಗಿದೆ ಒಂದು ಒಂದು ಕೊರತೆ ಆಗಿದೆ ಅಂತ ಆ ರೀತಿ ಅಂದ್ರೆ ಇವಾಗ ನಾವೇನೋ ಒಂದು ವಸ್ತು ತಗೊಂತಿದ್ದೆ ನಮ್ಗೆ ಏನಾಗಬೇಕು ಅದು ಅದು ತಗೊಂಡೋಗ ಸ್ಯಾಟಿಸ್ಫೈ ಇಲ್ಲ ಅದರ ಅದು ಬೆಲೆ ನಮ್ಗೆ ಏನಾಗಬೇಕು ಗೊತ್ತಾಗ್ಬೇಕು ಆ ರೀತಿಯಲ್ಲಿ ಯೇಸು ಕ್ರಿಸ್ತ ಮಾಡಿದ್ದ ಸುಮ್ಮನೆ ಏನೋ ಕೇವಲವಾಗಿ ಮಾಡ್ಬೇಕು ಅಂತ ಮಾಡಕ್ ಹೋಗಿಲ್ಲ ಅದರ ಅಂದ್ರೆ ಆ ಮಾಡೋದ್ರಲ್ಲಿ ಏನಿರ್ಬೇಕು ಇವ್ರಿಗೆ ಇವ್ರಿಗೆ ಲೈಫ್ ಅಲ್ಲಿ ಒಂದು ಎಫೆಕ್ಟ್ ಇದ್ದಿರ್ಬೇಕಾಯ್ತು ಆ ತರ ಯೇಸು ಕ್ರಿಸ್ತ ಮಾಡಿದ್ದು ಅವ್ರು ಮಾಡಿರೋದು ಅಂತ ಹೇಳ್ತಾರ ಅದರ ಅದಕ್ಕೆ ಅದಕ್ಕೆ ಉದಾಹರಣೆ ಏನಂತಂದ್ರೆ ಮನುಷ್ಯ ಕುಮಾರ ಬಂದಿರೋದು ಏನಕ್ಕೆ ಅಂದ್ರೆ ಸೇವೆ ಮಾಡೋದಕ್ಕೆ ಹೊರತು ಸೇವೆ ಮಾಡ್ಕೊಳೋದಿಕ್ಕಲ್ಲ ಆ ಲೆವೆಲ್ ಅಲ್ಲಿ ಯೇಸು ಕ್ರಿಸ್ತ ಬಂದ್ರು ಅಂದ್ರೆ ಮೀನಿಂಗು
ಸೇವೆ ಮಾಡಿಸ್ಕೊಂಡಂತ ಲೆವೆಲ್ ಅಲ್ಲಿ ಇದ್ರು ಸರಿ, ಇವ್ರೇ ಮಾಡೋರೆ ಸೇವೆ ಮಾಡೋದಲ್ಲಿ ಅದ್ರ ಅಂದ್ರೆ ಏನಂದ್ರೆ ಸ್ಯಾಕ್ರಿಫೈಸ್ ಮಾಡೋರೆ ಅಂತ, ಸ್ಯಾಕ್ರಿಫೈಸ್ ಲೆವೆಲ್ ಅಲ್ಲಿ ಇರ್ಬೇಕು ಅಂತ, ಅದರ ತ್ಯಾಗ ಒಂದು ಲೆವೆಲ್ ಅಲ್ಲಿ ಅಲ್ವರ, ಆ ರೀತಿ ಒಂದು ಲೆವೆಲ್ ಅಲ್ಲಿ ಯೇಸು ಕ್ರಿಸ್ತ ಇದ್ರಂತೆ. ಆಮೇಲೆ ಕೀಳ್ಕೊಳ್ಳೋದಕ್ಕೂ ಬಂಧನು ಎಂದಿದ್ದಾನೆ, ನಿಜವಾಗಿಯೂ ಪಾಪದ ಸಂಬಳ ಕಷ್ಟಾನುಭವವಲ್ಲ ಆದರೆ ಮರಣ. ಆದುದರಿಂದ ನಮ್ಮ ಕರ್ತನ ಕಷ್ಟಾನುಭವವು ಮಾತ್ರವೇ ನಮ್ಮ ಪಾಪಗಳ ಸಂಬಳವನ್ನು ತೆರಲು ಸಾಧ್ಯವಿಲ್ಲ. ನೋಡ್ರ ಏನ್ ಹೇಳ್ತಾರೆ, ಇದೊಂದು ಪಾಯಿಂಟ್ ಹೇಳ್ತಾರೆ ಏನಂತಂದ್ರೆ, ಪಾಪದ ಸಂಬಳವು ಏನಂತೆ ಮರಣ. ಅದರ ಅದೇನಂತ ಹೇಳ್ತಾರೆ, ಕಷ್ಟ ಸಂಕಟ ಅಲ್ಲ ಅಂತ ಹೇಳ್ತಾರೆ. ಅದರ ಟ್ರೂ ದ ವೇಜಸ್ ಆಫ್ ಸೀನ್ ವಾಸ್ ನಾಟ್ ಸಫರಿಂಗ್ ಬಟ್ ಡೆತ್. ಎನ್ ಸಫರಿಂಗ್ ಆನ್ ಅ ಲಾರ್ಡ್ ಸ್ಪಾಟ್ ವುಡ್ ನಾಟ್ ಓನ್ಲಿ ಪೇ ದ ವೇಜಸ್ ಆಫ್ ಸೀನ್ ಫಾರ್ ಅಸ್, ಇಟ್ ವಾಸ್ ಆಬ್ಸೊಲ್ಯೂಟ್ಲಿ ನೆಸೆಸರಿ ದಟ್ ಈ ಶುಡ್ ಟೇಸ್ಟ್ ಡೆತ್ ಫಾರ್ ಎವ್ರಿ ಮ್ಯಾನ್. ಅಂದ್ರೆ ಬರೀ ಸಫರಿಂಗ್ಸ್ ಅನುಭವಿಸ್ರೆ ಏನಾಗ್ತಾ ಇರಲಿ ಯೇಸು ಕ್ರಿಸ್ತನಿಗೆ, ಅವ್ರು ಅನುಭವಿಸ್ಬಿಟ್ರು ಸುಮ್ಮನೆ ಕಷ್ಟ ಸಂಕಟಗಳನ್ನ ಅನುಭವಿಸ್ಬಿಟ್ರೆ ನಮ್ಗೆ ಲೈಫ್ ಕೊಡೋಂಗಾಗ್ತೈತ, ನಮ್ಗೆ ಜೀವನ ವಿಮೋಚನೆ ಮಾಡೋಂಗಾಗ್ತೈತ ಅಂತ ಇಲ್ಲ. ಅಂದ್ರೆ ಯೇಸುಕ್ಕೂ ಸೇಮ್ ಹೋಗೋದು, ಜೊತೆಗೆ ಮರಣನ್ ಕೂಡ ಅನುಭವಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಸೊ ಮರಣ ಅನುಭವಿಸೋದು ಏನು ಅಂತ ಹೇಳ್ತಾರೆ ನೋಡಿ ಇಲ್ಲಿ ಪಾಯಿಂಟ್ ಅಲ್ಲಿ. ಆತನು ಪ್ರತಿಯೊಬ್ಬ ಮಾನವನಿಗೂ ಮರಣವನ್ನು ಸವಿಯುವುದು ನಿರಪೇಕ್ಷವಾದ ಅಗತ್ಯವಾಗಿತ್ತು. ಅಂದ್ರೆ ಮರಣನ ಅನುಭವಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಅದರ ಅಂದ್ರೆ ಸವಿಯೋದು, ಅದರ ಮರಣ ಅನುಭವಿಸೋದು ಏನು ಲಾಸ್ಟ್ ತಕ್ಕಂತ ಜೀವ ಕೊಡ್ತಲ್ಲ ಪುಟ್ಕತ್ತ ಶಿಲುವಲ್ಲಿ, ಅದೊಂದು ಮಾತ್ರ ಅಲ್ವಂತೆ. ಏನ್ರೀ ಮರಣ ಏನ್ ಮಾಡ್ತಾರೆ, ಅವರು ರುಚಿ ನೋಡ್ಬೇಕಾಯ್ತು. ಅದರ ಏನ್ ರುಚಿ ನೋಡೋದಂದ್ರೆ ಹೇಳ್ತಾರೆ ನೋಡಿ ನೆಕ್ಸ್ಟ್. ಆದುದರಿಂದ ನಾವು ಶಾಸ್ತ್ರದಲ್ಲಿ ಮುಂತಿಳಿಸಿರುವ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳ ನಿವಾರಣವಾಗಿ ಸತ್ತನು ಎಂದು ಓದುತ್ತೇವೆ. ಪರಂತು ಪಾಪಿಗಳ ಸ್ಥಾನವನ್ನು ತೆಗೆದುಕೊಳ್ಳುವಾಗ ನಮ್ಮ ಕರ್ತನು ಪಾಪದಲ್ಲಿ ಧ್ವನಿತವಾಗಿರುವುದೆಲ್ಲವನ್ನು ಮರಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ. ಅದಕ್ಕೆ ಯೇಸು ಕ್ರಿಸ್ತ ನಮ್ಮ ಸ್ಥಾನ ತಗೊಳ್ಬೇಕಾಗಿತ್ತು. ಏನ್ ಮಾಡ್ಬೇಕಂದ್ರೆ ನಮಗ್ ಬರ್ಬೇಕಂತ ಎಲ್ಲಾ ಪೆನಾಲ್ಟಿ ಕೂಡ ಯೇಸು ಕ್ರಿಸ್ತ ಮಾಡ್ಬೇಕಿತ್ತು. ಅಲ್ಲಿ ಸೇಮ್ ಎಕ್ಸ್ಪೀರಿಯನ್ಸ್ ಪಡಿಬೇಕಾಗಿತ್ತು ಅಂತ ಹೇಳ್ತಾರೆ, ಸೇಮ್ ಅನುಭವಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಏನದು, ಮಾನವ ಕುಟುಂಬವು ಬಲಹೀನತೆಗಳಿಂದ ರೋಗ ರುಜಿನಗಳಿಂದ ದೌರ್ಲಭ್ಯಗಳ ದೆಸೆಯಿಂದ ಕ್ರಮೇಣವಾದ ಪಾಪ ನಷ್ಟ ಪಡ್ಕೊಂಡವರಾಗಿ ಸಾಯುವಾಗ ಅದಕ್ಕೆ ತಾಳೆ ಹೊಂದುವಂತೆ ನಮ್ಮ ವಿಮೋಚಕನು ಸಹ ಈ ಅನುಭವಗಳ ಮೂಲಕ ಹಾದು ಹೋಗುವುದು ಸೂಕ್ತವಾಗಿದೆ. ಯೇಸು ಕ್ರಿಸ್ತ ಕೂಡ ಏನಂತಾರೆ, ಸೇಮ್ ನಮ್ ತರನೇ ಎಲ್ಲ ಏನಂತಾರೆ ವೀಕ್ನೆಸ್ಗಳು ಎಲ್ಲ ಒಂದು ಕಾಯಿಲೆ ಏನಂತಾರೆ ಎಲ್ಲ ದುಃಖಗಳೇ ಅವರು ಕೂಡ ಅನುಭವಿಸ್ಬೇಕಾಗಿತ್ತು ಅಂತ ಹೇಳ್ತಾರೆ. ಆದ್ರೆ ಅವ್ರ ಅನುಭವಿಸೋದಕ್ಕೂ ನಮ್ಮ ಅನುಭವಿಸಕ್ಕೇನಿದೆ ವ್ಯತ್ಯಾಸ ಇದೆ. ಆದ್ರೆ ಅವ್ರು ಪರ್ಫೆಕ್ಟ್ ಮ್ಯಾನ್ ಆಗಿದ್ರಿಂದ ಅದಲ್ಲೇ ಲಿಟ್ರಲ್ ಆಗಿ ನಮ್ ತರ ಹೋಗಿ ಏನ್ ಮಾಡ್ಬೇಕಾಗಿಲ್ಲ ಅನುಭವಿಸ್ಬೇಕಾಗಿಲ್ಲ, ಬೇರೆಯವರಲ್ಲೇ ಏನ್ ಮಾಡಿರುತ್ತೆ ಇದ್ದಂತ ಕಷ್ಟ ಸಂಕಟಗಳನ್ನ ಅವ್ರು ಹಂಚ್ಕೊಳೋದ್ ಮುಖಾಂತರ ಅವ್ರಿಗೆ ಒಳ್ಳೆ ಕೆಲಸಗಳನ್ನ ಮಾಡೋದ್ ಮುಖಾಂತರ ಮಾಡಂತೆ ಆ ಅನುಭವನ ಅವರು ಪಡೆದ್ರು ಅಂತ ಹೇಳ್ತಾರೆ. ಇದೇ ಏನಂತಾರೆ ಮರಣನ ಅನುಭವಿಸೋದು ಅಂತ, ಅದಕ್ಕೆ ಏಸು ಕ್ರಿಸ್ತ ಅನುಭವಿಸೋದಕ್ಕೂ ನಾವು ಅನುಭವಿಸೋದಕ್ಕೆ ಇದೆ ವ್ಯತ್ಯಾಸ ಇದೆ ಅದರ. ಆಮೇಲೆ ಆತನು ತಾನೇ ಪಾಪಿಯಾಗದೆ ಇರುವುದರಿಂದ ಆತನ ಮೇಲೆ ಹೊರಿಸಲ್ಪಟ್ಟ ಪಾಪದ ಎಲ್ಲಾ ಜುಲ್ಮಾನೆಗಳು ಆತನು ಪಾಪಿಯ ಸ್ಥಾನವನ್ನು ತೆಗೆದುಕೊಂಡು ನಮಗಾಗಿ ಪಾಪದ ಹೊಡೆತವನ್ನು ಸಹಿಸುವುದರ ಫಲವಾಗಿದೆ. ಮುಗಿತಾ, ಅದೇ ನೋಡ್ಬೇಕಂದ್ರೆ ಅಂತಾರೆ ಯೇಸು ಕ್ರಿಸ್ತ ಬಂದಂತ ಎಲ್ಲ ಒಂದು ಬಾಧೆಗಳು ತೊಂದರೆಗಳೆಲ್ಲ ಏನಕ್ಕೆ ಅಂದ್ರೆ ನಮ್ಮ ಒಂದು ಪಾಪದ ನಿಮಿತ್ತ. ಅಂದ್ರೆ ನಮಗ್ ಬರ್ಬೇಕಾದ್ರೆಲ್ಲ ಏನ್ ಮಾಡೋದು, ದೇವ್ರು ಯೇಸು ಕ್ರಿಸ್ತನಿಗೆ ಸೇಮ್ ಎಕ್ಸ್ಪೀರಿಯನ್ಸ್ ಕೊಟ್ಟವ್ರೆ ಅಂತ. ನಿಮ್ಗೆ ನೀವು ಆಕ್ಚುಲಿ ಲೀಗಲ್ ಆಗಿ ನೋಡ್ಬೇಕಾದ್ರೆ ಕ್ರೈಸ್ಟ್ಗೆಲ್ಲ ಏನಂತೀವಲ್ಲ ಇವೆಲ್ಲ ಬರೋಂತ ನೆಸೆಸರಿ ಇಲ್ಲ. ಆದ್ರೆ ನಮ್ಮ ಪಾಪಗಳನ್ನ ಹೊತ್ತರು ಅಂದ್ರೆ ಮೀನಿಂಗು ನಮಗೆ ಬರ್ಬೇಕಾದಂತ ಎಲ್ಲಾ ಒಂದು ದಂಡನೆಗಳನ್ನ ಲೀಗಲ್ ಆಗಿ ಏನೇನ್ ಬರ್ಬೇಕಾಗಿತ್ತು ಎಲ್ಲ ಅನುಭವಗಳು ಇದೆಲ್ಲ ಯಾರು ಕೊಡ್ಬೇಕಂಗದೆ, ಯೇಸು ಕ್ರಿಸ್ತನ್ ಕೊಡ್ಬೇಕಾಯ್ತು. ಅಂದ್ರೆ ಯೇಸು ಕ್ರಿಸ್ತನ್ ವಿಮೋಚನೆ ಮಾಡ್ಬೇಕಾದ್ರೆ ನಮ್ಗೆ ಬರ್ಬೇಕಂತ ಎಲ್ಲಾ ಲೀಗಲ್ ಪೆನಾಲ್ಟಿಗಳನ್ನ ಯೇಸು ಕ್ರಿಸ್ತನ್ ಮಗ ಸೇಮ್ ಲೆವೆಲ್ ಅಲ್ಲಿ ಅವರು ಅನುಭವಿಸ್ಬೇಕಾಯ್ತು ಅಂತಾರೆ. ಈ ರೀತಿನೇ ನಮ್ನ ವಿಮೋಚನೆ ಮಾಡಕ್ಕೆ ಸಾಧ್ಯವಾಗ್ತಾಯಿತ್ತು ಯೇಸು ಕ್ರಿಸ್ತು ಅಂತ ಹೇಳ್ತಾರೆ. ಅದ್ರ ಅಂದ್ರೆ ಏನು ಒನ್ ಆಫ್ ದ ಫೋರ್ ಮೋಸ್ಟ್ ಕಂಡೀಷನ್ ವ್ಯವಸ್ಥೆ ಮಾಡಿದ್ದೀನಿ ಯೇಸು ಕ್ರಿಸ್ತ ಬಂದು ಶಿವಗಂಗಲ್ಲಿ ಸಾಯದ್ ಮಾತ್ರ ಅಲ್ಲ ಅಂದ್ರ ಜೊತೆಗೆ ಏನಂತೆ ಸೇಮ್ ಟೈಪ್ ಆಫ್ ಎಕ್ಸ್ಪೀರಿಯನ್ಸ್ ಅನುಭವಿಸೋದು ಏನಂತೆ ಅಲ್ಲಿ ಅಲ್ಲಿ ತುಂಬಾ ಏನಂತಾರೆ ಇಂಪಾರ್ಟೆಂಟ್ ಆಗಿತ್ತು ಅಂತ ಹೇಳ್ತಾರೆ. ಹಾಗೆ ಇಮ್ಯಾಜಿನ್ ಮಾಡಿ ಇವೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಗೊತ್ತಿಟ್ಕೊಂಡು ಯಾರೋ ಬಂದು ಅನುಭವಿಸೋರೆ ಅಂತಾರೆ ಎಂತ ಕಂಡೀಷನ್ಸ್ ಅದರ ನಮ್ಗೇನ ಬಂದ್ಬಿಟ್ಟು ಆಪರೇಷನ್ ಮಾಡ್ತಾರೆ ಎಲ್ಲ ಹಿಂಗೆಲ್ಲ ಮಾಡ್ತಾರೆ ಅಂತ ನಮ್ಗೇನೋ ಒಂದು ಕೊಟ್ರೆ ನಾವೇನ್ ಮಾಡ್ತೀರಿ, ಯಾರು ಧೈರ್ಯವಾಗಿ ಹೋಗಲ್ಲ ಬಿಡ್ರಿ ಅಂತೀನಿ. ಅದರ ಎಲ್ಲರೂ ಏನ್ ಮಾಡ್ತಾರೆ ಇಂಜುರ್ ಬಿಟ್ಟು ಅಯ್ಯೋ ಬೇಡ ಸರ್ ಇನ್ನ ಇದ್ರ ಬಿಡದೆ ನೋಡಿ ಇಂಜೆಕ್ಷನ್ ಕೊಡ್ತೀನಿ ಅಂದ್ರೆ ಏನಂತಾರೆ ಬೇಡ ಸರ್ ಟ್ಯಾಬ್ಲೆಟ್ ಇದ್ರೆ ಕೊಡಿ ಅಂತೀರಿ. ಅದರ ಹಂಗಿರ್ಬೇಕಾದ್ರೆ ಬೇರೆ ತರ ಏನೋ ನಮ್ಗೆ ಹೇಳ್ದಂದ್ರೆ ಫಸ್ಟ್ ನಾವೇನ್ ಮಾಡಕ್ ಹೋಗಲ್ಲ, ಯಾರ್ದೋ ಯಾರು ದೈವಾಗಿ ಏನ್ ಮಾಡೋಕ್ಕಲ್ಲ ಹೋಗಲ್ಲ, ವಿಧಿ ಇಲ್ದಿರೋ ಗತಿನೇ ಏನ್ ಮಾಡ್ತಿರ್ಬೇಕು ಇನ್ನೇನ್ ಮಾಡೋಕ್ಕಾಗಲ್ಲ ಅಂತ ಏನ್ ಮಾಡ್ತೀರಿ ಹೋಗ್ತೀರಿ ಅಷ್ಟೇ ಹೊರತು. ಆದ್ರೆ ಯೇಸು ಕ್ರಿಸ್ತನಿಗೆ ಏನಾಗಿಲ್ಲ, ಇವೆಲ್ಲ ಫಸ್ಟೇ ಗೊತ್ತಿತ್ತು. ಯಾವಾಗ ಬೋಲಕ್ ಬರೋಕೆ ಎಷ್ಟೋ ಸಾವಿರ ವರ್ಷ ಮುಂಚೆ ಗೊತ್ತಿದ್ರು ಸೇಮ್ ಮಾಡೋದವ್ರು. ಅವ್ರು ಬಂದವರೇ ಅಂದ್ರೆ ಏನಂತಾರೆ ಇದರಲ್ಲಿ ಅವ್ರಿಗಿರಂತ ಒಂದು ಕ್ಯಾರೆಕ್ಟರ್ ಅಲ್ದರ ನೋಡಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿಂತೀರಿ. ರೋಗಗಳು ಬೆನ್ನೆಗಳು ಮತ್ತೆ ಎಲ್ಲಾ
ಬಲಹೀನತೆಗಳು ಇವುಗಳ ಬಗ್ಗೆ ನಮ್ಮ ಕರ್ತನು ಹೀಗೆ ಅತ್ಯುತ್ತಮವಾಗಿಯೂ ಮತ್ತು ಬಹಳ ಸಹಾಯಕರವಾಗಿಯೂ ಮಾಡಿದನು. ಅಂದರೆ ಸ್ವಇಚ್ಛತೆಯಿಂದ ತನ್ನ ಪ್ರಾಣವನ್ನು ಮೂರುವರೆ ವರ್ಷಗಳ ತನ್ನ ಸೇವಾವಧಿಯಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಅರ್ಪಿಸುತ್ತಾ ಬಂದದ್ದು ಆತನ ಉದ್ದೇಶವನ್ನು ಮೆಚ್ಚಿದವರಿಗಲ್ಲ, ಆತನ ಕೃಪೆಯನ್ನು ತನ್ನ ಪ್ರೀತಿಯನ್ನು ಮೆಚ್ಚಿಕೊಂಡವರಿಗೆ ತನ್ನ ಜೀವನ ಶಕ್ತಿಯನ್ನು ಧಾರೆ ಎರೆದದ್ದು. ಹೀಗಾಗಿ ಬರೆದಿರುವಂತೆ ಆತನು ತನ್ನ ಆತ್ಮವನ್ನು ಪ್ರಾಯಶ್ಚಿತ ಯಜ್ಞಕ್ಕಾಗಿ ಅರ್ಪಿಸಿದನು, ತನ್ನ ಪ್ರಾಣವನ್ನು ದಾರಿ ಎರೆದು ಮರಣ ಹೊಂದಿ ದ್ರೋಹಿಗಳೊಡನೆ ತನ್ನನ್ನು ಎನಿಸಿಕೊಂಡನು. ಈ ರೀತಿ ತನ್ನ ಪ್ರಾಣನ ದಾರಿ ಎರೆದ್ರು ಅಥವಾ ತನ್ನ ಒಂದು ಆತ್ಮವನ್ನು ಮಣದುರ್ಗು ಅವರು ಸುಸ್ತುರು ಅಂತ ಹೇಳ್ತಾರೆ. ಅದರ ಏನ್ ಹೇಳ್ತಾರೆ, ಈ ಸ್ಪೋಡೋಟಿ ಸೋಲ್ ಅಂಡ್ ಟು ಡೆತ್ ಅಂತ ಹೇಳ್ತಾರೆ. ತನ್ನ ಆತ್ಮವೇ ಮಣ್ಣತ್ತಿನವರೆಗೂ ಊಟಿನಾರು ಅಂತ. ಸೊ ಹೆಂಗೆ ಊಯಿದ್ರು ಅಂತಂದ್ರೆ ಇದೇ ತರ ಅಂತ ದಿನನಿತ್ಯ ಅವರು ಹೇಳ್ತಾರೆ. ನಮ್ಮ ಒಂದು ಅನುಭವಗಳನ್ನ ಪಡೆದು ಏನ್ ಮಾಡುತ್ತೆ ಅವರು ಲೈಫ್ನ ಅವರು ಹೇಳ್ತಾರೆ ಸುರಿಸಿದ್ರು ಅಂತ ಹೇಳ್ತಾರೆ. ಹಂಗಾರೆ ಏನ್ ಸುರಿಸೋದು ಅಂದ್ರೆ ಅದರ ಎಂತ ದಿನ ಏನ್ ಮಾಡುದು ಎಂಟಿ ಮಾಡಿದ್ರು ಅಂತ ತನ್ನ ತಾನೇ ಮಾಡುದು ಬರೀದ್ ಮಾಡ್ಕೊಟ್ರು ಅಂತ ಹೇಳ್ತಾರೆ. ಆಮೇಲೆ ಪ್ರತಿಷ್ಠೆಯ ಸಮಯದಿಂದಲೂ ನಾವು ಸಿದ್ಧವಾಗಿ ನೋಡಬಹುದಾದೆಂದರೆ ಆತನು 30 ವರ್ಷ ಪ್ರಾಯದವನಾದಾಗ ನಾನಿಕನಾದ ಯೆಹೋವನಿಂದ ಯೋರ್ಧಾನನಲ್ಲಿ ಸ್ಥಾನ ದೀಕ್ಷೆ ಪಡೆದುಕೊಂಡಾಗಿನಿಂದ ಆತನು ಕಲ್ವಾರಿಯಲ್ಲಿ ಶಿಲುಬೆಯ ಮರಣ ಪಡೆಯುವವರೆಗೂ ನಿರಂತರವಾಗಿ ಆತನು ತನ್ನ ಆತ್ಮನನ್ನು ಸೇವಿಸುತ್ತಾ ಅರ್ಪಿಸುತ್ತಲೇ ಬಂದನು. ನೋಡ್ರ ನಿರಂತರ 3.5 ಇಯರ್ಸ್ ಹತ್ರ ಮಾಡಿದ್ರಂತೆ. ಆಮೇಲೆ ಆತನ ಜೀವನ ಶಕ್ತಿಯು ಆತನು ಸೇವೆ ಮಾಡುವವರ ಸಹಾಯಕ್ಕಾಗಿ ಆತನಿಂದ ಸತತವಾಗಿ ಹರಿದು ಹೋಗುತ್ತಲೇ ಇತ್ತು. ಇವೆಲ್ಲವೂ ಸಾಲದೆ ಹೋದಾಗ ನಮ್ಮ ಪಾಪಗಳ ಬೆಲೆಯಾಗಿ ನಮ್ಮ ವಿಮೋಚಕನು ಸಾಯುವ ಪ್ರತಿಕ್ರಿಯೆಯ ಮೂಲಕ ಹಾದು ಹೋಗಬೇಕಾಯಿತು. ಇದು ಕಲ್ವಾರಿಯಲ್ಲಿ ತುತ್ತ ತುದಿಯಲ್ಲಿದ್ದಾಗ ಆತನು ತೀರಿತು ಎಂದು ಗಟ್ಟಿಯಾದ ಸ್ವರದಿಂದ ಸಾರಿ ಹೇಳಿದಾಗ ಆತನ ಜೀವದ ಕಡೆಯ ಕಿರಣವು ನಂಜಿ ಹೋಯಿತು. ಕೊನೆಗೆ ಹೇಳ್ತಾರೆ ಎಲ್ಲವೂ ತೀರಿತು ಅಂತ ಹೇಳದಲ್ಲಿ ಅಲ್ಲಿ ಲಾಸ್ಟ್ ಟೈಮ್ ಮಾಡ್ತಾರೆ ಅಲ್ಲಿ ತನ್ನ ಒಂದು ಲೈಫ್ನ ಅವರು ಒಪ್ಪಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಅಂದ್ರೆ ಸರಿ ನೆಕ್ಸ್ಟ್ ಪ್ಯಾರಾಗ್ರಾಫ್ ಓದಿರ್ತೀನಿ. ನಮ್ಮ ಕರ್ತನು ಈ ರೀತಿಯಲ್ಲಿ ನನ್ನ ಜೀವನದ ಮೂಲವನ್ನು ಗಾಯ ಮಾಡಿಕೊಂಡು ಮತ್ತು ನಮ್ಮ ಮರಣ ಪ್ರಕ್ರಿಯೆಯ ಅನುಭವಗಳನ್ನು ತಾನೇ ತಾಳುವವನಾಗಿ ತನ್ನನ್ನು ಸಮರ್ಪಿಸಿಕೊಳ್ಳುವುದು ಕೇವಲ ಅಗತ್ಯವಾಗಿತ್ತು ಎಂದು ತೋರಿ ಬರುತ್ತದೆ. ಆತನು ಶಿಲುಬೆಯ ಮೇಲೆ ಇರುವಾಗ ಆತನು ಒಂದು ಕ್ಷಣವಾದರೂ ತನ್ನ ಪರಲೋಕದ ತಂದೆಯಿಂದ ಸಂಪೂರ್ಣವಾಗಿ ಬೇರ್ಪಟ್ಟವನಂತೆ ಪಾಪಿಯ ಸ್ಥಾನವನ್ನು ಅನುಭವಿಸುವ ಅನುರೋಧ ಕೊಡಬೇಕಾಯಿತು ಮತ್ತು ಆತನ ಎಲ್ಲಾ ಅಲೌಕಿಕ ಬೇರ್ಪಟ್ಟವನಂತೆ ಪಾಪಿಯ ಸ್ಥಾನವನ್ನು ಅನುಭವಿಸಿ ಅಲೌಕಿಕ ಸಹಾಯಗಳು ಹಿಂತೆಗೆಪಟ್ಟಾಗ ಆತನು ನನ್ನ ದೇವರೇ ಏಕೆ ನನ್ನನ್ನು ಕೈಬಿಟ್ಟಿದ್ದಿ ಎಂದು ಅರ್ಥನಾದ ಮಾಡಬೇಕಾಯಿತು. ಅದರ ನೋಡ್ಬೇಕ್ರೆ ಆ ಲಾಸ್ಟ್ ಮೊಮೆಂಟ್ ಅಲ್ಲಿ ಏನ್ ಮಾಡದಂತ ದೇವರವ್ರಿಗೆ ಆ ಒಂದು ಕ್ರೈಸ್ಟ್ಗೆ ಏನ್ ಮಾಡ್ತಾರೆ ಅಂದ್ರೆ ಈ ಒಂದು ದೇವ್ರ ಏನ್ ಮಾಡ್ತಾರೆ ಕೈನ ಬಿಡ್ತಾರೆ. ಅದರ ಏನ್ ಕೈ ಬಿಡ್ತಾರೆ ಅಂತಂದ್ರೆ ಯೇಸು ಕ್ರಿಸ್ತ ಏನ್ ಮಾಡ್ತಾರೆ ಪಾಪಿಯ ಸ್ಥಾನನ ಅವರು ತಗೊಂಬೇಕಾಗಿರ್ತಾರೆ. ಪಾಪಿಯ ಸ್ಥಾನ ತಗೊಂಬೇಕು ಅನ್ನೋ ಮೀನಿಂಗ್ ಯೇಸು ಕ್ರಿಸ್ತ ಪಾಪಿಯಾಗಿ ಏನ್ ಮಾಡ್ಬೇಕು ಅಲ್ಲಿ ಎಣಿಸಲ್ಪಡ್ಬೇಕಾಗಿತ್ತು. ಅಂದ್ರೆ ಯೇಸು ಕ್ರಿಸ್ತ ಪಾಪಿಯಾಗಿ ಎಣಿಸಲ್ಪಡ್ಬೇಕು ಅಂದ್ರೆ ದೇವ್ರ ಸಂಘದಿಂದ ಏನಾಗಬೇಕು ಅವರು ದೂರ ಹೋಗ್ಬೇಕು. ನನ್ನ ಅಂದ್ರೆ ಏನ್ ತರ ಒಂದು ನಾರ್ಮಲ್ ಆಗಿ ನಮ್ನ ಯಾವ ರೀತಿ ದೇವರು ಸತ್ಯಕ್ಕೆ ಬರೋಕ್ಕೂ ಮುಂಚೆ ಎಂತ ದೇವ್ರ ಅನ್ವಯತೆ ದೂರವಾಗಿದ್ರು ಆ ರೀತಿ ಏನ್ ಮಾಡ್ತಾರೆ ಕ್ರೈಸ್ಟ್ನ ಟ್ರೀಟ್ ಮಾಡೋದು ಅಂದ್ರೆ ಟ್ರೀಟ್ ಮಾಡೋದು ಏನಾರ್ಥ ಅಂದ್ರೆ ಬಿಡೋದು ರಸನೆ ಹೇಳ್ತಾರೆ ಅಂದ್ರೆ ಯೇಸು ಕ್ರಿಸ್ತರಿಗೆ ದೇವ್ರು ಕೊಟ್ಟಂತ ಇವೆಲ್ಲ ಒಂದು ಎಂತಾರೆ ಒಂದು ಪವರ್ ಸಿತ್ತಲ್ಲ ಒಂದು ಸ್ಪೆಷಲ್ ಫೇವರ್ ಸಿತ್ತು ಗೊತ್ತಾ ಅಂದ್ರೆ ಈ ಪಾಪದಲ್ಲಿ ಬಿದ್ದಂತ ಮನುಷ್ಯನಿಗಿಂತ ಆ ಪರ್ಫೆಕ್ಟ್ ಮ್ಯಾನ್ ಗಿದಂತ ಸೂಪರ್ ರೈಟ್ಸ್ ಇತ್ತಲ್ಲ ಅದೆಲ್ಲ ಏನ್ ಮಾಡಿದ್ರು ಅವಾಗ ವಿಡ್ರಾ ಮಾಡ್ಕೊಟ್ರು ಅಂತ ಅರ್ಥ. ಅದೇ ವಿಡ್ರಾ ಮಾಡ್ಕೊಟ್ರು ಅಂದ್ರೆ ಯೇಸು ಕ್ರಿಸ್ತನ ಏನ್ ಪವರ್ ಇತ್ತು ಪರ್ಫೆಕ್ಟ್ ಆಡಮ್ ಇದ್ದಂತ ಪವರ್ ಏನಾಗಿತ್ತು ಆಯ್ತು ಅದರ. ಆಮೇಲೆ ಆ ಒಂದು ಹೋಲಿ ಸ್ಪಿರಿಟ್ ಇದ್ದಂತ ಒಂದು ಫುಲ್ ಮೆಚುರಿಟಿ ಅದರ ಅದೊಂದು ಇತ್ತು ತನ್ನ ಸ್ವ ಅದನ್ನ ಯಾವತ್ತು ಯೂಸ್ ಮಾಡ್ಲೇ ಬಿಡ್ರಿ. ಆದ್ರೂ ಕೂಡ ಅವನಲ್ಲಿ 100% ಲೈಫ್ ಅಂತಿತ್ತು ಗೊತ್ತಾ ಅದರ ಅದೇನೋ ಬಿಡ್ತು ಅವ್ರ ಆರ್ಡಿ ಆರ್ಡ ಅರ್ಧಕ್ಕರ್ಧ ದಾರ ಇರ್ಬಿಟ್ಟು ಸುರ್ಸ್ಬಿಡ್ದು ಬಿಡ್ರಿ ನೀನು ಆಲ್ಮೋಸ್ಟ್ ವೀಕ್ ಆಗ್ಬಿಡಿದ್ರು ಅದರ ಅದೇ ಕೀರ್ತನ ಹೇಳ್ತಾರಲ್ಲ ನಾನು ಬತ್ತಿ ಹೋಗಿದ್ದೀನಿ ಅಂತ ಅದರ ಅವರು ಮಣ್ಣಿನ ಮಡಿಕೆ ಆಗಿನೇ ಇದ್ದೀನಿ ನಾನು ಡ್ರೈ ಆಗ್ಬಿಡಿ ಅಂತ ಹೇಳಿರ್ತಾ ಇದ್ರು. ಅಂದ್ರೆ ಯೇಸು ಕ್ರಿಸ್ತ ಇದ್ದಂತ ಒಂದು ಪರ್ಫೆಕ್ಟ್ ಮ್ಯಾನ್ ಇದಂತ ಒಂದು ಪವರ್ ಕೂಡ ದೇವ್ರು ತಗೊಂಬೇಕನ ಅಂತಂದ್ರೆ ಯೇಸು ಕ್ರಿಸ್ತ ಫುಲ್ ಏನಾಗ್ಬಿಟ್ರಂತ ಅಲ್ಲಿ ಫುಲ್ ಆಲ್ಮೋಸ್ಟ್ ಎಕ್ಸಾಸ್ಟ್ ಆಗ್ಬಿಟ್ರು ಅಂತ ಹೇಳ್ತಾರೆ. ಅವ್ರಿಗೆ ಯೇಸು ಕ್ರಿಸ್ತ ಕೇಳುವಂತ ಕ್ವಶನ್ ಏನಂದ್ರೆ ನನ್ನ ದೇವ್ರು ಯಾಕೆ ನನ್ನ ಕೈಬಿಟ್ಟೆ ಯಾಕೆ ನನ್ನ ಈ ತರ ಒಂದು ಸ್ಥಾನದಲ್ಲಿ ಇಟ್ಟಿದ್ಯಾ ಅಂತ ಹೇಳ್ತಾರೆ. ಅದರ ಅಂದ್ರೆ ಏನಂದ್ರೆ ಯೇಸು ಕ್ರಿಸ್ತನ್ಗೆ ದೇವ್ರು ಅವಾಗ ಏನ್ ಮಾಡಿದ್ರೆ ಒಂದು ಪಾಪಿಯ ಒಂದು ಜಾಗದಲ್ಲಿ ಮಾಡಿದ್ರು ಅವನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಅಂತ. ಆಮೇಲೆ
ಆತನು ಪಾಪಿಗಳ ಬದಲಿಯಾಗಿ ಪಾಪಿಗಳ ಶಿಕ್ಷೆಯನ್ನು ವಿವರವಾಗಿ ಸಹಿಸಿಕೊಳ್ಳಬೇಕಾಯಿತು. ಇವೆಲ್ಲವೂ ನೆರವೇರುವವರೆಗೂ ಆತನ ಮಹಾತ್ಯಾಗದ ವಿನಿಯೋಗವು ಪೂರ್ಣಗೊಳ್ಳಲಿಲ್ಲ. ಇವೆಲ್ಲ ಪರೀಕ್ಷೆಗಳನ್ನು ಇಷ್ಟಪೂರ್ವಕವಾಗಿ ಜಯಿಸುವವರೆಗೂ ಆತನು ನಮ್ಮ ರಕ್ಷಣಾ ವೀರನು ಎಂಬುದಕ್ಕೆ ತಂದೆಯಿಂದ ಅರ್ಹತೆ ಪಡೆಯಲಾಗಿರಲಿಲ್ಲ. ನಂತರದಲ್ಲಿಯೇ ಆತನು ಎಲ್ಲ ದೇವದೂತರುಗಳಿಗಿಂತ ಸಂಸ್ಥಾನಗಳಿಗಿಂತ ಶಕ್ತಿಗಳಿಗಿಂತ ಶ್ರೇಷ್ಠವಾದ ಸ್ಥಾನಕ್ಕೆ ಏರಿಸಲ್ಪಟ್ಟು ತಂದೆಯ ವಿಶ್ವಾಸ ಸಿಂಹಾಸನದಲ್ಲಿ ಪಾಲುದಾರನಾದನು. ಅದರ ಸೊ ಯೇಸು ಕ್ರಿಸ್ತನಿಗೆ ದೇವರು ಇವೆಲ್ಲ ಕೊಟ್ಟಂತ ಅನುಭವಗಳಲ್ಲಿ ಏನಕ್ಕೆ ಅಂದ್ರೆ ಫಸ್ಟ್ ಆಫ್ ಆಲ್ ನಮ್ಮ ಒಂದು ಎಂತಾರೆ ಪಾಪಗಳ ದೆಸೆಯಿಂದ ಇದರ ನಮ್ಮ ಒಂದು ಅನುಭವಗಳು ಏನ್ ಮಾಡಲಿ ಅವರು ಪಡೆಯೋದ್ ಮುಖಾಂತರ ನಮ್ಮನ್ನ ಪಾಪದಿಂದ ವಿಮೋಚನೆ ಮಾಡಕ್ಕೆ ಇದೊಂದು ಕಾರಣ. ಅವ್ರು ಯೇಸು ಕ್ರಿಸ್ತನಿಗೆ ಏನಾಗಿತ್ತು ಇದು ಅಂತಂದ್ರೆ ಇದೆಲ್ಲ ದೇವರಿಗೆ ಅವರು ನಂಬಿಕಸ್ಥರಾಗಿರ್ತಾರೆ ಅಂತ ಅಂದ್ಕೊಂಡು ಒಂದು ಟೆಸ್ಟ್ ಅದರ ಕೊನೆಯವರೆಗೂ ಅದರ ಮಾಡಿದವ್ರಿಗೆ ಏನಾಗ್ತದೆ ದೇವ್ರಿಗೆ ಇವರು ಸರಿ ಅಂತ ಕೊನೆಯವ್ರಿಗೆ ಏನಾಗಿದೆ ದೇವ್ರಿಗೆ ನಂಬಿಕಸ್ಥ ಇರೋದಕ್ಕೆ ಒಂದು ಪರೀಕ್ಷೆ ಅದರ ದೇವ್ರು ಕೊಟ್ಟಿದ್ದು ಇವ್ರಿಗೆ ಅಲ್ವರ. ಅದಕ್ಕೆ ದೇವ್ರು ಏನ್ ಮಾಡ್ತಾರೆ ಇವ್ರಿಗೆ ಈ ಎಲ್ಲಾ ರೀತಿಯಲ್ಲಿ ಮಾಡಿದ್ರು ಯೇಸು ಕ್ರಿಸ್ತನ್ಗೆ ಅವರು ಟೆಸ್ಟ್ ಮಾಡಿದ್ರು ಅಂತ ಹೇಳ್ತಾರಲ್ಲ. ಸೊ ಇದ್ರಲ್ಲಿ ನಮ್ಗೇನ್ ಪಾಠ ಅಂತ ಲಾಸ್ಟ್ ಪ್ಯಾರಾಗ್ರಾಫ್ ಹೇಳ್ತಾ ಹೋಗ್ತೀನಿ. ತಂದೆಯಾದ ದೇವರು ಈ ಎಲ್ಲ ಅನುಭವಗಳನ್ನು ಆತನ ಪ್ರಿಯ ಮಗನಿಗೆ ಕೊಟ್ಟಿಲ್ಲಿಯೇ ಆತನನ್ನು ತನ್ನ ಬಲಗಡೆಯಲ್ಲಿ ಕುಳಿರಿಸಿಕೊಂಡು ಸಮಗ್ರ ಲೋಕದ ಕುಟುಂಬವನ್ನು ಆಶೀರ್ವದಿಸುವ ಮಹಾಭಾಗ್ಯವನ್ನು ಆತನಿಗೆ ಕರುಣಿಸಿದನು. ನೋಡ್ರ ಇವೆಲ್ಲ ಅನುಭವ ಕೊಟ್ಟಿದ್ಮೇಲೆ ದೇವರೇ ಮಾಡಿದ ಯೇಸು ಕ್ರಿಸ್ತನಿಗೆ ಆ ಸ್ಪೆಷಲ್ ರಿವಾರ್ಡ್ ನ ಕೊಟ್ಟಿದ್ದು ಅಂತ ಹೇಳ್ತಾರೆ. ಇದು ತಾನು ಪಡ್ಕೊಂಡ ಏಕೈಕ ಮಗನಿಗೆ ವಾಕ್ಯನಿಗೆ ನೀಡಿದ ಕೇವಲ ಪರೀಕ್ಷೆಗಳು ಮಾತ್ರವೇ ಆಗಿರಲಿಲ್ಲ. ಇವುಗಳೆಲ್ಲವೂ ನಮ್ಮ ಕರ್ತನಿಗೆ ತಾನು ವಿಮೋಚಿಸಿದವರಿಗೆ ಸಹಾನುಭೂತಿ ತೋರಿಸಲು ಯೋಗ್ಯನಾಗಿ ಮಾಡುವುದಾಗಿತ್ತು. ನೋಡ್ರ ಏನ್ ಹೇಳ್ತಾರೆ ಸೆಕೆಂಡ್ ಪಾಯಿಂಟ್ ಬರೀ ಯೇಸು ಕ್ರಿಸ್ತು ದೇವ್ರಿಗೆ ನಂಬಿಕಸ್ತಾಗಿರ್ತಾರೆ ಅಂತ ನೋಡ್ಸೋದಕ್ಕೆ ಆ ಒಂದು ಅಂಶ ಮಾತ್ರ ಅಲ್ಲ ಇವನ್ ಅನಂತರ ಬರುವಂತ ಸಹೋದರಗಳಿಗೆ ಏನಾಗಿರ್ಬೇಕು ಯೇಸು ಕ್ರಿಸ್ತು ಒಂದು ಒಂದು ಒಳ್ಳೆ ಸಹಾನುಭೂತಿ ನೋಡ್ಸೋ ಅಂತ ಒಂದು ಹಿರಿಯ ಅಣ್ಣನಾಗಿರ್ಬೇಕು ಅಂತ ಕೂಡ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಹಂಗ್ರೆ ಏನು ಇವ ಯೇಸು ಕ್ರಿಸ್ತು ಪಟ್ಟಂತ ಅನುಭವಗಳಿಂದ ನೆಕ್ಸ್ಟ್ ಇದೇ ಅನುಭವಗಳನ್ನ ಪಡೆಯಂತ ಒಂದು ಸಹೋದರಗಳಿಗೆ ಇವ್ರೇನ್ ಮಾಡ್ಬೇಕಂತೆ ನೆಕ್ಸ್ಟ್ ಸಹಾಯ ಮಾಡೋಕೆ ರೆಡಿ ಆಗಿರ್ಬೇಕು ಅಂತ ಒಬ್ಬ ಮಹಾಯಾಜಕನಾಗೇ ಇರ್ಬೇಕು ಅಂದ್ಬಿಟ್ಟು ಯೇಸು ಕ್ರಿಸ್ತನ ಏನ್ ಮಾಡಂತೆ ಇವಾಗ ಇವೆಲ್ಲ ಅನುಭವಗಳು ಕೊಟ್ಟಿರ್ತ. ಹಂಗ್ರೆ ಯೇಸು ಕ್ರಿಸ್ತನ ಅದನ್ನ ಓದಲ್ಲ ಅಂದ್ರೆ ಅವನ್ನ ಸಿದ್ಧಿಗೆ ತಂದ್ರು ಅವ್ರ ಪಟ್ಟಂತ ಬಾಧೆಗಳ ಮುಖಾಂತರ ಅದನ್ನ ಸಿದ್ಧಿಗೆ ತಂದ್ರು. ಏನ್ ಮೀನಿಂಗ್ ಅನಂತರ ಬರೋಂತ ಸಹೋದರಗಳಿಗೆ ಏನ್ ಮಾಡ್ಲಿ ಅವರು ಇದೇ ಉಪದ್ರವನ್ನ ಅಥವಾ ಇದೇ ಒಂದು ಎಕ್ಸ್ಪೀರಿಯನ್ಸ್ ಪಡಿಬೇಕು ಅವ್ರಿಗೆ ಏನ್ ಮಾಡ್ಲಿ ಸಹಾಯ ಮಾಡಕ್ಕೆ ಯೇಸು ಕ್ರಿಸ್ತ ಏನಾಗ್ಲಿ ಸಿದ್ಧ ಆಗ್ಲಿ ಅಂತ ಕೊಟ್ಟಿದ್ದೆ ಎರಡನೇ ರೀಸನ್. ಆಮೇಲೆ ಮತ್ತು ಆತನು ಮುಂದೆಯೂ ತನ್ನ ಮೂಲಕವಾಗಿ ಸಭೆಯ ಮೂಲಕವಾಗಿ ಈ ಕಾಲದಲ್ಲಿಯೂ ಇಲಿಯಂತರ ಯುಗದ ಕಾಲದಲ್ಲಿಯೂ ದೇವರ ಬೆಳೆಗೆ ಬರುವವರಿಗೆ ಇಂತಹ ಸಹಾನುಭೂತಿಯನ್ನು ಸಹಾಯಗಳನ್ನು ತೋರಿಸಬೇಕಾಗಿತ್ತು. ನೋಡ್ರ ನೆಕ್ಸ್ಟ್ ಏನಂತಾರೆ ಈವನ್ ತೌಸಂಡ್ ಇಯರ್ಸ್ ಅಲ್ಲಿ ಬರೋಂತ ಎಲ್ಲಾ ಜನಗಳಿಗೂ ಯೇಸು ಕ್ರಿಸ್ತು ಕರುಣೆ ನೋಡ್ಸೋ ಅಂತ ಏನಾಗಿರ್ಬೇಕಂತೆ ಕರುಣಾಮಯಿ ಆಗಿರ್ಬೇಕು ಅಂತಂದ್ಬಿಟ್ಟು ದೇವ್ರು ಏನ್ ಮಾಡಿದ್ರು ಯೇಸು ಕ್ರಿಸ್ತು ಅನುಭವ ಕೊಟ್ಟಿದ್ರು. ಅಂದ್ರೆ ಇದನ್ನ ನಮ್ಗೇನ್ ಪಾಯಿಂಟ್ ಅಂದ್ರೆ ನಮ್ಮ ಜೀವನದಲ್ಲಿ ಇವೆಲ್ಲ ಕಷ್ಟ ಸಂಕಟ ಎಲ್ಲ ಬರ್ತಲ್ಲ ಏನಕ್ಕೆ ಹೆಂಗಾರೆ ನಮಗೂ ಇದೇ ಅಂದ್ರೆ ತ್ರೀ ಪಾಯಿಂಟ್ಸ್ ಫಸ್ಟ್ ಫೇತ್ಫುಲ್ನೆಸ್ ಟು ಗಾಡ್ ದೇವ್ರ ನಂಬಿಕಸ್ತರಾಗಿದ್ದೀರೋ ಇಲ್ಲ ಅಂತಂದ್ಬಿಟ್ಟು. ಆಮೇಲೆ ಬೇರೆ ಸಹೋದರ ಸಹೋದರಿಗಳು ನೋಡ್ಬಿಟ್ಟು ನಾವೇನಾಗಿದ್ದೀರಿ ಅವ್ರ ಮೇಲೆ ಕರ್ಣ ಕರ್ಣೆ ಉಳ್ಳವರಾಗಿದ್ದೀರಾ ಅಂತಂದ್ಬಿಟ್ಟು ಆ ಗುಣ ಬೆಳೆಸ್ಕೊಂತ ಇದ್ದೀರಾ ಅಂದ್ಬಿಟ್ಟು. ಮೂರನೇದೇ ಅಂದ್ರೆ ಈ 1000 ಇಯರ್ಸ್ ಅಲ್ಲಿ ಬರೋಂಥ ಎಲ್ಲಾ ಜನಗಳ ಮೇಲೆ ನಾವೇನಾಗಿರ್ಬೇಕು ಒಂದು ಪ್ರೀತಿಯ ಗುಣ ವ್ಯಕ್ತಪಡಿಸೋರಾಗಿರ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಆದುದರಿಂದ ಆತನ ಎಲ್ಲಾ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಈ ರೀತಿ ನೋಡ್ಬೇಕ್ರೆ ಯೇಸು ಕ್ರಿಸ್ತ ಏನಾಗಬೇಕಂತೆ ಎಲ್ಲಾ ವಿಚಾರದಲ್ಲಿ ಸಹೋದರಗಳಿಗೆ ಏನಾಗಬೇಕಿತ್ತು ಸಮಾನನಾಗಬೇಕಾಗಿತ್ತು. ಯಾವ ವಿಚಾರಗಳಲ್ಲಿ ಈ ಮೂರು ವಿಚಾರಗಳಲ್ಲಿ ಅಂದ್ರೆ ಇವಾಗ ನಮಗೂ ಕೂಡ ನೋಡ್ಬೇಕ್ರೆ ನಾವು ಕಾನ್ಸಿಕ್ರೇಷನ್ ಮಾಡಿದಾಗಿಂದ ಸಾಯವರೆಗೂ ದೇವ್ರ ನಮ್ಮ ಪರೀಕ್ಷೆ ಮಾಡಿ ಮೂರೇ ಕಾರಣಕ್ಕೆ ನೋಡಪ್ಪ ಮಾಡಿದವರೆಗೂ ದೇವ್ರ ನಂಬಿಕಸ್ತರಾಗಿದ್ದೀರಾ. ಆಮೇಲೆ ಸಹೋದರನ ಪ್ರೀತಿ ಮಾಡ್ತೀರಾ ಸಹೋದರ ಪ್ರೀತಿ ಅಂತ ಹೇಳ್ತಾರಲ್ಲ ಅಂದ್ರೆ ಇವೆಲ್ಲ ಇದ್ಮೇಲೆ ಸಹೋದರ ಪ್ರೀತಿ ನೀವು ಧರಿಸ್ಕೊಳ್ಳಿ. ಆಮೇಲೆ ಕೊನೆದೇನ್ರಿ ಇವನ್ನ ಶತ್ರುಗಳನ್ನ ಪ್ರೀತಿ ಮಾಡೈತಲ್ಲ ಏನ್ಬೇಕು ನಾವು ನಾವು ಆ ಒಂದು ಕ್ಯಾರೆಕ್ಟರ್ನ ಬೆಳೆಸ್ಕೋಬೇಕು. ಇದೇ ನಮ್ಗಿರೋಂತ ಫೈನಲ್ ಟೆಸ್ಟ್ ಮೂರು ಟೆಸ್ಟ್. ಆಮೇಲೆ ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯು ನಂಬಿಕೆಯು ಉಳ್ಳ ಮಹಾಯಾಜಕನಾದನು. ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸುವುದರಿಂದ ಶೋಧಿಸಲ್ಪಡುವುದಕ್ಕೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ. ನೋಡ್ರ ಎಂತಾರೆ ತಾನೇ ಅನುಭವಿಸೋದ್ರಿಂದ ಎಂತಾರೆ ಶೋಧನೆ ಅನುಭವಿಸೋರು ಕೂಡ ಎಂತಾರೆ ಅವರು ಸಹಾಯ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಶಕ್ತನಾಗಿದ್ದಾನೆ ಮೀನಿಂಗ್ ಅವ್ರಿಗೆ ಅರ್ಥ ಆಗೋಂಥ ಅವ್ರ ಮೈಂಡ್ ಏನಾಗಿದೆ ಬಂದಿದೆ ಅಂತ ಅರ್ಥ. ಅದ್ರ ಹೆಂಗೆ ಅಂತಂದ್ರೆ ಅದನ್ನೆಲ್ಲ ಎಕ್ಸ್ಪೀರಿಯನ್ಸ್ಗಳ ಮುಖಾಂತರ ಕಲ್ತವ್ರೆ ಅಂತ. ಅದ್ರ ಇದೇ ಥರ ನಾವು ಕೂಡ ಏನ್ಬೇಕು ನಾವು ಕೂಡ ಒಬ್ಬನ ಅರ್ಥ ಮಾಡ್ಕೊಳೋ ಅಂತ ಲೆವೆಲ್ ಬರ್ಬೇಕು ನಮಗೂ ಕೂಡ ಏನ್ಬೇಕು ಈ ಥರ ಎಕ್ಸ್ಪೀರಿಯನ್ಸ್ಗಳು ಬೇಕೇ ಬೇಕು. ಆಮೇಲೆ
ಆತನು ಸರ್ವ ವಿಷಯಗಳಲ್ಲಿ ನಮ್ಮ ಹಾಗೆ ಶೋಧನೆಗೆ ಗುರಿಯಾದನು, ಪಾಪ ಮಾತ್ರ ಮಾಡಲಿಲ್ಲ. ಪಾಪ ಮಾತ್ರ ಮಾಡಲಿಲ್ಲ, ಅದೇ ಡಿಫ್ರೆನ್ಸ್ ಅಲ್ರ. ಏನಂತಾರೆ, ಸರ್ವ ವಿಷಯ ನಮ್ಮ ತರನೇ ಅವ್ರಿಗೆ ಶೋಧನೆ ಗುರಿಯಾದ. ನಮ್ಮ ತರ ಶೋಧನೆ ಏನೋ, ನೂತನ ಸೃಷ್ಟಿ ಯಾವ ತರ ಶೋಧನೆ ಬರ್ತದೆ, ಇದೇ ತರ ಯೇಸು ಕ್ರಿಸ್ತ ಏನಿದ್ದ ಶೋಧನೆ ಮನೆಯಿದ್ದು ಅದರ. ಆದ್ರೆ ನಾವೇನ್ ಮಾಡ್ತೀವಿ, ನಮ್ಮ ಬಲ ಐತೆ ಪಾಪ ಮಾಡ್ತಾರೆ, ಯೇಸು ಕ್ರಿಸ್ತ ಮಾಡಲ್ಲ, ಪಾಪ ಮಾತ್ರ ಮಾಡಲಿಲ್ಲ. ಆಮೇಲೆ ಆದುದರಿಂದ ನಾವು ಕರುಣೆಯನ್ನು ಹೊಂದುವಂತೆಯೋ, ಆತನ ದಯೆಯಿಂದ ಸಮುಚಿತವಾದ ಸಹಾಯವು ನಮಗೆ ದೊರೆಯುವಂತೆಯೋ ಧೈರ್ಯದಿಂದ ಕೃಪಾಸನದ ಮುಂದೆ ಬರೋಣ. ತಾನು ಬಲಹೀನಾಗಿದ್ದರಿಂದ ಆತನು ಜ್ಞಾನವಿಲ್ಲದವರನ್ನು, ಮಾರ್ಗ ತಪ್ಪಿದವರನ್ನು ತಾಳ್ಮೆಯಿಂದ ಸಹಿಸಿಕೊಳ್ಳುವುದಕ್ಕೆ ಸಜ್ಜನಾಗಿರುವನು. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಸಜ್ಜನಾಗಿದ್ದಾನೆ. ನೋಡ್ರ, ಆಮೇಲೆ ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ಈತನು ಪರಿಶುದ್ಧನು, ನಿರ್ದೋಷಿಯು, ಶುಕ್ರಂತನು, ಪಾಪಿಗಳಲ್ಲಿ ಸೇರಿದ ಪ್ರತ್ಯೇಕವಾಗಿರುವವನು, ಆಕಾಶ ಮಂಡಲಗಳಲ್ಲಿ ನೋಡಿದ್ರೆ ಅದೇ ಒಂದು ಇಂಥವನೇ ನಮ್ಗೆ ಸರಿಯಾಗಿರುವಂತ ಮಹಾಜಕ ಅಂತ ಹೇಳ್ತಾರೆ. ಹಳೆ ಯೋಜನೆಯಲ್ಲಿ ಎಂತ ಮೋಸ ಕಾಲದ ಮಹಾಜಕ ಹೆಂಗಿದ್ರೆ, ಬಲಿಗಳನ್ನ ತೊಗೊಂಡ ಕೊಡೋರು ಇವ್ರು ಸುಮ್ಮನೆ ಏನ್ ಮಾಡೋರು, ಇವ್ರು ತಂದ್ರು ಅಂತ ತೊಗೊಂಡ್ ಏನ್ ಮಾಡೋರು, ಬಲಿ ಸಲ್ಸರ್ ಅಷ್ಟೇ ಹೊರತು ಈ ಜನಗಳನ್ನ ಪಾಪನ ಬಿಡುಗಡೆ ಮಾಡಕ್ಕೆ ಅಂದ್ರೆ ಬಿಟ್ಟು ಬರೋದಕ್ಕೆ ಸಹಾಯ ಮಾಡ್ತಾ ಇದ್ರು ಅಂದ್ರೆ ಇಲ್ಲ. ಏನಂದ್ರೆ ಇವ್ರಿಗೂ ದೇವ್ರಿಗೂ ಸಂಧಾನ ಆಗ್ಬೇಕಷ್ಟೇ. ಏನ್ ಮಾಡ್ತಾ ಇದ್ರು ತೊಗೊಂಡ ಬಲಿ ಸಲ್ಸೋರು, ದೇವ್ರಪ್ಪ ನೀ ಸಲ್ಸಿರಿಂದ ದೇವ್ರ ನಿಂಗೆ ಏನ್ ಮಾಡ್ತಾರೆ, ಕೃಪೆ ಕೊಡ್ತಾರೆ ಅಂತ ಇಷ್ಟೇ ಹೇಳ್ತಾ ಇದ್ರು ಅಷ್ಟೇ ಹೊರತು ಇದನ್ನ ಹೆಂಗ್ ಬಿಟ್ಟು ಓವರ್ಕಮ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ಅಂದ್ರೆ ಇಲ್ಲ. ಅದಕ್ಕೆ ಧರ್ಮಶಾಸ್ತ್ರ ಏನಾಗ್ಬಿಡ್ತು, ಫೇಲಿಯರ್ ಆಗ್ಬಿಡ್ತು. ಮೇ ಮೋಸ ಕಲ್ಲು ಕೆಲಸ ಮಾಡಕ್ ಆಗಿಲ್ಲ, ಯಾಕೆ ತಾನೇ ಬಲಹೀನತನಾಗಿದ್ರೆ ಅವ್ನು ಎಷ್ಟೇ ಸಹಾಯ ಮಾಡ್ತಾನೆ. ಇವಾಗ ಆ ಮೈಂಡ್ ಅರ್ಥ ಮಾಡ್ಕೊಳಕ್ ಇವ್ರಿಗೆ ಇತ್ತ ಅದು ಇಲ್ಲ. ಆದ್ರೆ ಇವಾಗ ಯೇಸು ಕ್ರಿಸ್ತ ಏನಾಗಿದೆ, ನಮ್ ತರನೇ ಎಲ್ಲ ಅನುಭವಿಸಿದ್ರಿಂದ ಓಹೋ ಇವೆಲ್ಲ ಅನುಭವಿಸಿ ಇಷ್ಟೆಲ್ಲ ಬರ್ತಾರಪ್ಪ, ಓ ಹಿಂಗೆಲ್ಲ ಬರ್ತಾರ, ಓ ದೇವ್ರಿಗೆ ನಂಬಿಕಸ್ಥರಾಗಿರ್ಬೇಕು ಅಂದ್ರೆ ಇಷ್ಟೊಂದೆಲ್ಲ ಕಷ್ಟ ಬರ್ತಾರ, ಇಷ್ಟೊಂದೆಲ್ಲ ತೊಂದರೆ ಬರ್ತಾರ, ಓ ಇಷ್ಟೊಂದೆಲ್ಲ ನಮ್ ದ್ವೇಷ ಮಾಡ್ತಾರ ಅಂದ್ಬಿಟ್ಟು ಯೇಸು ಕ್ರಿಸ್ತ ಏನಾಗಿದೆ ಇವಾಗ ಅನುಭವ ಆಗಿದೆ ಅಲ್ವರ. ಓಹೋ ಇವ ನಾನು ಈ ಸತ್ತಿಗೆ ನಿಂತ್ಕೊಂಡಿರಿಂದ ಏನ್ ಮಾಡೋದು, ಮನೆಯವರೆಲ್ಲ ನನ್ಗೆ ಓ ದ್ವೇಷ ಮಾಡಿದ್ರು, ಐದರ ಆಲಯದಲ್ಲಿ ದ್ವೇಷ ಮಾಡಿದ್ರು, ಓ ಇಲ್ಲಿ ಲೋಕದಲ್ಲಿ ದ್ವೇಷ ಮಾಡ್ತಾರೆ, ಓ ಅಂದ್ರೆ ಒಳ್ಳೆಯವರಾಗಿತ್ತೀರಿ ಅಂತ ನಾವೆಲ್ಲ ಪ್ಲಾನ್ ಮಾಡಿದ್ರೆ ಏನಾಗ್ತಾರೆ, ಇವೆಲ್ಲ ಇಷ್ಟೊಂದು ಅಪೋಸಿಷನ್ ಬರ್ತದೆ. ಇವಾಗ ಏನಾಗಿದೆ ಯೇಸು ಕ್ರಿಸ್ತನಿಗೆ ಗೊತ್ತಾಗಿದೆ, ಅಂದ್ರೆ ಇವಾಗ ಹೆಂಗ್ ಇದನ್ನ ಫೈಟ್ ಮಾಡ್ಬೇಕು, ಹೆಂಗ್ ಟ್ಯಾಕಲ್ ಮಾಡ್ಬೇಕು, ಹೆಂಗ್ ಓವರ್ಕಮ್ ಮಾಡ್ಬೇಕು ಅಂತ ಯಾರಿಗೆ ಚೆನ್ನಾಗಿ ಗೊತ್ತೋ, ಫ್ರೆಂಡ್ಸ್ ಚೆನ್ನಾಗಿ ಗೊತ್ತು. ಇವಾಗ ಈ ತರ ನಾವು ಅನ್ಬೋಸ್ತಾರ್ಬೇಕಾದ್ರೆ ನಾವು ದೇವತೆ ಕೇಳ್ಕೊಬೇಕಾದ್ರೆ ನಾವ್ ಹೆಂಗ್ ಹೇಳ್ತೀರಿ, ನಾವು ಇದೇ ಕೇಳ್ಕೊಂಡ ದಿನ. ಅದ್ರ ಅದೇ ನೂತನ ಸೃಷ್ಟಿ ಪ್ರೇಯರ್ ಮಾಡಕ್ಕೂ ಲೋಕದಲ್ಲಿ ಪ್ರಾರ್ಥನೆ ಮಾಡಕ್ಕೂ ತುಂಬಾ ವ್ಯತ್ಯಾಸ ಇದೆ. ಲೋಕದವ್ರಿಗೆಲ್ಲ ಇವೆಲ್ಲ ಗೊತ್ತೇ ಇಲ್ಲ, ಅವ್ರು ಕೇಳೋದೇನೋ ಬರೀ ಅದ್ಭುತಗಳು ಕೊಡು, ಕಾಯಿಲೆ ಇದನ್ನ ವಾಸಿ ಮಾಡ್ಬಿಡು, ಅದರ ಇದನ್ನ ನಿವಾರಿಸ್ಬಿಡು, ಅದರ ಊಟ ತಿಂಡಿ ಕೊಡು, ಮನೆ ಕೊಡು, ಇದೇ ಇದೇ ಲೋಕದ ಕೆಲಸ ಮಾಡ್ತಾರೆ. ನೂತನ ಸೃಷ್ಟಿ ಪ್ರೇಮ ಹೆಂಗೆ ಕೇಳ್ತಾರೆ, ಹೇಳಿ ದೇವ್ರ ಈ ಥರ ಎಲ್ಲ ನನಗೆ ಟ್ರಯಲ್ಸ್ ಇದೆ, ಈ ಥರ ಎಲ್ಲ ನನಗೆಲ್ಲ ವೀಕ್ನೆಸ್ ಇದೆ, ಇದೆಲ್ಲ ಓವರ್ಕಮ್ ಮಾಡೋಕೆ ಹಂಗೆ ಮಾಡೋ ಸಹಾಯ ಮಾಡಿ. ಇವಾಗ ಇನ್ನು ಕೇಳಿದಾಗ ದೇವ್ರ ಆನ್ಸರ್ ಮಾಡ್ತಾ ಇರ್ತಾರ, ಅದಕ್ಕೆ ಹೇಳ್ತಾರಲ್ಲ ಯೇಸು ಕ್ರಿಸ್ತ, ಅದರ ಯಾರು ತನ್ನ ಮಗ ಬಂದ್ಬಿಟ್ಟು ತಂದೆ ಹತ್ರ ಎಂತಾರೆ ರೊಟ್ಟಿ ಕೇಳಿದ್ರೆ ಯಾವ ತಂದೆ ತಾನೆ ಎಂತಾರೆ ಕಲ್ಲು ಕೊಡ್ತಾರ, ಅಥವಾ ಎಂತಾರೆ ಮೀನ್ ಕೇಳಿದ್ರೆ ಹಾವು ಕೊಡ್ತಾರ ಚೇಳು ಕೊಡ್ತಾರ ಅಂತ ಹೇಳ್ತಾರೆ. ಏನಕ್ಕೆ ಕೇಳೋದು, ಇದಕ್ಕೆ ಹೇಳೋದು. ಅದು ನೆಕ್ಸ್ಟ್ ಹೋದ್ರೆ ಹೇಳ್ತಂದ್ರೆ ಯಾರು ದೇವ್ರ ಹತ್ರ ಅಧಿಕವಾಗಿ ಪವಿತ್ರಾತ್ಮ ಕೇಳ್ತಾರೆ ದೇವ್ರು ಕೊಡ್ದಿರೇ ಇರ್ತಾರ ಅಂತ. ಪವಿತ್ರಾತ್ಮ ಅಂದ್ರೆ ಆ ಮೋಲಿ ಮೈಂಡ್, ಈ ಕೆಟ್ಟದೆಲ್ಲ ಬಿಟ್ಬಿಟ್ಟು ಓವರ್ಕಮ್ ಮಾಡ್ಬೇಕು ಅಂತ ಯಾರು ಡಿಸೈರ್ ಇರ್ತಾರ ದೇವ್ರು ಅವ್ರಿಗೆ ಕೊಡ್ತಿರ್ತಾರ, ಖಂಡಿತವಾಗ ಏನ್ ಮಾಡ್ತಾರ ಸ್ಪಿರಿಟ್ನ ಕೊಟ್ಟೆ ಕೊಡ್ತಾರೆ. ಜಯಿಸೋದಿಕ್ಕೆ ಒಂದು ಬಲ ಏನ್ ಮಾಡ್ತಾರೆ ದೇವ್ರು ಕೊಡ್ತಾರೆ. ಹೆಂಗೆ ಅಂತಾರೆ, ಅವರೇ ಇದೆಲ್ಲ ಏನ್ ಮಾಡ್ತಾರೆ ಆಲ್ರೆಡಿ ಎಕ್ಸ್ಪೀರಿಯನ್ಸ್ ಮಾಡ್ಬಿಡ್ತಾರೆ. ಎಕ್ಸ್ಪೀರಿಯನ್ಸ್ ಮಾಡಿದ್ರಿಂದ ಖಂಡಿತವಾಗ ಏನ್ ಮಾಡ್ತಾರೆ ಆ ಲೆವೆಲ್ ಬರೋರಿಗೆ ಸಹಾಯ ಮಾಡೇ ಮಾಡ್ತಾರೆ. ಯಾಕಪ್ಪ ಪೀಟ್ರು ಬಿದ್ದು ಎದ್ದಿ ಬಿದ್ದು ಓಡ್ತಾ ಇರ್ಬೇಕಾರೆ ಅಯ್ಯೋ ದೇವರೇ ನನಗೆ ಸಹಾಯ ಮಾಡು ಅಂತ ಹೇಳ್ಬೇಕು, ಅವ್ರಿಗೆ ಹೆಲ್ಪ್ ಮಾಡಿಲ್ವಾ, ಅವ್ರಿಗೆ ಹೆಲ್ಪ್ ಮಾಡೋರೆ ಅದರ ಯೇಸು ಕುಸಿನ ಮೂರು ಸತಿ ಗೊತ್ತಿಲ್ಲ ಹೋಗು ಅಂತ ಹೇಳಿದ್ರೆ ಶಾಪ ಹಾಕಿಬಿಟ್ಟು ಬೈದವ್ರಿಗೆ ಅವ್ರಿಗೆ ಮಾಡೋರೆ ಅದರ ಯೇಸು ಕುಸಿನ ದೇಹಕ್ಕೆ ಹಿಂಸೆ ಕೊಡ್ತಾರೆ ಅಂತ ಅಪ್ಪಸ್ಲು ಪೋಲ್ಗೆ ಮಾಡೋರು ಕರ್ಣನ ನೋಡ್ತಾರೆ. ಹಾಗಿರ್ಬೇಕು ನಮ್ಗೆ ನೋಡ್ಸಲ್ವಾ ಅದರ ನಮಗೂ ಕೂಡ ಏನ್ ಮಾಡ್ತಾರೆ ಏನೋ ನಮ್ಗೇನ ಗೊತ್ತಿಲ್ದ್ರೆ ಮಾಡ್ಬಿಡ್ತೀರಿ. ಪೀಟ್ರು ಗೊತ್ತಿಟ್ಕೊಂಡು ಮಾಡೋರಲ್ಲ ಪಕ್ಕದಲ್ಲಿ ಇಟ್ಕೊಂಡೆ ಅದರ ಅವ್ರಿಗೆ ಮಾಡಲ್ಲ ಮಾಡೇ ಮಾಡ್ತಾರೆ ಅವ್ರಿಗೆ ಕೃಪೆ ನೋಡಿಸಿ ಕರ್ಣೆ ನೋಡಿಸಿ ಅವ್ರಿಗೆ ನಮ್ಗೇನ್ ಮಾಡ್ತಾರೆ ನಮಗೂ ನೋಡ್ಸೋಣ. ಅದೇ ನೋಡ್ಬೇಕು ಏನಕ್ಕೆ ಇದೆಲ್ಲ ಹೆಂಗೆ ಸಹಾಯ ಆಯಿತು ಅಂದರೆ ಹೆಂಗೆ ಸಾಧ್ಯವಾಯಿತು ಅಂದರೆ ಸೇಮ್ ಎಕ್ಸ್ಪೀರಿಯನ್ಸ್ಗಳನ್ನ ಅನುಭವಿಸ್ರು ಅರ್ಥ ಆಯ್ತು ಇವಾಗ. ಅಂದರೆ ಸಹೋದರಗಳಾಗೆ ಮಾಡಲ್ಪಟ್ಟ ನೇಮ್ ಮೀನಿಂಗು ಸೇಮ್ ನಮ್ಗೆ ಬರೋಂಥಲ್ಲ ಅನುಭವಗಳು ಯಾರಿಗೂ ಇದೆ ಕ್ರಿಸ್ತನ ಮುಂದಿದೆ. ಯಾವ ಥರ ಸತ್ಯದ ನಿಮಿತ್ತವಾಗಿ ಅಂತಾರೆ ದೇವರ ವಾಕ್ಯದ ನಿಮಿತ್ತವಾಗಿ ಅಂತಂದ್ರೆ ಅದಕ್ಕೆ ಈ ಕೆಲವೊಂದು ವಚನ ಬರ್ತಾರೆ ಓದ್ಬಿಟ್ಟಿದ್ದೀನಿ. ಹೀಬ್ರೂಸ್ 2:17 ನೋಡಿ, ಹೀಬ್ರೂಸ್ 2:17 ಎಬ್ರಿಯರು 2:17 ಮತ್ತು 18 ನೋಡಿ. ನೋಡ್ರ ಎಲ್ಲಾ ವಿಷಯಗಳಲ್ಲಿ ಸಹೋದರನಾಗಿ ಸಹೋದರಗಳಿಗೆ ಸಮಾನಾಗ ಬೇಕಾಗಿ ಬಂತು ಅಂತ ಹೇಳ್ತಾರೆ. ಅಂದ್ರೆ ಯಾರೋ ಒಬ್ರು ಸಹೋದ್ರ ಬಂದ್ಬಿಟ್ಟು ನಾವ್ ಎತ್ತಿ ಹೇಳಕ್ಕಾಗಲ್ಲ, ಕ್ವಶನ್ ಮಾಡ್ಬಿಟ್ಟು ದೇವ್ರಿಗೆ, ಅಯ್ಯೋ ದೇವ್ರೇ ನನಗ್ ಮಾತಾಗಿ ಮಾಡ್ಬಿಡಿದ್ಯಾ, ನೀನ್ ನೋಡ ನಿಮ್ ಮಗನ್ ಏನ್ ಮಾಡಿದ್ಯ ಅಂತ ಬೇರೆ ಮಾಡಕ್ಕ ಯಾರೋ ಯಾರು ಕೈ ಎತ್ತು ನೋಡ್ಸಕ್ಕಾಗಲ್ಲ. ಮ್ಯಾಕ್ಸಿಮಮ್ ನೋಡ್ಸಿ ಏನ್ ನೋಡ್ಸ್ಬೋದ ದೇವ್ರೆ, ನಾನ್ ಮಾತ್ರ ಹಿಂಗಿದ್ದೀನಿ ಅವ್ನು ನೋಡಿ ಮುಂದೆ ಅದ್ರ ಅವ್ರದ್ದು ನೋಡಿ ಹೆಂಗವ್ರು ಏನ್ ಮಾಡೋದು ಸಹೋದ್ರ ನೋಡಿ ಏನ್ ಮಾಡೋದವ ಕಂಪೇರ್ ಮಾಡೋದು ಹೊರತು ಕ್ರೈಸ್ಟ್ ನೋಡಿದ್ರೆ ಏನ್ ಮಾಡಕ್ಕಾಗಲ್ಲ, ಕಂಪೇರ್ ಮಾಡಕ್ಕೆ
ಸಾಧ್ಯನೇ ಇಲ್ಲ. ಅದರ ಪೀಟರ್ ತರ, ಅದರ ಪೀಟರ್ಗೆ ಹೇಳ್ತಾರೆ, ನೋಡಪ್ಪ ನೀ ವಯಸ್ಸಾದ ಮೇಲೆ ನೀ ಇಷ್ಟೆಲ್ಲ ಜಾಕ್ ಹೋಗ್ತಾರೆ, ನಿನ್ನ ಕೈ ಕಾಲು ಏನ್ ಮಾಡ್ತಾರೆ, ನಿನ್ನ ಚಾಚಬೇಕಾಗ್ತದೆ ಅಂತ ಅಂತ ಹೇಳ್ಬೇಕಾರೆ ನೀನ್ ಯಾವ ತರ ಸಾಯದ ಬಗ್ಗೆ ಏನ್ ಮಾಡ್ತಾರೆ ಹೇಳ್ತಾರೆ. ಅವ್ರು ಏನಾಗ್ಬಿಡ್ತಾರೆ, ಟೆನ್ಷನ್ ಆಗ್ಬಿಡ್ತಾರೆ ಇಮ್ಮಿಡಿಯೇ. ನಾನು ಏನೋ ಈ ತರ ಸಾಯ್ತೀನಿ, ನಿನ್ನ ಪ್ರೀತಿಯಾಗಿರೋ ಏನಂತಾರೆ ಶಿಷ್ಯ, ಇವ್ರು ಯಾವ ತರ ಸಾಯ್ತಾರೆ ಅಂತ ಏನ್ ಮಾಡ್ತಾರೆ ಕ್ವಶನ್ ಕೇಳಿ. ಇದೇ ಕಂಪಾರಿಸನ್ ಅವರ ನಾವು ಜನರಲ್ ಕಂಪೇರ್ ಮಾಡಕ್ ಏನ್ ಮಾಡ್ತಾರೆ, ಸೋದರ ಸೋದರಿಗೆ ಏನ್ ಮಾಡ್ತೀರಿ ಕಂಪೇರ್ ಮಾಡ್ತಾರೆ. ಅದ್ರ ಯಾರು ಕಂಪೇರ್ ಮಾಡ್ಬೇಕು, ಕ್ರೈಸ್ಟ್ಗೆ ಕಂಪೇರ್ ಮಾಡ್ಬೇಕು. ಕ್ರೈಸ್ಟಿಗೆ ಕಂಪೇರ್ ಮಾಡೋದು ಹೆಂಗಿದೆ ಅಂತೀನಿ ಅಂದ್ರೆ, ಎಲ್ಲ ವಿಷಯಗಳಲ್ಲಿ ಅವ್ರು ಹೆಂಗಂತೆ ಸೋದರಿಗೆ ಸಮಾನನಾಗಬೇಕಾಗಿ ಬಂತು. ಆಮೇಲೆ ನೋಡ್ರ, ಕರುಣೆಯು ನಂಬಿಕೆ ಉಳ್ಳಂತ ಮಹಾಯಾಜಕ ನೋಡ್ರ, ಯಾರಂತೆ ತುಂಬಾ ಕರುಣಾಮಯಿ ಅಂದ್ರೆ ಮಹಾಯಾಜಕ ಅದನು. ಆಮೇಲೆ ಶಕ್ತನಾಗಿದ್ದಾನೆ ಅದರ. ಆಮೇಲೆ ಮುಗ್ದೈತೆ 18th ವರ್ಷ, ನಾಲ್ಕನೇ ಅಧ್ಯಾಯ 15 ಮತ್ತು 16. ನೋಡ್ರ, ನಮ್ಮ ನಿರ್ಬಲಾವಸ್ಥೆ ಕುರಿತು ಅನುತಾಪ ಇಲ್ಲದವನಲ್ಲ. ಅದರ ಅಲ್ಲೇನೋ ಯುಜ ಜನಗಳಲ್ಲಿ ಯಾರ ಪಾಪ ಮಾಡ ದೇವತೆ ಬಂದ್ಬಿಟ್ಟಿದ್ರೆ ಏನ್ ಮಾಡೋದ್ರ, ಈಗ ಫಸ್ಟ್ ಅದ್ರ ಅದರ ಎಲ್ಲ ನೀಟ್ ಮಾಡ್ಕೊಂಬಾ, ಅದರ ಆ ಮನೆ ಬರೀ ತಗೊಂಬ, ಆ ಮನೆ ಹತ್ರ ಬಾ, ಇಲ್ಲ ನೋಡ್ದ ದೂರನೇ ಇರು ಅಂತ ಹೇಳ ರೂಲ್ಸ್ ಐತಲ್ಲ, ರೂಲ್ಸ್ ರೆಗ್ಯುಲೇಷನ್ಸ್ ಎಲ್ಲ ಯಾರು ಸತ್ತೋಗಿದ ಮುಟ್ಬಿಟ್ರೆ ಮಾಡ್ಬೇಕು ಫಸ್ಟು. ಅದೆಲ್ಲ ಸ್ನಾನ ಮಾಡ್ಕೊಂಡು ಏನ್ ಮಾಡಕ್ಕೋ, ಅಲ್ಲೇ ಅದೇ ದೇವದಸ ಕೂಡ ಬುದ್ಧಿ ಇರ್ತೀರಿ, ಅದ ನೀರು ಮಿಕ್ಸ್ ಮಾಡ್ಕೊಂಡು ಏನ್ ಚುಮ್ಸ್ಕೊಂಡು ಅವಾಗ ಹತ್ರ ಬರ್ಬೇಕು, ಬಲಿ ತರಬೇಕು, ಇಲ್ಲಾನೇ ಮಾಡಂಗಿಲ್ಲ. ಇವಾಗ ಏನ್ ನೋಡಿದೆ ಮಹಾಜಕ ಧೈರ್ಯವಾಗಿ ಹೊರತರ ಹೋಗೋದಂತೆ ಹೆಂಗೆ ನೋಡಿ ಮುಂದಕ್ಕೆ. ನೋಡ್ರ, ಧೈರ್ಯದಿಂದ ಕೃಪಾಸನ ಮುಂದೆ ಬರೋಣ. ಮಹಾಜಕನೇ ಕೃಪಾಸನ ಹತ್ರಕ್ಕೆ ವರ್ಷಕ್ಕೊಂದ್ಸರಿ ಹೋಗ್ಬೇಕಾದ್ರೆ ಧೈರ್ಯವಾಗಿ ಹೋಗೋಣ, ಹಿಂಗೆ ಹೆಂಗ್ ಭಯ ಬಿಡ್ಕೊಂಡು ಹೋಗೋಣ. ಅದ್ರ ನಮ್ಗೆ ಹೇಗಿದೆ ಕಾನ್ಫಿಡೆನ್ಸ್ ಧೈರ್ಯವಾಗಿ ಹೋಗ್ಬೋದು ಅದರ. ಆಮೇಲೆ ನೆಕ್ಸ್ಟ್ 5th chapter 2nd verse. ನೋಡ್ರ, ತಾಳ್ಮೆಯಿಂದ ಸಹಿಸ್ಕೊಳಕ್ಕೆ ಶಕ್ತನಾಗಿರುವನು. ಆಮೇಲೆ ಕೊನೆಯದಾಗಿ ಹೀಬ್ರೂಸ್ 7:25-26. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ, ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವವನಾಗಿದ್ದಾನೆ. ನೋಡ್ರ, ಅವ್ರಿಗೋಸ್ಕರ ಬಿಡೋದಕ್ಕೆ ಯಾವಾಗ ಏನಾಗುತ್ತೆ ಬದುಕನಾಗಿದ್ದಾನೆ. ಇಂಥವನೇ ನಮಗೆ ಬೇಕಾದ ಮಹಾಯಾಜಕನು. ನೋಡ್ರ, ಇಂಥವನೇ ಬೇಕಾದ ನಮ್ಗೆ ಮಹಾಯಾಜಕನು ಅಂತ ಏನ್ ಮಾಡ್ತಾರೆ ಅಲ್ಲಿ ಹೇಳ್ತಾರೆ. ಅದ್ ನೋಡ್ಬೇಕ್ರೆ ಈ ಒಂದು ಚಾಪ್ಟರ್ ಏನಾಗ್ತದೆ ಇಲ್ಲಿ ಇಲ್ಲಿ ಮುಗಿತಾರೆ ಅಲ್ಲ ನೋಡಿ. ಅದಕ್ಕೆ ಏಷ್ಯಾ 53ನೇ ಅಧ್ಯಾಯದಲ್ಲಿರುವಂತಹ ಅನೇಕ ಪಾಯಿಂಟ್ಸ್ ಏನ್ ಮಾಡ್ತಾರೆ ಇಲ್ಲಿ ಬರೋದ್ರಸಲ್ಲ ಇಲ್ಲಿ ಡೀಲ್ ಮಾಡ್ತಿದಾರ. ಸೊ ಅದಕ್ಕೆ ನಾವೇನ್ ಮಾಡೋಣ, ಇದನ್ನ ಇಲ್ಲಿ ಮುಗಿಸೋಣ. ನೆಕ್ಸ್ಟ್ ವೀಕ್ ಏನ್ ಮಾಡೋಣ, 5th volume ಇನ್ನೊಂದು ಚಾಪ್ಟರ್ ಇದೆ ಅದರ, ಅಂದ್ರೆ volume 5 chapter 7 ಅದರ ದ ಸನ್ ಆಫ್ ಮ್ಯಾನ್ ಮನುಷ್ಯ ಕುಮಾರ ಅಂತ ಅದನ್ನು ಓದೋಣ. ನೆಕ್ಸ್ಟ್ ವೀಕ್ ಚೆನ್ನಾಗಿದೆ ಅದರ ನೋಡಿ. ಇದು ವಾಲ್ಯೂಮ್ಸ್ ಗಳಿಗೆ ಓದ್ದಂದ್ರೆ ಅನೇಕ ಒಂದು ಪ್ರಾಫೆಸಿಗಳು ಏನಾಗಿದೆ ಅಂದ್ರೆ ಬೈಬಲ್ನಲ್ಲಿ ಬರೋದ್ರ ಅಸಲ್ ಕ್ಲೀನ್ ಆಗಿ ಮಾಡೋ ನಮ್ಗೆ ಬರ್ಬಿಟ್ಟು ಅವ್ರಿಗೆ ವಾಲ್ಯೂಮ್ಸ್ ಫಸ್ಟ್ ಏನ್ ಮಾಡ್ತಾವ ನಾವು ಓದ್ಬೇಕು ಅದರ. ಏನೋ ಡೌಟ್ಸ್, ಏನೋ ಸಜೆಷನ್ಸ್, ಏನೋ ವ್ಯೂಸ್, ಕ್ವಶನ್ಸ್ ಏನಿಲ್ವಾ? ಏನಿಲ್ಲ ಡೌಟ್ಸ್. ಅದೇ ಜೀವಿತಾರ್ ರವೀಂದ್ರ ಸರಿ, ಕಾರ್ತಿಕ್ ಏನಿಲ್ವಾ? ಏನು ಡೌಟ್ಸ್ ಇಲ್ಲ ಸರಿ. ಸರಿ, ಒಂದು ಪ್ರಾರ್ಥನೆ ಮಾಡಿ ಮುಗಿಸ್ಬಿಡೋಣ.